Fine. Okay.
ಓಕೆ ಓಕೆ ಎಂಜಲು ಚೆನ್ನಾಗಿ ಓಡಿಸ್ಬಿಟ್ ಬಾ ಸತ್ಕೆಟ್ಟಿನ ಕಮ್ಮಿ ಕದ್ದು ಮಾತಾಡ್ಬೋದಂತ ಕದ್ದು ಕೇಳಬಾರ್ದ ಹೊಡಿತೀನಿ ನೋಡಿ ಸಾರಿ ಪಮ್ಮಿ ಬುಕ್ ಕಳ್ ತಗೋತಿದ್ದೆ ನೋಡು ಈ ಮೇಘ ಸಂದೇಶ ಕೈ ಜಾರಿ ನಿನ್ ತಲೆ ಮೇಲೆ ಬಿದ್ದರು ಓ ಈ ಮೇಘ ಸಂದೇಶನ ಅದಕ್ಕೆ ಮತ್ತೆ ರಾಕೆಟ್ ತರ ಬಂದು ಸಂದೇಶ ತಲುಪಿಸ್ತು ಹೋಲಿ ಬಿಡು ಇವಾಗ ನಮ್ಮೇನಿಲ್ಲ ತಾನೆ ಈಗ ಎಷ್ಟಿದೆ ಎರಡು ಇದೆಷ್ಟು ಒಂದು ಪಮ್ಮಿ ನಿನಗೆ ಲೆಕ್ಕ ಬರಲ್ವಾ ಅಥವಾ ತಲೆ ಇನ್ನೂ ಸುತ್ತಾ ಇದೆಯಾ ಚಾಲೆ ಪ್ಲೀಸ್ ವೈ ಪ್ಲೀಸ್ Help me. Oh, sure. Look, please. What's the name? Walk, please. Sure. A copy. ನಾಲ್ಕ ಕಣ್ಣುಗಳು ಸೇರಿದಾಗ ಎರಡು ಮನ್ಸು ಸೇರಿದ ಹಾಕ್ತಾನೆ ಹೌದು ಅದಕ್ಕೆ ನೀವು ನಾಲ್ಕು ತೋರಿಸಿದಾಗ ನಾನು ಎರಡು ಒಂದೇ ಸರಿ ನಾ ಎರಡು ಬೆರಳು ತೋರಿಸಿದಾಗ ನೀವು ಒಂದು ಒಂದಿಲ್ಲ ಯಾಕೆ ದೇಹ ಎರಡಾದ್ರೂ ಪ್ರಾಣ ಒಂದೇ ತಾನೆ ಅದಕ್ಕೆ ನೀವು ಎರಡು ತೋರಿಸಿದಾಗ ನಾನು ಒಂದು ಒಂದೇ ವೆರಿ ಗುಡ್ ಸ್ವಲ್ಪ ಈ ಕಾಫಿ ಅದ ಒಂದು ಸಲ ಮೇಘ ಸಂದೇಶ ತಲೆ ಮೇಲೆ ಬಿದ್ದಿದ್ದಕ್ಕೆ ಇಷ್ಟು ದೊಡ್ಡ ಕವಯಿತ್ರಿ ಆಗ್ಬಿಟ್ಟೆ ನನಗೂ ಏನಾರು ಸ್ಫೂರ್ತಿ ಬರುತ್ತೇನೋ ಅಂತ ನೋಡಿದೆ ಕವನ ಬರೆಯೋದಕ್ಕೂ ಪೂರ್ವ ಜನ್ಮದ ಸಂಸ್ಕಾರ ಬೇಕು ರಾಯರೇ ಸರಿ ನಾನ್ ಪ್ರೇಮ್ ಕವನ ಬರ್ದ ಕಲ್ತಿದ್ರಲ್ಲ ಅದ್ರ ಬಗ್ಗೆ ನೀವೇನ್ ಅಭಿಪ್ರಾಯನೇ ಹೇಳಿಲ್ವಲ್ಲ ಪ್ರೇಮ್ ಕವನ ಯಾವಾಗ ಬರ್ದೆ ಎಲ್ಲಿಗೆ ಬರ್ದೆ ಯಾರಿಗೆ ಬರ್ದೆ ಎಲ್ಲಿ ಕಳ್ದೆ ಏ ಗೋಪಿ ನಂಗೆ ಸುಮ್ ಸುಮ್ಮನೆ ಸಿಟ್ಟು ಬರ್ತೆ ನೋಡಿ ನಾನೇ ಅಡ್ರೆಸ್ ಬಂದು ನಾನೇ ಪೋಸ್ಟ್ ಮಾಡ್ದೆ ನನಗೆ ತಲುಪಲೇ ಇಲ್ವಲ್ಲ ಅಡ್ರೆಸ್ ಏನಂತ ಬರ್ದೆ ಏನೋ ಹೊಸ ಅಡ್ರೆಸ್ ಆದಾಗೆ ಮಾಮೂಲು ಮಿಸ್ಟರ್ ಎನ್ ಜಿ ರಾವ್ ನಂಬರ್ 52 ಗೋವಂದಬ್ಬರು ಬಸವನಗುಡಿ ಬೆಂಗಳೂರು ಹಣೆ ಬರ ಯಾವಾಗ್ಲೂ ಮುದ್ದಾಗಿ ಎನ್ ಗೋಪಿನಾಥ್ ಅವ್ನು ಬರೀತಿದ್ದಳು ಇವತ್ತೇನ್ ಬಂತು ಸೋಮವಾರ ನಿಮ್ಗೆ ಎಂಜಿ ರಾವತ್ ಬರೆಯತ್ತೆ ನಮ್ಮ ಅಪ್ಪನ ಹೆಸರು ಎನ್ ಗಣೇಶ್ ಅವತಾನೆ ಅವ್ರು ಬರೆಯೋದು ಎನ್ ಜಿ ರಾವತ್ ಕಾಗದ ಬಂದಿದೆ ಕಮಲನಾಭನದು ಕಾಗದ ಓದಿಕೊಂಡು ಕಾಲವ ಕಳಿಯಿರೋ ಕಾಗದ ಬಂದಿದೆ ಡಿಯರೆಸ್ಟ್ ಡಾರ್ಲಿಂಗ್ ಎನ್ ಜಿ ರಾವ್ ನನ್ನ ಹೆಸರಿಗೆ ಬಂದಿದೆ ಬಾರೇಲಿ ನಿಮ್ಗೆ ರಿಟೈರ್ ಆಗಿದ್ದು ನಮಗ್ ಬಂತು ನೋಡಿ ಗ್ರಹಚಾರ ಸುಮ್ನೆ ಕೂತ್ಕೋಬಾರ್ದು ಈ ಮುದ್ಕೊಂಡು ಕಟ್ಕೊಂಡು ಹೋಗೋದು ಸಾಕು ಸಾಕಾಗಿ ಹೋಗಿದೆ ಯಾರನ್ನೇ ನಿಮ್ ಮುದ್ಕ ಅನ್ನೋದು ನಿಮ್ಮನ್ನೇ ಇಷ್ಟೇ ನಿಮ್ಗೆ ಗೊತ್ತಿರೋದು ಪಾಶ್ಚಾತ್ಯ ದೇಶದಲ್ಲೆಲ್ಲ ಎಷ್ಟೋ ಜನ ನನ್ನಷ್ಟು ವಯಸ್ಸಾದ್ಮೇಲೆ ಕಣೆ ಮದುವೆ ಆಗೋದು ಮೊನ್ನೆ ನೀವು ಪೇಪರ್ನಲ್ಲಿ ಓದ್ಲಿಲ್ವೆ ಏನಂತ 100 ವರ್ಷದ ಒಬ್ಬ ಯುವಕ 75 ವರ್ಷದ ಒಬ್ಬ ಯುವತಿನ ಮದುವೆ ಆದ ಅಂತ ಅಂದ್ರೆ ನೀವ್ ಎರಡನೇ ಮದುವೆ ಮಾಡ್ಕೊಳಕ್ ಸಿದ್ಧವಾಗಿದ್ದೀರಾ ವೈ ನಾಟ್ ಮಾರಾಯರಂಗಾಗಿ ಯಾರು ಬೇಡ ಅಂತಾರೆ ಅಂದ್ರೆ ನಿಮ್ಮ ಕೊಳ್ಳಿಗೆ ಮಾಲೆ ಹಾಕೋಗ್ ನಿಂತಿರೋ ಕನ್ಯಾಕುಮಾರಿ ಯಾರೋ ಹೀಯಾಳಿಸ್ಬೇಡ್ವೆ ನೋಡ ಇದನ್ನ ಏನು ಪೆನ್ಷನ್ ಪತ್ರನೇ ಅಯ್ಯೋ ಪೆದ್ದಿ ಪೆನ್ಷನ್ ಪತ್ರ ಅಲ್ವೇ ಪ್ರೇಮ ಪತ್ರ ನನ್ನೇನು ಮಂಕ ಸಾಂಬ್ರಾಣಿ ತಿಳ್ಕೊಂಡ್ಬಿಟ್ಟೇನ ನಾನು ಹೇಳ್ಬೇಕಾದನ ಏನಂದ್ರೆ ಏನಿಲ್ಲ ಇಲ್ಲಿ ನೋಡು ಈ ಕಾಗದ ಹಿಂದೆ ಏನ್ ಬರ್ತೀನಿ ನೋಡು ಮೂ ಮೂ ಅಂತ ಮುಂಡಾ ಮೋಚ್ತು ಅಂತ ಚಿಚಿ ಮುತ್ತಿಟ್ಟು ಮುಚ್ಚಲ್ಪಟ್ಟಿದೆ ಅಂತ ಚಿಚಿ ಚಿಚಿ ಈ ತರ ಯಾರಾದ್ರೂ ಕಾಗದ ಬರೀತಾರೇನ್ರಿ ಬರ್ದಿದ ನೋಡು ನೋಡು ಇಷ್ಟ ಆಗಿ ಇದ್ರ ಸ್ವಾರಸ್ಯ ಎಲ್ಲ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು ಹಂಗೇನ್ ಬೇಡ ಕತ್ತೆ ಬಲ್ಲದೆ ಹೊತ್ತ ಕತ್ತೂರಿಯ ಪರಿಮಳವ ಅಂದ್ರೆ ನಾನು ಕತ್ತೆ ಆ ಕಾಗದ ನಿಮ್ ಕಸ್ತೂರಿನಾ ಇಲ್ಲಿ ಕೊಡಿ ನಾನು ನೋಡ್ತೀನಿ ಅದ್ ಮಾತ್ರ ಕೇಳ್ಬೇಡ ಅದೇನ್ ಬರ್ತಿದ್ದಾರೆ ನೀವೇ ಓದ್ ಹೇಳಿ ಬಾ ಕೂತ್ಕೋ ಬಾ ಹೇಳಿ ಕಾಣಿಕೆ ತಂದಿರುವೆ ಪತ್ರದ ಬರೆದು
ಎಚ್ಚರವಿರಲಿ. ಎಷ್ಟು ಚೆನ್ನಾಗಿ ಬರ್ದಾಳೆ ಪ್ರೇಮಿಗಿದ್ದೇನ ನೀನು. ಒಂದು ದಿನವಾದ್ರೂ ನನಗೆ ಈ ತರಹ ಪ್ರೇಮ ಪತ್ರ ಬರ್ದಿದ್ಯಾ? ಯಾವಾಗ ನೋಡಲಿ 100 ರೂಪಾಯಿ ಕಳಿಸಿ 100 ರೂಪಾಯಿ ಕಳಿಸಿ ಅಂತ ದುಡ್ಡಿನ ತಾಪತ್ರವಿನ? ಒಂದು ದಿನವಾದ್ರೂ ಇಷ್ಟು ರೊಮ್ಯಾಂಟಿಕ್ ಆಗಿ ಒಂದು ಕಾಗದ ಬರ್ದಿದ್ಯಾ? ಅದೊಂದೇ ಬಾಕಿ. ಆ ಕಾಗದ ಇಲ್ಲಿ ಕೊಡಿ, ಆ ಸೂರ್ಪಣಕ್ಕೆ ಯಾರು ಅಂತ ನಾನ್ ಕಂಡಿಡಿತೀನಿ. ನಿನ್ನ ಹೆಸರು ಅನ್ಸುವೇನೆ ಹೊರತು ಅಸೂಯೆ ಬಿಡಲೇ ಇಲ್ಲ ನಿನ್ನ. ಆ ಹುಡುಗಿ ಹೆಸರೇನು ಹೇಳಿ? ಹುಡುಗಿ ಹೆಸರು ನಿಮ್ಮ ಒಲವಿನ ಪಿ. ಏನು ಪಿ? ಪಿ ಅಂದ್ರೆ ಪಿ ಅದೇ ಏನು ಅಂತ. ಅದೇ ಕಣೆ, ಪಿ ಅಂದ್ರೆ ಪಾರ್ವತಿ ಇರ್ಬೋದು, ಪಂಕಜ ಇರ್ಬೋದು, ಪದ್ಮಾಕ್ಷಿ ಇರ್ಬೋದು, ಅಥವಾ ಸಾಕು ಸಾಕು ನಿಮ್ ಸಹಸ್ರನಾಮ ಇಲ್ಲಿ ಕೊಡಿ, ನಾನು ನೋಡ್ತೀನಿ. ಏನ್ರಿ ಇದು ಕೆಂಪು ಕೆಂಪ್ಗೆ ಸೊಟ್ ಸೊಟ್ಗೆ ಏನೋ ಚಿತ್ರ ಕೊರೆದಿದ್ದಾಳೆ. ಅಯ್ಯೋ ಮಂಕೆ, ಅದು ಚಿತ್ರ ಕೊರೆದಿರೋದಲ್ಲ ಕಣೆ, ಅವಳು ಲಿಪ್ಸ್ಟಿಕ್ ಹಾಕೊಂಡು ಮುತ್ತು ಕೊಟ್ಟಿದ್ದರ ಗುರುತು. ಚಿಚಿ, ಕಾಗದ ನೆಂಜಿಲ್ ಮಾಡದೆ ಮಡಿ ಇಲ್ಲ ಮೈಲ್ಗೆ ಇಲ್ಲ, ಈಗ ಸ್ನಾನ ಮಾಡ್ಬೇಕಾಗಿ ಬಂತು. ನಿನ್ನಂತವ್ರು ನೋಡೆ, ದಾಸರು ಬರ್ದಿದ್ದು ಮಡಿ ಮಡಿ ಅನ್ನುತ್ತ ಅಡಿಗಡಿಗಾರುತಿ ಮಡಿಯಲ್ಲಿ ಬಂತೆ ಬಿಕನಾಸಿ. ಯಾರೋ ಕಾಗದ ನೋಡಿ, ನಾನ್ ನಿಮ್ ಕಣ್ಣಿಗೆ ಬಿಕನಾಸಿ ಆಗೋಬಿಟ್ಟೆ ಅಲ್ಲ, ಈ ಇಳಿ ವಯಸ್ಸಿನಲ್ಲಿ ನಿಮ್ಗೆ ಏನ್ರಿ ಬಂತು? ಇರಿ ಇರಿ, ನಿಮ್ ಸ್ನೇಹಿತರು ಭಾಸ್ಕರ ಅವ್ರಿಗೆ ಹೇಳಿ ನಿಮ್ಗೆ ಸೋಡ್ ಸೀಟಿ ಕೊಡಿಸ್ತೀನಿ. ಅಂದ್ರೆ ಡೈವರ್ಸ್ ಮಾಡ್ತೀನ? ದೇವುಚಿ, ಪುರಂದರ ದಾಸ್ಗೆ ಏನ್ ಹೇಳಿದಾರೆ ಗೊತ್ತೇನೆ? ಏನ್ ಹೇಳಿದ್ದಾರೆ? ರಮಣನಿಲ್ಲದ ನಾರಿ ಪರರ ಕಣ್ಣಿಗೆ ಮಾರಿ ಅಂತ. ಡೈವರ್ಸ್ ಮಾಡ್ಕೊ ನೋಡು, ನಾನು ಬೇರೆ ಮದುವೆ ಮಾಡ್ಕೊಂಡು ಹಾಯಾಗಿರ್ತೀನಿ. ನಿಮ್ಮನ್ ಹಾಯಾಗಿರೋಕ್ ನಾನ್ ಬಿಡ್ತೀನೇನ್ರಿ? ನಿಮ್ ಪಕ್ಕೆ ಹಾಕ ಮುಳ್ಳಾಗಿ ನಿಮ್ಮನ್ ವಿಲಿವಿಲಿ ಅಂತ ಒದ್ದಾಡಿಸ್ತಿದ್ರೆ ನನ್ನ ಹೆಸರು ಅನಸೂಯಾನೇ ಅಲ್ಲ ನೋಡಿ. ಅಲೇ, ನೀನ್ ಇವತ್ತು ಹೊಸದಾಗಿ ನನ್ ಪಾಲಿ ಮುಳ್ಳಾದೇನೆ. ಯಾವತ್ತು ನಿನ್ನ ಕುತ್ತಿಗೆ ತಾಳಿ ಕಟ್ಟಿದ್ನೋ ಅವತ್ತಿನಿಂದ ಜಾಲಿ ಆಗಿದ್ದು ನನ್ನ ಪಾಲಿಗೆ ಜಾಲಿ ಮುಳ್ಳಿನ ಬೇಲಿ ಆಗಿಬಿಟ್ಟಿಯಲ್ಲಿ. ನಾನ್ ಬೇಲಿ ಕಟ್ತಿದ್ರೆ ನೀವ್ ಪೋಲಿ ಆಗಿ ಜೇಬ್ ಖಾಲಿ ಮಾಡ್ಕೊಂಡು ನನ್ ತಾಳಿ ಅಡವಿಡೋಗ್ ಬರ್ತಿದ್ರಿ ಗೊತ್ತೇ? ಅದಕ್ಕೆ ನಿಮ್ ಕಬ್ಬಿಣದ ಪೆಟ್ಟಿಗೆ ಕೀಲಿ ನಾನ್ ಇಟ್ಕೊಂಡಿದ್ದು. ನನ್ನ ಕಬ್ಬಿಣದ ಪೆಟ್ಟಿಗೆ ಕೀಲಿ ನೀ ಇಟ್ಕೊಂಡೆ, ಆದ್ರೆ ನಿನ್ನ ಬಾಯಿಗೆ ಕೀಲಿ ನಾ ಇಟ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಹೆದರು ಸಾರಿ, ಕೋರ್ಟಿನ ಮೆಟ್ಲತ್ತೀನಿ ಅಂತ ಹತ್ತು. ಇವತ್ತು ಕೋರ್ಟ್ ನಲ್ಲಿ ನಿಮ್ಮ ಆರ್ಗ್ಯುಮೆಂಟ್ ಬಹಳ ಚೆನ್ನಾಗಿದೆ. ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರಿ. ಆರ್ಗ್ಯುಮೆಂಟ್ ಅಂತ ನೋಡಿ ಆ ಮಟ್ಟದಲ್ಲಿ. ನಮಸ್ಕಾರ.
ಅವತ್ತು ದಿವಸ ನಿಮ್ಮಪ್ಪ ಲೋ ಭಾಸ್ಕರ ನನ್ನ ಮಗನ ನಿನ್ನ ಹತ್ರ ಬಿಡ್ತಾ ಇದ್ದೀನಿ ಕಣಯ್ಯ, ಸ್ವಲ್ಪ ಟ್ರೈನ್ ಅಪ್ ಮಾಡು ಅಂತ ನಿಮ್ಮನ್ನು ಕಳಿಸಿದಾಗ ಆತ ನನ್ನಲ್ಲಿ ಅಷ್ಟೊಂದು ಭರವಸೆ ಇಟ್ಟಿದ್ದಾನಲ್ಲ ಅಂತ ನಾನು ಸಂತೋಷ ಪಟ್ಟೆ. ಇವತ್ತು ನಿಮ್ಮ ಮೊದಲ ಇಂಡಿಪೆಂಡೆಂಟ್ ಕೇಸ್ ನಲ್ಲಿ ಇಷ್ಟು ಚೆನ್ನಾಗಿ ವಾದ ಮಾಡಿ ನೀವು ಗೆದ್ದಿದ್ದು ನಿಜವಾಗ್ಲೂ ನನಗೆ ಹೆಮ್ಮೆ. ಎಲ್ಲ ನಿಮ್ಮ ಅಭಿಮಾನ ಆಗ್ತಾರೆ. ನೀವು ಚೇಂಬರ್ಸ್ ನಲ್ಲಿ ನಾನು ಲೈಬ್ರರಿ ಕೊಟ್ಕೊಂಡು ಬರ್ತೀನಿ. ಇಲ್ಲ, ಅವರಿಂದ ಕೋರ್ಟಿಂದ ಬಂದಿಲ್ಲ. ನಾನು ಅವ್ರ ಜೂನಿಯರ್ ಸುಂದರ್. ಐ ಸಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವಿಷಯ ಏನು ಅಂತ ನಮ್ಮ ಹತ್ರ ಹೇಳಿ ಪರವಾಗಿಲ್ಲ. ನಾನು ಮಿಸಸ್ ಗೌರಿ ಶೌರಿ ಅಂತ. ನಾನು ಒಬ್ಬ ಸಮಾಜ ಸೇವಕಿ. ನಿಮ್ಗೆ ಗೊತ್ತಿಲ್ವೇನು, ನನ್ನ ಫೋಟೋ ಪೇಪರ್ನಲ್ಲೆಲ್ಲ ಬರ್ತಾ ಇರುತ್ತೆ. ನಿನ್ನೆ ಮಹಿಳಾ ವಾಣಿ ಅನ್ನೋ ಪೇಪರ್ನಲ್ಲಿ ಹೋಟ್ಲಿಪುರಂ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿರೋ ಫೋಟೋ ಬಂದಿದೆ. ನೀವು ನೋಡಿಲ್ವೇನು? ಇಲ್ಲ, ನಾನು ನೋಡಿಲ್ಲ. ಇವಾಗ ನಮ್ಮಿಂದ ಏನಾಗ್ಬೇಕಾಗಿತ್ತು? ನೀವು ಆ ಶೌರ್ಯ ಕಿತ್ತಾಕ್ಬೇಕು. ಏನು ಶೌರ್ಯ ಕಿತ್ತಾಕ್ಬೇಕೆ? ಅಲ್ರಿ, ಗೌರಿ ಶೌರಿ ಅನ್ನೋ ಹೆಸರಲ್ಲಿ ಶೌರ್ಯ ಕಿತ್ತಾಕಿ ಹಿಂದೆ. ಓಹೋ, ಯು ಮೀನ್ ಡೈವರ್ಸ್? ವಿವಾಹ ರದ್ದಿನ ವಿಷಯ ಮಾತಾಡ್ತಿದ್ದೀರಾ? ಯಾಕೆ? ನಮ್ ಯಜಮಾನ ಚಿತ್ರಹಿಂಸೆಯಿಂದ ಪಾರಾಗಕ್ಕೆ. ಅವ್ರು ನಿಮ್ಮನ್ನು ಹೊಡಿತಾರೇನು? ಹೊಡೆದ್ರೆ ನಾನ್ ಸುಮ್ಮನೆ ಬಿಡ್ತೀನ, ತಿರುಗಿಸಿ ನಾನು ಬಾರ್ತೀನಿ. ಮತ್ತೆ? ಅಲ್ರಿ, ನಾನು ಬೆಳಗ್ಗಿನಿಂದ ರಾತ್ರಿವರೆಗೂ ಸೋಷಿಯಲ್ ವರ್ಕ್ ಮಾಡಿ ರಾಮ ಕೃಷ್ಣ ಅಂತ ಮನೆಗೆ ಬಂದ್ರೆ ಆಗ ನಮ್ಮ ಯಜಮಾನರು ನನ್ನ ಜೊತೆ ಮಾತಾಡ್ತಾ ಕೂತ್ಕೋತಾರೆ. ಮಾತಾಡ್ಬೋದೇನ್ರಿ? ತಪ್ಪು ತಪ್ಪು, ಗಂಡಸರು ಮಾತಾಡ್ಲೇಬಾರ್ದು. ಅದನ್ನ ಹೆಂಗಸರಿಗೆ ಬಿಟ್ಬಿಡ್ಬೇಕು. ಆಮೇಲೆ ನಾನ್ ನಿದ್ರೆ ಮಾಡುವಾಗ ಪಕ್ಕದ ರೂಮ್ ನಲ್ಲಿ ಗೊರ್ಕೆ ಹೊಡಿತಾರೆ, ಹೊಡಿಬೋದೇನ್ರಿ? ಎಲ್ಲಾದ್ರೂ ಉಂಟೆ, ಗೊರ್ಕೆ ಅಂದ್ರೇನು, ಹೊಡೆಯೋದು ಅಂದ್ರೇನು? ಚಚ್ಚೆ, ಟೂ ಬ್ಯಾಕ್ ಟೂ ಬ್ಯಾಕ್. ಆ ಶಬ್ದಕ್ಕೆ ಮಕ್ಕಳದ್ದಾದ್ರೆ ನನ್ನನ್ನೇ ಸಮಾಧಾನ ಮಾಡುವಂತಾರೆ, ಅನ್ಬೋದೇನ್ರಿ? ಅನ್ಕೂಡ್ದು ಅನ್ಕೂಡ್ದು. ಅಲ್ಲ, 12 ಗಂಟೆ ಕಾಲ ಮಕ್ಕಳನ್ನ ನೋಡ್ಕೊಂಡಿದ್ ಭೂಪತಿಗೆ ಇನ್ನು 12 ಗಂಟೆ ಕಾಲ ನೋಡ್ಕೊಳ್ಳೋದಕ್ಕೆ ಏನಂತೆ ದಾರಿ? ಅಚ್ಚರಿ, ಮಕ್ಳ ಹತ್ರ ನೀವೇ ಯಾಕೆ ಎತ್ಕೊಂಡು ಸಮಾಧಾನ ಮಾಡಬಾರ್ದು? ಅಶಿಶಿಶಿ, ಮಕ್ಕಳನ್ನ ಎತ್ಕೊಳ್ಳದೆ ಅಸಹ್ಯ. ಅಲ್ರಿ, ಯಾರು ಮಕ್ಕಳನ್ನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀರಿ? ಅದು ಫೋಟೋಗೋಸ್ಕರ. ನಿಜವಾಗ್ಲೂ ಎತ್ಕೊಳ್ತೀನಿ ಅಂತ ತಿಳ್ಕೊಂಡಿದ್ದೀರೇನು? ನಿಮ್ಗೇನು ಗೊತ್ತಾಗಲ್ಲ, ಶುದ್ಧ ಕೆಲಸ ನೀವು. ಓ, ನಿಮ್ದೆಲ್ಲ ಫೋಟೋ ಸಮಾಜ ಸೇವೆ ಅಂತ ಹೇಳಿ. ಅಚ್ಚರಿ, ಇವಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತೀರಿ? ಈಗ ಹೇಳಿದ್ನಲ್ಲ, ಈ ಕಾರಣಗಳಿಗೋಸ್ಕರವಾಗಿ ಮೆಂಟಲ್ ಕ್ಯೂರಿಟಿ ಅಂತ ಹೇಳಿ ನನ್ ಗಂಡನ್ನ ಡೈವರ್ಸ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಅದರಲ್ಲೂ ನನ್ನ ಫ್ರೆಂಡ್ಸ್ ಸರೋಜಾ ರಾಮನಾಥನ್, ಪಂಕಜಾ ಮಲ್ಲಪ್ಪ ಎಲ್ಲರೂ ಡೈವರ್ಸ್ ಮಾಡಿದ್ಮೇಲೆ ನಾನ್ ಮಾಡ್ತಿದ್ರೆ ಹೇಗ್ರಿ? ಓಹೋ, ಇನ್ನೊಬ್ಬರ ಮೇಲೆ ಪೋಟಿಗೋಸ್ಕರ ಡೈವರ್ಸ್ ಕೇಳ್ತಿರೋದು ನಿಮ್ದೇ ಫಸ್ಟ್ ಕೇಸು. ನೋಡಿ ಮೇಡಮ್, ನೀವ್ ಏನು ಸಮಾಜ ಸೇವೆ ಮಾಡ್ತೀರಿ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಜನತಾ ಸೇವೆ ಮಾಡಕ್ ಮುಂಚೆ ಗಂಡ ಮಕ್ಕಳ ಸೇವೆನೇ ಮುಖ್ಯ. ಅಯ್ಯೋ, ಒಟಗುಟ್ಬೇಡ್ರಿ, ನನ್ನ ಮಾತು ಕೇಳಿ. ಮನುಷ್ಯ ಆದ್ಮೇಲೆ ಕುಂದು ಕೊತ್ತಲು ಇದ್ದೇ ಇರ್ತವೆ. ಆದಷ್ಟು ಮಟ್ಟಿಗೆ ಅವನ್ನೆಲ್ಲ ಮರೆತು ಅನುಸರಿಸ್ಕೊಂಡು ಹೋದೆ ಜೀವನ ಕಂಡ್ರಿ. ನಿಮ್ಮ ಹತ್ರ ನಾನು ಕೇಸ್ ನಡೆಸಿ ಅಂತ ಕೇಳಕ್ ಬಂದೇವಿನಾ? ನಿಮ್ ಬುದ್ಧಿವಾದ ಕೇಳಕ್ ಬರ್ಲಿಲ್ಲ. ಕ್ಷಮಿಸ್ಬೇಕು, ನಾವು ವಕೀಲಿ ವೃತ್ತಿ ಮಾಡ್ತಾ ಇರೋದು ಅನ್ಯಾಯ ಆದವ್ರಿಗೆ ನ್ಯಾಯ ತೋರಿಸೋಕೆ ವಿನಃ ಇನ್ನೊಬ್ರು ಮನೆ ಮುರಿದು ನಾವ್ ಮನೆ ಕಟ್ಟೋದಿಕ್ಕಲ್ಲ. ನಾನು ನಿಮ್ಮ ಹತ್ರ ಮಾತಾಡಿದ್ದೆ ತಪ್ಪು, ನಿಮ್ ಬಾಸ್ಕಿಟ್ಟ ಮಾತಾಡ್ಬೇಕಾಗಿತ್ತು. ಅಗತ್ಯವಿಲ್ಲ, ನೀವು ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊಂಡು ನಮ್ ಜೂನಿಯರ್ ಹೇಳೋದನ್ನೇ ನಾನು. ಮದುವೆ ಅನ್ನೋದು ಇಷ್ಟ ಬಂದ ಪ್ರಾರಂಭಿಸಿ ಕಷ್ಟ ಬಂದ ಬಿಡೋದಕ್ಕೆ ಆಟ ಅಲ್ಲ, ಅದು ಜನ್ಮ ಜನ್ಮಾಂತರದ ಸಂಬಂಧ. ಡೈವರ್ಸ್ ವಿಷಯ ಮರೆತು ಗಂಡ ಹೆಂಡತಿ ಸಂತೋಷವಾಗಿದ್ರೆ ಅದೇ ನಮ್ ಫೀಸ್. ಥ್ಯಾಂಕ್ ಯು ವೆರಿ ಮಚ್. ಡೋಂಟ್ ಬಾದರ್. ಅಯ್ಯೋ, ಏನು ವಿಚಿತ್ರವಾದ ಹೆಂಗಸು, ರಾಕೆಟ್ ಬಾಂಬು ಸಹ ಸರಿಯಾಗಿ ಬುದ್ಧಿ ಹೇಳಿದ್ರಿ. ಹೇಳಿ ಕಲ್ಲಾದ್ರಿಸಿ ಡಾಕ್ಟರ್ ಶಂಕರ್, ಎಷ್ಟು ಕಾಂಪ್ಲಿಕೇಟೆಡ್ ಆಪರೇಷನ್ ನ ಎಷ್ಟು ಸುಲಭವಾಗಿ ಮುಗಿಸ್ಬಿಟ್ರಿ. ನಿಮ್ಮಂತ ಉತ್ಸಾಹಿಗಳು ನಮ್ಮ ರಂಗ್ರಿ ಮೊಮ್ಮಲ್ಲಿ ಸಜ್ಜನ ಆಗಿರೋದು ನಂಗೆ ತುಂಬಾ ಏನು ಬರಲ್ಲ. ನಮಸ್ಕಾರ ಬುದ್ದೇವ್ರೆ. ನಮಸ್ಕಾರ. ಚಿಕ್ಕಮ್ಮವ್ರ ಮದುವೆ ಯಾವಾಗ ಬುದ್ದೇವ್ರೆ? ಗೊತ್ತಿಲ್ಲಮ್ಮ. ಚಿಕ್ಕಮ್ಮವ್ರ ಮದುವೆಗೆ ನನ್ನ ಕೈಲೇ ಹೂ ಕಟ್ಸ್ಬೇಕು ಬುದ್ದೇವ್ರೆ. ಆಗ್ಲಮ್ಮ, ನಿನ್ ಕೈಲಿ ಕಟ್ಸ, ಇನ್ಯಾವ ಕೈಲಿ ಕಟ್ಸ್ತೀನಿ. ನಮ್ಮನೆಗೆ ನೀ ತಾನೇ ವರ್ತನೆ ಹೂ ನೋಡು, ಎಷ್ಟು ವರ್ಷ ತಗೊಳ್ತಿದ್ದೀನಿ ಅನ್ಕತೆ. ತುಂಬಾ ಸಂತೋಷ ಬುದ್ದೇವ್ರೆ. ನಮಸ್ಕಾರ, ಬರ್ತೀನಿ. ಸರಿ, ಹೋಗಿ. ತಿಳ್ಕೊಂಡೆ ನನ್ನ ಹೆಂಡತಿ ಮಾಡ್ತಿರೋದೇ ಕೋಡ್ಬಳಿ ಅಂತ ಹೇಳಿ. ಪ್ರಪಂಚದಲ್ಲಿ ಯಾರು ಮಾಡಿಲ್ಲ, ನಿನ್ನ ಹೆಂಡತಿನೇ ಮಾಡ್ಬಿಟ್ಲು.
ಬೇರೆ ಋಷಿಯೇ ಬೇರೆ, ಈ ಪರ್ಸನಲ್ ಟಚ್ಚು ಈ ಹದನೇ ಬೇರೆ. ಹೋಗ್ಲಿದ್ದು ಸಾಕು, ಸ್ವಲ್ಪ ಮುಚ್ಚಳೆ ತೆಗಿರಿ. ಏನ್ ಡಾಕ್ಟರ್, ನೀನೇ ವೀಕ್, ತಕೋಬಾರ್ದೆ ಟಾನಿಕ್. ತಗೊಳ್ತೀನಿ. ಈ ಕೋಡ್ಬಳೆ ಗಮನದಲ್ಲಿ ಹೂ ತಂದಿದ್ ವಿಷಯನೇ ಮರೆತು ಬಿಟ್ಟೆ. ಸದ್ಯ ನನ್ನ ಮರಿಲಿಲ್ವಲ್ಲ, ಅಷ್ಟು ಸುಲಭನೇ. ಅಪ್ಪು ಲೆಕ್ಕ ಎಲ್ಲ ಮಾಡಿದೀಯಾ? ಮಾಡಿದೀನಪ್ಪ. ಕೊಡಿಲಿ. ಏನಪ್ಪ ತಪ್ಪು ಮಾಡ್ಬಿಟ್ಟಿದ್ಯಲ್ಲೋ, ಕೂಡ ಲೆಕ್ಕ ತಪ್ಪು ಮಾಡ್ಬಿಟ್ಟಿದ್ಯಲ್ಲೋ. ಅಪ್ಪ ನಮ್ ಕೂಡ ಬರಲ್ಲಪ್ಪ, ನಮ್ ಕಳಿಯಕ್ ಮಾತ್ರ ಬರುತ್ತೆ. ಉದ್ಧಾರವಾಯ್ತು ಕಣಪ್ಪ, ಕಳಿಯೋಕ್ ಮಾತ್ರ ಚೆನ್ನಾಗಿ ಬರುತ್ತೆ ಅಲ್ವೇ ನಿನಗೆ? ಕೂಡ ಲೆಕ್ಕ ಹೇಳ್ಕೊಡ್ತೀನಿ ನೋಡಿ. ಏಳಕ್ ಮೂರು ಸೇರಿಸಿದ್ರೆ ಎಷ್ಟು? ಏಳು ಎಂಟು ಒಂಬತ್ತು ಹತ್ತು. ನಿಮ್ಮ ಅಣ್ಣನಿಗಿಂತ ನೀನೇ ವಾಸಿ. ಹತ್ತಾಯ್ತಾ? ಒಂದು ಅಗ ಸ್ವಾಮಿ ದಯಮಾಡಿಸ್ಬೇಕು. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊ. ಏನು ಇಷ್ಟು ಬೇಗ ಮನೆಗೆ ಬಂದ್ಬಿಟ್ರಲ್ಲ? ನೆಕ್ಸ್ಟ್ ವೀಕ್ ಲೀಗ್ ಮ್ಯಾಚ್ ಇದೆಪ್ಪ, ಅದಕ್ಕೆ ಪ್ರಾಕ್ಟೀಸ್ ಹೋಗಿದ್ದೆ. ಓ ವಿಶ್ವನಾಥ್ ಅಲ್ವಾ? ಒಂದು ಸಲನಾದ್ರೂ ಕುಂಬಳಕಾಯಿಗಿಂತ ದೊಡ್ಡ ಸ್ಕೋರ್ ತಗೊಂಡಿದ್ದೀನಿ ನಮ್ಮ ಹುಡುಗ. ಪರೀಕ್ಷೆಲಂತೂ ಸೊನ್ನೆ ಅಂತಂದ್ರೆ ಆಟದಲ್ಲೂ ಸೊನ್ನೆ ಅಲ್ಲೋ. ನಾಚಿ ಕೇಳಪ್ಪ, ಅಂಪೈರ್ ಬೇಕಂತ ಔಟ್ಬಿಟ್ರ ನಾನೇನಪ್ಪ ಮಾಡ್ಲಿ? ಶುದ್ಧ ಹಂಬ. ಓಹೋ, ಬೇಕು ಅಂತಲೇ ಔಟ್ ಮಾಡಿಸ್ಬಿಟ್ರು. ಪರೀಕ್ಷೆಲೋ ಮೇಸ್ಟ್ರು ಬೇಕು ಅಂತಲೇ ಸೊನ್ನೆ ಕೊಟ್ಬಿಟ್ರ. ಕೈಕಾಲ್ ತೊಳ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಓದ್ತಾ ಕೂತ್ಕೋ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಾಯಣ, ದೀಪೇನ ಹರತೆ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ. ಇನ್ನು ಬೇಕು. ಸುಂಟ ಅಯ್ಯೋ ಅಲ್ಲ ರೀ, ನಾಲ್ಕು ಸಲ ಪಂಪ್ ಹೊಡೆದಕ್ಕೆ ಅಯ್ಯೋ ಸೊಂಟ ಅಂತ ಹಿಡ್ಕೊಂಡ್ರಲ್ಲ ಹೇಗೆ? ಏನೇ ನನಗೇನ್ ಸ್ಟ್ರೆಂತ್ ಇಲ್ಲ ಅನ್ಕೊಂಡ್ಯಾ? ಬಿಲ್ಗೆ ಬಿಲ್ಗೆ ನಿಂಬೆ ಕಾಯಿ ಗಾತ ಹಿಡ್ಕೊಂಡು ರೋ ಪಡಿತಾರೆ. ಏನ್ರಿ ಇದು, ಮುಟ್ಟಿದ್ರೆ ಬಿದ್ದು ಹೋಗ್ತಿರಲ್ಲ ರೀ. ಛೀ 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 ಛೀ, ಗಂಡ ಜಾತಿಗೆ ಅವಮಾನ. ನನ್ ಯಾರು ಗೊತ್ತಾ? ನನ್ನ ಯಜಮಾನ ಡ್ರೈವರು. ತಾಳು ಈಗ ತಟ್ಟಿ ನೋಡು. ಲೇ ಏನ್ ಗೊತ್ತಾ, ಎಂಟೇ ದಿನ ಭೀಮಾ 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 ಮಾಡಿ ನೋಡೋಣ ಮಾಡೋಣ. ಜೈ ಭದ್ರಂಗ ಬಲಿ, ಜೈ ಯಜಮಾನ್. ಅಯ್ಯೋ ಏನ್ರಿ ಇದು, ನೀವ್ ಯಾವಾಗ ಇದನ್ ಮಾಡೋದು? ಯಾವಾಗ ಭೀಮ ಆಗೋದು? ಅಯ್ಯೋ ಅಯ್ಯೋ, ಹೋಗಿ ಕುಡೀರಿ ಇದನ್ನ. ಏನಿದು ಹಾಲಿನ? ಶಿವು ಬರೇ ಹಾಲಲ್ಲ ರೀ, ಬಾದಾಮಿ ಹಾಲು. ಬಾದಾಮಿ ಹೋಗ್ಬೇಡ್ರಿ, ಯಜಮಾನ್ರಿಗೆ ತಿಟ್ಟಿದ್ದನ್ನ ಎತ್ಕೊಂಬಂದ್ಬಿಟ್ಟಿದೀನಿ, ಕುಡೀರಿ. ರೀ ವಕೀಲ್ರೆ ಬಂದ ನಿಮ್ಮನೆ ರೀ ಬರ್ತಾ ಇದ್ದಾನೆ. ಹಾಲು ತಗೊಳ್ರಿ. ತಕೊಂಡ ತಕೊಂಡ್ರ ಕುಡಿ.
ಏನೇ ಇದು? ಏನದು? ಸಪ್ಪೆ ಸಕ್ಕರೆನೇ ಹಾಕಿಲ್ಲ. ಹಾಕಿದನಲ್ರಿ. ನಾ ಸುಳ್ಳು ಹೇಳ್ತೀನಿ, ನೀನು ಕುಡಿದು ನೋಡು. ನೀವೇ ಕುಡಿದು ನೋಡಿ. ಹಾಕಿದ್ಯಾ? ಹ್ಮ್. ನಿಜವಾಗ್ಲು? ನಿಜವಾಗ್ಲು. ತುಂಬಾ ಸಿಹಿಯಾಗಿದೆ ಬಿಡ್ರಿ. ನಿಮ್ ಹುಡುಗ ಬಿಡ್ತಾರೆ, ಎಲ್ಲಿ ಬಿಡೋದು? ಸ್ವಲ್ಪ ಹಾಯ ಮಾತಾಡ್ತಾರ ಕೂತ್ಕೊಳ್ಳೆ. ಹೌದು, ನಿಮ್ ಮನಸ್ಸಿನಲ್ಲಿ ನಮ್ ಮದುವೆ ನಿನ್ನೆ ತಾನೇ ಆಯ್ತು ಅಂತ ತಿಳ್ಕೊಂಡ್ರ? 24 ವರ್ಷ ಆಯ್ತ್ರಿ. ನನ್ಗೇನೋ ನಿನ್ನೆ ಆದಾಗೆ ಕಾಣಿಸ್ತಾ ಇಲ್ಲ. ಅಲ್ವೇ, ಮತ್ತೆ ಮನೇಲಿ ಮದ್ವೆಗೆ ಸಿದ್ಧವಾಗಿರೋ ಮಗಳಿದ್ದಾಳೆ, ಮರ್ತ್ಬಿಟ್ರ? ಅಯ್ಯೋ, ಜಾಬಕ್ ಬಂತು, ಕೂತ್ಕೊಳ್ಳಿ. ಲೀಲು, ಇವತ್ ಬೆಳಗ್ಗೆ ವರ್ತನೆಯಾಗಿ ಹೂ ಕೊಡೋಳು ಏನ್ ಕೇಳಿದ್ ಗೊತ್ತೆ? ಏನು? ಚಿಕ್ಕಮ್ಮ ಅವ್ರ ಮದ್ವೆ ಯಾವಾಗ, ಅವ್ರ ಮದ್ವೆಗೆ ಯಾವಾಗ ನಾನು ಹೂ ಕಟ್ಟೋದು ಅಂತ ಕೇಳಿದ್. ಹೇಳ್ಬೇಕಾಗಿತ್ತು, ಅವಳ ತಲೆ ಬೆಳ್ಳಗಾದ್ಮೇಲೆ ಮದ್ವೆ ಅಂತ. ಯಾಕೆ ಯಾಕೆ ಹೇಳ್ತೆ? ಇನ್ನೇನು, ನೀವಾಯ್ತು, ನಿಮ್ ಕೆಲ್ಸವಾಯ್ತು, ಅವಳಿಗೆ ಗಂಡು ಹುಡ್ಕೋಕೆ ನಿಮ್ಗೇನಿದೆ ಪುರ್ಸೋ? ಮನಸ್ಸು ಮಾಡ್ತಂತಂದ್ರೆ ಚಿಟಿಕೆ ಚಿಟಿಕೆ ಹಾಕೋದ್ರೊಳಗೆ ಗಂಡು ನಡ್ಕೊಂಡ್ ಬರ್ತೀನಿ ಗೊತ್ತಾ? ಹೌದು, ಚಿಟಿಕೆ ಹಾರ್ಸೋಕೆ ಗಂಡು ಅಂತಂದ್ರೆ ಅಂಬಾಳ್ ನಶೆ ಅನ್ಕೊಂಡ್ರ? ಮಂತ್ರ ಹೇಳಿದ ತಕ್ಷಣ ಉದ್ರೋಕೆ ವರ ಅನ್ನೋನು ಮಾವಿನಕಾಯಿ ಇಲ್ಲ, ಸುಮ್ಮನೆ ಬಡಾಯಿ ಕುಚ್ಕೋಬೇಡಿ. ಕೈಲಾಸಮ್ಮ ಅವ್ರು ಹೇಳ್ದಾಗೆ ನಂದು ಬಂಡವಾಳವಿಲ್ಲದ ಬಡಾಯಿ ಅಲ್ಲ ಕಣೆ, ಕೂಲಿ ಕೊಟ್ಟಾದ್ರು ತಾಳಿ ಕಟ್ಟಿಸ್ತೀನಿ. ನನ್ನ ಮಾತು ಟೊಳ್ಳೋ ಗಟ್ಟಿ ನೀನೇ ನೋಡೋ ಅಂತೆ. ನೋಡೋಣ. ನೋಡು. ಈಗೇನ್ ಏನಿಲ್ಲ ಸರ್, ರೂಮ್ ಹೋಗ್ಬಿಟ್ಟು ಕಷ್ಟ ಬಂದ್ಬಿಟ್ಟು ಸಿನಿಮಾ ಬರ್ತೇನೆ. ಬ್ಯಾಚುಲರ್ ಲೈಫ್ ಅಂದ್ರೆ ಅಷ್ಟೇ ತಾನೆ. ನಾನು ನಿಮ್ಮಾಗಿ ಮದ್ವೆ ಆಗಿ ಮುಂಚೆ ರೂಮ್ಗೆ ಹೋದ್ರೆ ಹೊತ್ತೋಗಲ್ಲ ಅಂತ ಹೇಳಿ ನಾಟಕ ಸಿನಿಮಾ ನೋಡೋದು, ಅಲ್ಲಿ ಇಲ್ಲಿ ಅಡ್ಡಾಕೊಂಡು ರಾತ್ರಿ 12 ಗಂಟೆ ಹೊತ್ತಿಗೆ ರೂಮ್ಗೆ ಹೋಗ್ತಾ ಇದ್ದೆ. ಯಾಕೆ ಹೀಗೆ ಮಾಡಬಾರ್ದು? ಇವತ್ತು ಸಿನಿಮಾ ಪ್ರೋಗ್ರಾಮ್ ಬದಲು ನಮ್ಮನೆಗೆ ಬಂದ್ಬಿಡಿ. ನಮ್ಮನೆ ನೀವು ಬಂದೇ ಇಲ್ವಲ್ಲ, ಬರೋಗೆಲ್ಲ ಏನಾರ ಒಂದು ನೆವ ಹೇಳಿ ತಪ್ಪಿಸ್ಕೊಳ್ತಾನೆ ಇದ್ದೀರಿ. ಇವತ್ತು ನಾನು ಬಿಡೋದಿಲ್ಲ, ಇವತ್ತು ನೀವು ಬರಲೇಬೇಕು. ಅಲ್ಲೇ ಬಂದು ಕಾಫಿ ಟೀ ಬತ್ತು ತಗೊಂಡು ನೋಡ್ರಿ. ಸರಿ ಸರ್. ಅಪ್ಪ ಏನ್ಲಿಲ್ಲ, ಆಕ್ಸಿಡೆಂಟ್ ಮಾಡಿ ಮಾಡಿ ಶೋರೂಮ್ ಗಾಡಿನ ಗುಜರಿ ಮಾಡಿ ನಂತರ ಕೇಳ್ಬಿಟ್ಟೆ. ಏನ್ ಇದನ್ನು ಹಾಗೆ ಮಾಡಬೇಕು ನಿನ್ ಉದ್ದೇಶವು? ಆ ವಿಷಯ ಹಾಗಿರ್ಲಿ, ಅಲ್ಲಿ ನೋಡಿ, ಇವರೇ ನನ್ ಜೂನಿಯರ್. ಓಹೋ, ಯು ಆರ್ ಡಾಕ್ಟರ್ ಶಂಕರ್? ಎಂತ ಅವಸ್ಥೆ ಮಾಡ್ಬಿಟ್ಟೆ, ಅವ್ರು ಬರೋದಕ್ಕೂ ಜಾಗ ಇಲ್ಲ. ಬನ್ನಿ ಬನ್ನಿ ಬನ್ನಿ. ವೆರಿ ಗ್ಲಾಡ್ ಟು ಮೀಟ್ ಯು. ನನ್ನ ಹೆಂಡತಿ ನಿಮ್ ವಿಷಯ ಬಹಳ ಹೇಳ್ತಿರ್ತಾಳೆ. ಇವರೇ ಗೊತ್ತಾ? ಮಿಸ್ಟರ್ ಸುಂದರ ಇರ್ಬೇಕು. ಹೌದು, ನಿಮ್ ವಿಷಯ ಅಂದ್ರೆ ತುಂಬಾ ಹೆಮ್ಮೆ ನೋಡಿ. ಬನ್ನಿ 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 ಶಂಕರ್, ಬನ್ನಿ ಬನ್ನಿ ಮಿಸ್ಟರ್ ಸುಂದರ್. ಬನ್ನಿ ಶಂಕರ್. ಮಮ್ಮಿ. ಹಾಯ್ ಪಪ್ಪ. ಹಾಯ್ ಪಪ್ಪ. ಹಾಯ್ ಮಮ್ಮಿ. ಮಮ್ಮಿ, ಮೀಟ್ ಮೈ ಜೂನಿಯರ್ ಸುಂದರ್. ಐ ಆಮ್ ಸಾರಿ, ಸಾರಿ. ಮೈ ಜೂನಿಯರ್ ಸುಂದರ್, ವೆರಿ ಪ್ರಾಮಿಸಿಂಗ್ ಲಾಯರ್. ಮೈ ಡಾಟರ್ ಪ್ರವೀಣ. ಹಲೋ, ಹೌ ಡಿಡ್ ಯು? ನಮಸ್ಕಾರ. ಮಮ್ಮಿ, ಇವರು ಡಾಕ್ಟರ್ ಶಂಕರ್. ಹಲೋ, ಹೌ ಡಿಡ್ ಯು? ವೆರಿ ಗುಡ್ ಸರ್ಜನ್, ನಮ್ಮ ನರ್ಸಿಂಗ್ ಹೋಮ್ನಲ್ಲೇ ಇದ್ದಾರೆ. ಸುಂದರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಬನ್ನಿ ಶಂಕರ್, ಕೂತ್ಕೊಳ್ಳಿ. ಪ್ರಮೀಳ, ಇವ್ರ ಹತ್ರ ಮಾತಾಡ್ತೀನಿ. ಶಂಕರ್ ಮಾತಾಡ್ತಾ ಇರ್ತೇನೆ. ಬಂದೆ. ಓ ಸಾರಿ, ಕಾಫಿ ಎಲ್ಲ ಕುಡ್ಕೊಂಡು ಬಂದ್ರೆ ಅಂತ ಕಾಣಿಸುತ್ತಲ್ಲ. ಇಲ್ಲ, ಪರವಾಗಿಲ್ಲ. ಪ್ರಶಾ, ಐ ಮೀಟ್ ಮೈ ಬ್ರದರ್. ಅಪ್ಪ ಅಮ್ಮನ್ ಜೂನಿಯರ್. ಅಪ್ಪ ಅಮ್ಮನ್ ಜೂನಿಯರ್. ಪ್ರಸಾದ್ ಕೂತ್ಕೋ. ಪ್ರಸಾದ್ ಅಲ್ವೇ? ನೆನ್ನೆ ಚಿಟಿಕೆ ಹಾಕೋ ಅಷ್ಟರಲ್ಲಿ ಗಂಡಂತ ನಿಲ್ಲಿಸ್ತೀನಿ ಕಣೆ, ನೀನ್ ಒರಿ ಮಾಡ್ಕೋಬೇಡ ಅಂತಂದ್ರೆ. ಸುಂದರ್ರಿ, ಬಡಾಯ್ ಕೊಚ್ಕೋಬೇಡಿ, ನನ್ಗೂ ಎಲ್ಲ ಗೊತ್ತಿದೆ ಅಂತಂದ್ಬಿಟ್ಟು ಹಾಸ್ಯ ಮಾಡಿದೆ ಅಲ್ಲ. ನೋಡು ನೋಡು, ತಂದು ನಿಲ್ಸಿದೀನಿ. ಯಾರು? ನಿಮ್ ಜೂನಿಯರ್. ಅಲ್ರಿ, ನಿಮ್ ಕಣ್ಣಿಗೆ ಅವನ ಹುಡುಗನ ಕಾಣಿಸ್ತಾ ಇದ್ದಾನ? ಅಯ್ಯೋ, ನಿನ್ ಕಣ್ಣಿಗೆ ಹುಡುಗಿ ಕಾಣಿಸ್ತಿದ್ದಾನ? ಹಾಗಲ್ಲ, ಅವನಿಗೆ ವಯಸ್ಸು ಎಷ್ಟಿರ್ಬೋದು ಅಂತ ನಿಮ್ ಮನಸ್ಸಿನಲ್ಲಿ? ಇರ್ಬೋದು 25-20. ಮಂಡಿ ಕೆಳಗೆ. ಸುಂದರ ಹುಡುಗ ಒಳ್ಳೆ ಮಿಂಚು, ಮಿಂಚಿನಾಗ ಹೊಳಿತಾನೆ. ಮಿಂಚಂತೆ, ಮಿಂಚು ಮಂಗಳೂರು ಹೆಂಚು. ಅಲ್ರಿ, ಅವನ ಮುಖದ ಮೇಲೆ ಪೆದ್ದು ಕಳೆ ಇದೆಯಲ್ಲ, ಅದನ್ನ ಹಾಗೆ ಬಳದು ತೆಗಿಬಹುದು ಅಂತ ಅವನ್ ತಗೊಂಡ್ ಬಂದು ನಮ್ ಪಮ್ಮಿಗೆ ಜೋಡಿ ಅಂತಿರಲ್ಲ, ಅದೇ ನಾನ್ ಹುಡುಗನ್ ಸೆಲೆಕ್ಟ್ ಮಾಡಿದ್ದೀನಿ. ಹೇಗಿದ್ದಾನೆ ಗೊತ್ತಾ? ಪಾದರಸ, ಪಾದರಸ. ನಿನ್ನ ಪಾದರಸ ಯಾವುದು? ಅದೇ ನಮ್ ಡಾಕ್ಟರ್ ಶಂಕರು ಬಡ್ಕೊಂಡ್ರು. ಕರ್ಮ ಕರ್ಮ, ನಾನು ಯಾರು ಗೊತ್ತಿದ್ದೆ? ಯಾಕ್ರಿ ಯಾಕ್ರಿ, ಅವ್ರಿಗೇನ್ ಆಗಿದೆ? ಹರಳೆಣ್ಣೆ ಅಂತ ಕರಿಬೇಕಾದನ್ನ ತಗೊಂಡೋಗಿ ಪಾದರಸ ಅಂತ ಹೇಳ್ತೀಯಲ್ಲಿ. ಸಾಕ್ ಸುಮ್ಮನಿರಿ, ನಮ್ ಶಂಕರು ಮುಂದೆ ನಿಮ್ ಸುಂದರನ ನಿವಾಳಿಸಿ ಹಾಕ್ಬೇಕು. ನಿವಾಳಿಸಕ ಅವನೇನ್ ಕುಂಬಳಕಾಯ? ಅಲ್ಲ, ತೆಂಗಿನಕಾಯಿ. ನಮ್ ಶಂಕರು ಇದ್ದಾನಲ್ಲ,
ಆ ಎರಡು ಕೆನ್ನೆ ಆಹಾ ರಸಗುಲ್ಲ ರಸಗುಲ್ಲ. ಅಯ್ಯೋ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಕೇಳು, ನೋಳ ಮುತ್ಕೊಂಡ್ಬಿಟ್ಟಿತ್ತು ಅಲ್ವೇ. ಹನುಮಂತನ ಕೆನ್ನೆ ತರ ಬಾತ್ಕೊಂಡಿರೋದನ್ನ ತಗೊಂಡೋಗಿ ರಸಗುಲ್ಲ ಅಂತ ನೀನು ಹೇಳ್ತಿದೀಯಲ್ಲ, ಯಾಕೋ ಬರ್ತಾ ಬರ್ತಾ ನಿನ್ ಟೇಸ್ಟ್ ನಿಮ್ ಟೇಸ್ಟ್ಗಿಂತ ವಾಸಿ. ನನ್ ಟೇಸ್ಟ್ ವಿಚಾರಕ್ಕೆ ಬರಬೇಡ, ಇದು ಸೀರಿಯಸ್ ಮ್ಯಾಟರ್. ಹುಡುಗಾಟ ಆಡಬೇಡ, ಆಮೇಲೆ ನನಗೆ ಕೋಪ ಬರುತ್ತೆ. ಕೋಪ ನಿಮ್ಮೊಬ್ಬರಿಗೆಲ್ಲ ಬರುತ್ತೆ, ನನಗೂ ಬರುತ್ತೆ. ಲೀಲಾ ಡಾಕ್ಟರ್, ನಿಮ್ ಕೈಗುಣ ಹೇಗೆ? ಚೆನ್ನಾಗಿದೆ. ಅಂದ್ರೆ ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್ ಅಂತ ಬಚಾವಾದವರು ಇದ್ದಾರೋ? ಪ್ರಸಾದ್, ವಾಟ್ ಯು ಮೀನ್? ಅವ್ರ ನಮ್ಮ ಅಮ್ಮನ ಜೂನಿಯರ್ ಕಣೋ. ಡಾಕ್ಟರ್, ಇಷ್ಟವರೆಗೆ ಎಷ್ಟು ಆಪರೇಷನ್ ಮಾಡಿ ಮುಗಿಸಿದೀರಾ ನೀವು? ಎಣಿಸಿಲ್ಲ. ಗೊತ್ತಾಗದವರಷ್ಟು ಡಾಕ್ಟರ್ ಎಣಿಸಿಲ್ಲ. ಅಯ್ಯೋ ಎಣಿಸೋಕಾಗದಷ್ಟು ಜನ ಗೊತ್ತಾಗ್ತಿದ್ದಾರೆ. ನೀವು ಕ್ರಿಮಿನಲ್? ಅದಕ್ಕೆಲ್ಲ ನೀವು ತಗೊಳ್ಳೋ ಕೇಸ್ ಕ್ರಿಮಿನಲ್ ಲಾ ಸಿವಿಲ್ ಅಂತ ಕೇಳಿದೆ ಅಷ್ಟೇ. ನಾನು ನಿಮ್ ತಂದೆ ಜೂನಿಯರ್. ನಿಮ್ ಜೂನಿಯರ್ ಅಂತ ಸುಮ್ಮನೆ ಹೊಗಳ್ಬೇಡಿ. ನಾನೊಬ್ರು ಲಾಯರ್ನ ಕಟ್ಕೊಂಡು ಓದಾಡಿದ್ದೆ ಸಾಕು. ನನ್ ಮಗಳನ್ನ ಲಾಯರ್ ಕೂಡ ಖಂಡಿತ ನನ್ಗೆ ಇಷ್ಟ ಇಲ್ಲ. ಅವನ್ ಲಾಯರ್ ಆದ ಮಾತ್ರಕ್ಕೆ ಏನೀಗ? ಅಲ್ರಿ, ಮದುವೆ ಆದ ಹೊಸ್ತರಲ್ಲಿ ನಿಮಗೆ ಪ್ರಾಕ್ಟೀಸೇ ಇಲ್ದೆ ಪಕ್ಷಿಗಾರರು ಯಾರಾದ್ರೂ ಬರ್ತಾರಿಯೇ ಅಂತ ಜಾತಕ ಪಕ್ಷಿ ಹಾಗೆ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ರಲ್ಲ, ಆಗ ಸಂಸಾರ ನಿಭಾಯಿಸೋಕೆ ನಾ ಪಟ್ಟ ಕಷ್ಟ ಇದೆ ನೋಡಿ. ಅದ್ ನನಗೆ ಗೊತ್ತು. ಏನೋ ನಮ್ಮ ಅಪ್ಪ ಡಾಕ್ಟರ್ ಓದ್ತಿದ್ರು, ಸರಿ ಹೋಯ್ತು. ಇಲ್ದೆ ಹೋಗಿದ್ರೆ ಅಯ್ಯಯ್ಯೋ, ನನ್ ಮಗಳಿಗೆ ಆ ಕಷ್ಟ ಬೇಡವೇ ಬೇಡಪ್ಪ. ಡಾಕ್ಟರ್ ಕೊಟ್ಟ ಮಾತ್ರಕ್ಕೆ ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ತಿಳ್ಕೊಂಡೆ? ಆ ಕೆಲಸಕ್ಕೇನು ಹೊತ್ತಿದೆಯೇ ಗೊತ್ತಿದೆಯೇ? ಒಂದು ದಿನ ಒಂದು ದಿನವಾದ್ರೂ ರಾತ್ರಿ ನೆಮ್ಮದಿಯಾಗಿ ಮಲಗೋದಕ್ಕುಂಟೆ ಓಡ್ತಿರಬೇಕು ಹಡಪ ಇಟ್ಕೊಂಡು ಎಲ್ಲಿ ಸಾಯ್ತಿದ್ರಲ್ಲಿ. ನಮ್ಮ ಹುಡುಗಿನ ಅರ್ಧರಾತ್ರಿ ಒಂಟಿಯಾಗಿ ಬಿಟ್ಟೋದ್ರೆ ಅವಳಿಗೆ ಎಷ್ಟು ಹೆದರಿಕೆ ಆಗ್ಬೇಡ. ನೋ ನೋ, ಇಂಪಾಸಿಬಲ್. ನಾನ್ಸೆನ್ಸ್ ಲೀಲಾ, ನೀ ತುಂಬಾ ಅನ್ರೀಸನಬಲ್ ಮಾತಾಡ್ತೀನಿ. ಅನ್ರೀಸನಬಲ್ ನಾನಲ್ಲ, ನೀವು. ರೀಸನಬಲ್ ಐತೆ, ಅವ್ರು ಓದ್ತಾ ಇರೋದು ಮೌಂಟ್ ಕಾರ್ಮಲ್ ಕಾಲೇಜ್ ಅಲ್ಲೇನೆ. ಡೋಂಟ್ ಆರ್ಗ್ಯೂ ವಿತ್ ಮೀ ಐತೆ, ಅವ್ರು ಓದ್ತಾ ಇರೋದು ಮಹಾರಾಣಿ ಕಾಲೇಜ್ನಲ್ಲೇ. ನೋ ನೋ ನೋ, ನಿಮಗೆ ಸೈಕಾಲಜಿ ಸ್ವಲ್ಪ ಕೂಡ ಗೊತ್ತಿಲ್ಲ. ಅವ್ರು ನಿಂತ್ಕೊಂಡು ಆ ಸ್ಟೈಲ್ ನಲ್ಲಿ ವಿಶ್ ಮಾಡಿದಾಗಲೇ ನಾನು ಅನ್ಕೊಂಡೆ ಮೌಂಟ್ ಕಾರ್ಮಲ್ ಕಾಲೇಜ್ ಅಲ್ಲೇ ಓದ್ತಾ ಇರೋದು ಅಂತ. ಇಲ್ಲ, ನಾನ್ ಹೇಳಿದ್ದೆ ಕರೆಕ್ಟ್, ಅವ್ರು ಓದ್ತಾ ಇರೋದು ಮಹಾರಾಣಿ ಕಾಲೇಜ್ ಅಲ್ಲೇ. ನೋ ನೋ, ನಾ ಹೇಳಿದ್ದೆ ಸರಿ. ಇಲ್ಲ, ನಾ ಹೇಳಿದ್ದೆ ಸರಿ. ನಾ ಹೇಳಿದ್ದೆ ಸರಿ. ಮಿಸ್ ಶರ್ಮಿಲಾ, ವಾಟ್ ಯು ಸೇ ಮಿಸ್ ಊರ್ಮಿಳಾ? ಮಿಸ್ಟರ್, ಅವರ ಹೆಸರು ಪ್ರಮೀಳಾ. ನಾ ಹೇಳಿದ್ದೆ ಸರಿ. ನಮ್ ಸೈಕಾಲಜಿ ಮುಂದೆ ನಿಮ್ ಲಾಜಿಕ್ ಏನ್ರಿ ಬಂತು? ಅವ್ರು ಓದ್ತಾ ಇರೋದು ಮೌಂಟ್ ಕಾರ್ಮಲ್ ಕಾಲೇಜೇನೆ. ಖಂಡಿತ ಇಲ್ಲ, ಅವ್ರು ಮಾರಣಿಸ್ ಕಾಲದಲ್ಲೇ ಓದ್ತಾ ಇರೋದು. ವಾಡಿ ಸಿ ಮಿಸ್ ಪ್ರಮೀಳಾ. ತಾಳ್ಮೆಗೂ ಒಂದು ಮಿತಿ ಇದೆ, ಅದು ದಾಟೋಯ್ತು ಅಂದ್ರೆ ಏನಾಗುತ್ತೋ ಹೇಳಕ್ಕಾಗೋಲ್ಲ. ಏನದು? ಇಲ್ಲ, ಇಂಥ ಮುಖ್ಯವಾದ ವಿಷಯದಲ್ಲಿ ಯಾಕೆ ಹಠ ಹಿಡಿತೀರಿ ನೀನು? ಹಾಗಲ್ಲರು ನೀವೇ ಯಾಕೆ ಹಠ ಬಿಡಬಾರ್ದು? ಇಂಪಾಸಿಬಲ್, ನಾನು ಹೇಳ್ತಿರೋದೇ ಕರೆಕ್ಟ್. ನೋನು, ನಾನು ಹೇಳ್ತಾ ಇರೋದೇ ಕರೆಕ್ಟ್. ಏನು, ಆಕೆ ಕಾಲೇಜಲ್ಲಿ ಸೈನ್ಸ್ ತಗೊಂಡಿರ್ಬೇಕು. ಖಂಡಿತ ಇಲ್ಲ, ಹಾಗೆ ತಗೊಂಡು ಆರ್ಟ್ಸ್. ಸ್ವಲ್ಪ ಕೂಡ ಸೆನ್ಸೇ ಇಲ್ಲ ನಿಮಗೆ. ನಾನ್ ಸೆನ್ಸ್ ಯಾರು ಹೇಳಿದ್ದು? ನನ್ನ ವಿಚಾರ ನನ್ನೇ ಕೇಳೋದು ಬಿಟ್ಟು ನಿಮ್ಮಿಬ್ರಿಗೆ ಯಾಕೆ ಜಗಳ ಮಾಡ್ತಾ ಇದ್ದೀರಾ? ನಿಂದೇನೆ ಕೇಳೋದು, ಹುಡುಗಿ ತಂದೆ ನಾನು, ನಾನು ನಿಶ್ಚಯ ಮಾಡಿದಾಗ ನಡೀಬೇಕು. ಇಂಪಾಸಿಬಲ್, ಹುಡುಗಿ ತಾಯಿ ನಾನು, ನಾನು ನಿಶ್ಚಯ ಮಾಡಿದ್ದೆ. ಪ್ರಸಾದ್, ನಮ್ಮನೆ ಯಾಕೋ ಇಲಿಗಳ ಕಾಟ ಜಾಸ್ತಿ ಆಯ್ತು ಕಣೋ. ಇಲಿಗಳ ಕಾಟ ಅಲ್ಲ ಕಣೆ, ಬೆಕ್ಕಿನ ಕಾಟ ಜಾಸ್ತಿ ಆಗ್ಬಿಟ್ಟು. ನಿಮ್ ಫಾದರ್ ಬಹಳ ಬಿಸಿ ಆಗಿದೆ ಅಂತ ಕಾಣುತ್ತೆ. ನಿಮ್ ತಾಯಿ ಅವರು ತುಂಬಾ ಬಿಸಿ ಅಂತ ಕಾಣುತ್ತೆ. ಅಂಕಲ್ ಬನ್ನಿ ಬನ್ನಿ ಬನ್ನಿ. ಈಗ ಅಶ್ವಿನಿ ದೇವತೆಗಳು ಯಾರಮ್ಮ? ನಮ್ಮ ಅಪ್ಪ ಅಮ್ಮನ ದೋಸ್ತುಗಳು ಅಂಕಲ್. ಮನೆ ಯಜಮಾನಿ ನಾನು, ನನ್ನ ಮಾತ ಹೆಚ್ಚು. ನಿಮ್ಮ ಅಪ್ಪ ಅಮ್ಮ ಮನೇಲಿ ಇದ್ದಾರೆ ಅಂತ ಕೇಳಬೇಕಾಗಿಲ್ಲ, ಅವ್ರ ಧ್ವನಿ ಇಲ್ಲಿಗೆ ಕೇಳಿಸ್ತಾ ಇದೆ. ಏನ್ ವಿಶೇಷ? ಒಳಗೆ ಅಪ್ಪ ಅಮ್ಮ ಇಬ್ರು ಶಿವ ಹೆಚ್ಚೋ ಶಕ್ತಿ ಹೆಚ್ಚೋ ಅಂತ ತರ್ಕ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಕಾಳಭೈರವನಾಗ್ಬಿಟ್ಟಿದ್ದಾನೆ, ನಮ್ಮ ಅಮ್ಮ ಚಂಡಿ ಆಗ್ಬಿಟ್ಟಿದ್ದಾನೆ. ಚಂಡಿ ಚಾಮುಂಡಿ ಏನ್ ಬೇಕಾದ್ರೂ ಹೇಳಿ, ನನ್ನ ಮಗಳು ಮಾತ್ರ ನಾನ್ ಮೆಚ್ಚಿನ ಹುಡುಗನೇ ಮದುವೆ ಆಗೋದು.
ನೀ ನೋಡಿದ ಮಸಲಿಗೆ ಮೂಡ ಕಾಲು ಅಂತ ಹಠ ಹಿಡಿದು ವಾದ ಮಾಡಿದ್ರ. ಅಪ್ಪ ಹೊರಗಡೆ ಎಲ್ಲ ಬಂದಿದ್ದಾಗ ಈ ತರ ಏಳೆ ಮಕ್ಕಳಾಗಿ ಜಗಳ ಆಗ್ತಿದ್ದೀರಲ್ಲ. ಸರಿ ಚೆನ್ನಾಗಿ ಜಗಳಾಡಿ ಬರ್ಕೊಳ್ಳಿ. ಇಂಥ ಮುಖ್ಯವಾದ ವಿಷಯದಲ್ಲಿ ಗಂಡಸ ತೀರ್ಮಾನ ಅಂತ ನಡೆಯಬೇಕು. ಗಂಡಸರು ಅವಸರ ಪಟ್ಟು ತೀರ್ಮಾನ ಮಾಡ್ತಾರ್ರಿ, ಅವಸ್ಥೆ ಪಡೋದು ಹೆಣ್ಣು ಮಕ್ಕಳು ತಾನೇ. ನಮ್ಮಪ್ಪ ಮಾಡಿ ತಪ್ಪಿಗೆ ಈಗ ಅನ್ಮಸ್ತರ ನಾನ್ ತಾನೇ. ನೀನ್ ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದೀಯಾ. ಮದುವೆ ಆದ ಇಪ್ಪತ್ನಾಲ್ಕು ವರ್ಷದ ಮೇಲೆ ನಿನಗೆ ಗೊತ್ತಾಯ್ತು ನೀನು ಕಟ್ಕೊಂಡ್ರೆ ಸುಖವಾಗಿರೋದು. ನಾನು ನನ್ನ ಜೊತೆ ಸಂಸಾರ ಮಾಡೋದು ನಿಮ್ಗೆ ಅಷ್ಟು ಕಷ್ಟವಾಗಿದ್ರೆ ನನ್ನ ಡೈವರ್ಸ್ ಮಾಡ್ಬಿಡಿ, ಆಮೇಲೆ ಹಾಯ್ ಆಗಿರಿ. ಅಲ್ಲಿವರೆಗೂ ಬಂದ್ಬಿಟ್ಟಿದ್ದೆ ನೀನು. ಇಷ್ಟು ದಿನ ನೀನು ಬೆಣ್ಣೆ ಹಾಗೆ ನೆನಪಿಗೆ ಮಾತಾಡ್ತಿದ್ದಲ್ಲ, ಬರೀ ನಾಟಕ ಅಂತ ಅನ್ನೋದು ಗೊತ್ತಾಯ್ತು ಇವತ್ತು. ಬೇಸ್ ಬೇಸ್ ನಾಟಕ ನಿಮ್ದು ಏನು ಕಮ್ಮಿ ಇಲ್ಲ ರೀ. ನೀವು ಬೂದಿ ಮುಚ್ಚಿದ ಕೆಂಡ ಅಂತ ನನ್ಗೆ ಈಗ ಗೊತ್ತಾಯ್ತು. ಬೂದಿ ಮುಚ್ಚಿದ ಕೆಂಡ ನಾನು ಗೊತ್ತಾಯ್ತು ನಿಮ್ಗೆ. ನೀನು ನಿಂತು ಕೊಡೋದಿಲ್ಲ, ನೀನು ಹೇಳಿದಾಗ ಡೈವರ್ಸ್ ಮಾಡ್ಬಿಡ್ತೀನಿ. ಗಂಡಿನ ಮಾತ್ರ ಬೆಲೆ ಕೊಡ್ತಾರೆ ಹೆಂಡತಿ ಜೊತೆ ಹೇಳ್ಬೋದಕ್ಕಿಂತ ಡೈವರ್ಸ್ ಮಾಡೋದೇ ಮೇಲೆ. ಅಯ್ಯೋ ಪಾಪ, ನೀವು ಡೈವರ್ಸ್ ಮಾಡ್ಬಿಟ್ರೆ ನಾನು ಊಟ ತಿಂಡಿಗಳಿಂದ ಸಾಕಿನ ತಿಳ್ಕೊಂಡ ನಿಮ್ ಹಾಗೆ ನಾನು ನಡೀತಾ ಇದ್ದೀನಿ. ನಿನಗೆ ಆ ಧೈರ್ಯ ಇರೋದ್ರಲ್ಲೇ ಮಾತಾಡ್ತಿರೋದು. ಸರ್ ಇವತ್ತೇ ಡೈವರ್ಸ್ ಅಪ್ಲಿಕೇಶನ್ ಕೊಡ್ತೀನಿ, ನಿಮ್ಮನೆ ಕೊಡ್ತೀನಿ. ಹೋಗಿ ಹೋಗ್ರಿ. ಏನೇ ಇದು? ಒಳ್ಳೆ ಸಮಯಕ್ಕೆ ಬಂದ್ರೆ ರಾಗೆ. ನೀವೇ ಹೇಳಿ, ಮಗಳಿಗೆ ವರನ್ ನೋಡೋ ಹಕ್ಕು ಗಂಡಂತು ಹೆಂಡತಿದ್ದು ನೀವೇ. ನೀವೇನ್ ಬೇಕಾದ್ರೂ ಹೇಳಿ, ಅದು ಹೆಂಡತಿನೇ ಅಲ್ಲ ಗಂಡಂದೆ. ನೀವೇ ನನ್ನ ಕೇಳಿದ್ರೆ ಆ ಹಕ್ಕು ಗಂಡಂದು ಅಲ್ಲ ಹೆಂಡತಿದ್ದು ಅಲ್ಲ, ತನಗೆ ಬೇಕಾದ ವರನ ಆರಿಸ್ಕೊಳ್ಳೋ ಹಕ್ಕು ಹುಡುಗಿರು. ಬೇರೆ ಹುಡುಗಿಯ ವಿಚಾರದಲ್ಲಿ ಅದು ನಿಜ ಇರ್ಬೋದು, ಆದ್ರೆ ನಮ್ ಪಮ್ಮಿ ಅಂಥವಳಲ್ಲ. ಅದಕ್ಕೆ ನಾನೊಬ್ಬ ಒಳ್ಳೆ ಡಾಕ್ಟರ್ನ ಹುಡುಕಿದ್ರೆ, ಇವರು ಒಬ್ಬ ಜಿಜ್ಮಿ ಲಾಯರ್ನ ಹುಡ್ಕೊಂಡು ಬಂದಿದ್ದಾರೆ. ನಾನು ಮನೆ ಯಜಮಾನ, ನನ್ನ ಮಾತಂತ ನಡೀಬೇಕು. ಮನೆ ಯಜಮಾನಿ ನಾನು, ನನ್ನ ಮಾತೇ ನಡೀಬೇಕು. ಯಜಮಾನನ ಹೆಂಡತಿ ಆದ್ರಿಂದ ಯಜಮಾನಿ, ಆ ಪದವಿ ಕಿತ್ಕೊಂಡ್ರೆ ಕಿತ್ಕೊಡಿ, ಯಾರು ಬೇಡ ಅಂತಾರೆ. ಭಾಸ್ಕರ ಅಮ್ಮ ನೀನಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೋತೀರಾ? ಕೋಪದಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ವಿವಾಹ ವಿಚ್ಛೇದ ಅನ್ನೋದು ಹುಡುಗಾಟವಲ್ಲ. ಯಾರು ಹುಡುಗಾಟ ಅಂತ ಹೇಳಿದ್ದು? ಐ ಮೀನ್ ಇಟ್ ಸೀರಿಯಸ್ಲಿ. ಅಲ್ವೋ, ನೀವಿಬ್ರು ವಿದ್ಯಾವಂತರು, ಒಳ್ಳೆ ಎಳೆ ಮಾತನಾಡದೆ ಆಗ್ತಿರಲ್ಲ. ದಾಂಪತ್ಯ ಸಂಬಂಧ ಮುರಿಯೋದು ಅಷ್ಟು ಸುಲಭ ಅಂತ ತಿಳ್ಕೊಂಡ್ರೆ ಅದೇನ್ ಕಷ್ಟವಾದರೂ ಸರಿ ಅದಾಗ್ಲೇಬೇಕು. ಆಗಲ್ಲ ಭಾಸ್ಕರ, ಇಷ್ಟು ವರ್ಷಗಳ ಕಾಲ ಒಟ್ಟಿಗೆ ಸುಖವಾಗಿದ್ದವರು ಈಗ ಬೇರೆ ಬೇರೆ ಇರೋದಕ್ಕೆ ಸಾಧ್ಯವೇನೋ? ಸಾಧ್ಯವೋ ಅಸಾಧ್ಯವೋ ಆಗ್ಲೇಬೇಕು. ಭಾಸ್ಕರ, ನಾನು ನಿಮ್ಮಿಬ್ಬರಿಗೂ ಬೇಕಾದನು ಅನ್ನೋ ಸಲಿಗೆಯಿಂದ ಹೇಳ್ತಾ ಇದ್ದೀನಿ. ನೀವು ಕೋಪದಲ್ಲಿ ಮೂಗು ಕೊಯ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡೋ ಹಾಗಾಗಬಾರ್ದಪ್ಪ. ಅದಕ್ಕೆ ಅದಕ್ಕೆ ನೀವಿಬ್ಬರೂ ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ನಾನೊಂದು ಸಲಹೆ ಹೇಳ್ತೀನಿ. ಸಲಹೆ ಏನದು? ನೀವು ಕೋರ್ಟ್ ಹೋಗೋದಕ್ಕೆ ಮುಂಚಿತವಾಗಿ ನೀವಿಬ್ರು ಒಬ್ಬರನ್ನೊಬ್ಬರು ಬಿಟ್ಟಿರೋದಕ್ಕೆ ಸಾಧ್ಯವೇ ಅಂತ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿ. ಏನು ಎಕ್ಸ್ಪೆರಿಮೆಂಟು? ಎರಡು ತಿಂಗಳ ಕಾಲ ನೀವಿಬ್ರು ಒಂದೇ ಮನೆಯಲ್ಲಿ ಇದ್ರು ಬೇರೆ ಬೇರೆ ಆಗಿರ್ಬೇಕು. ಅಂದ್ರೆ ಟ್ರಯಲ್ ಡೈವರ್ಸ್? ಎಕ್ಸಾಕ್ಟ್ಲಿ, ಒಂದು ತಾತ್ಕಾಲಿಕ ವಿವಾಹ ವಿಚ್ಛೇದನ. ಈ ಎರಡು ತಿಂಗಳ ಕಾಲ ನಿಮ್ಮಿಬ್ಬರ ಊಟ ತಿಂಡಿ ಮಲಗೋದು ಎಲ್ಲ ಪ್ರತ್ಯೇಕ. ಮಕ್ಕಳು? ಮಕ್ಕಳ ವಿಚಾರ ಈಗ ಜ್ಞಾಪಕ ಬಂತೇನಮ್ಮ? ಸರಿ, ಹೀಗೆ ಮಾಡಿ, ಮಕ್ಕಳು ಒಂದು ತಿಂಗಳು ಅಮ್ಮನ ಹತ್ರ ಇರಲಿ, ಒಂದು ತಿಂಗಳು ಅಪ್ಪನ ಹತ್ರ ಇರಲಿ, ಆದ್ರೆ ಆಯಾ ತಿಂಗಳ ಮಕ್ಕಳ ಖರ್ಚು ಜವಾಬ್ದಾರಿ ಎಲ್ಲ ಅವ್ರು ಯಾರ ಹತ್ರ ಇರ್ತಾರೋ ಅವರೇ ವಹಿಸ್ಕೋಬೇಕು. ಆಳು ಕಾಳು? ಓಹೋ, ಅದೊಂದು ಸಮಸ್ಯೆ ಇದೆ ಅಲ್ವೇ. ರಂಗ ನನ್ನ ಹತ್ರ ಇರಲಿ, ಪದ್ಮ ನನ್ನ ಹತ್ರ ಇರಲಿ. ಹಾ ಸರಿ, ಇದು ಒಂದು ರೀತಿ ಇತ್ಯರ್ಥ ಆಯ್ತು. ಇನ್ನು ಈ ಎರಡು ತಿಂಗಳು ಮುಗಿದ ಮೇಲೂ ನೀವಿಬ್ರು ವಿವಾಹ ವಿಚ್ಛೇದನ ಮಾಡ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡೋದಾದ್ರೆ ನಿಮ್ಮಿಷ್ಟ ಬಂದಾಗ ಮಾಡಿ, ಇಲ್ಲ ರಾಜಿ ಆಗೋದಾದ್ರೆ ಮೊದಲಂತೆ ನಗಿರ್ತಾ ಇರಿ. ಆದ್ರೆ ಒಂದು ವಿಚಾರ, ನೀವಿಬ್ರು ಬೇರೆ ಬೇರೆ ಆಗಿರೋ ಸಂಗತಿ ಈ ಮನೆಯ ಜನಗಳ ವಿನಃ ಹೊರಗಿನವರಿಗೆ ಸುಳಿವು ಕೂಡ ತಿಳಿಬಿಡುದು, ಗೊತ್ತಾಯ್ತೆ? ಹ್ಮ್ ಸರಿ, ಈಗ ಮೊದಲನೇ ತಿಂಗಳು ಮಕ್ಕಳು ಯಾರ್ತಾ ಇರೋದು? ಅವ್ರ ಹತ್ರ ಇರಲಿ. ಬೇಡ, ಅವ್ರ ಹತ್ರನೇ ಇರಲಿ. ಅಂಕಲ್, ನಮ್ಮ ವಿಚಾರ ಇವರಿಬ್ಬರಿಂದ ತೀರ್ಮಾನ ಮಾಡ್ಲಿಕ್ಕಾಗದೆ ಹೋದ್ರೆ ಈ ನಾನೇ ನಿರ್ಧಾರ ಮಾಡಿ, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಟಾಸ್ ಮಾಡಿದ ಹಾಗೆ ಈ ನಾಣ್ಯನ ಎಸಿತೀನಿ. ಲೆಟ್ ದಮ್ ಡಿಸೈಡ್. ವೆರಿ ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ಮಕ್ಕಳ ಭವಿಷ್ಯ ತೀರ್ಮಾನಿಸೋದಕ್ಕೆ ನಾಣ್ಯ ತೀರ್ಮಾನ ಮಾಡ್ಬೇಕೆ? ಏನಪ್ಪ ಸಮಸ್ಯೆ? ಹ್ಮ್ ತಲೆ ಬಿದ್ದರೆ ನಿನ್ನ ಹತ್ರ, ಇಲ್ದಿದ್ರೆ ನಿನ್ನ ಹತ್ರ. ಏನಮ್ಮ ರೆಡಿ? ಒನ್ ಟೂ ತ್ರೀ. ತಲೆ ಬಂತು, ತಲೆ ಬಿತ್ತು. ಹುಡುಗಾಟ ಹೋಗಿ ದೊಡ್ಡಾಟ ಆಯ್ತು ಅಂತಾರಲ್ಲ, ಹಾಗಾಯ್ತು ನೋಡಿ ನಮ್ಮನೆ ಕತೆ. ನನ್ನ ಮದ್ವೆನೆ ಅಪ್ಪ ಅಮ್ಮನ ಜಗಳಕ್ಕೆ ಕಾರಣ ಆಗುತ್ತೆ ಅಂತ ನನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ. ಒಬ್ಬಮ್ಮೆ ನೀನ್ ಸ್ವಲ್ಪ ಧೈರ್ಯ ಆಗಿರ್ಬೋದಾಯ್ತು. ನಾನೇನ್ ಮಾಡಂತೀಯ ನೀನು? ನನ್ನ ಕೇಳು,
ಅವರಿಬ್ರು ಬರ್ಕೊತಿದ್ರಲ್ಲ ಅವತ್ತ ಹೇಳ್ಬೇಕಾಗಿತ್ತು, ನೀವು ಸೆಲೆಕ್ಟ್ ಮಾಡುವ ಎರಡು ಕೋತಿಗಳು ನಂಗೆ ಇಷ್ಟ ಇಲ್ಲ, ನಾ ಮಚ್ಚಿನ ಹುಡುಗ ಗೋಪಿನಾಥ ಅವನ್ನೇ ಮದುವೆ ಆಗುದು ಅಂತ ಹೇಳ್ಬೇಕಾಗಿತ್ತು. ವ್ಯತ್ಯ ಸುಲಭವಾಗಿ ನೀನು ಅವ್ರಿರೋ ಮೂಡ್ ನಲ್ಲಿ ಈ ವಿಷಯ ಬೇರೆ ಹೇಳ್ತು ಅಂದ್ರೆ ನನ್ ಸಿಗ್ದು ತೋರಣ ಕಟ್ಬಿಡ್ತಾರೆ ಅಷ್ಟೇ. ಸರಿ ಬಾ ಮುಚ್ಕೊಂಡು ಕೂತ್ಕೋ, ಅವರಿಬ್ರು ಡೈವರ್ಸ್ ಮಾಡ್ಕೊತೀವಿ ಅಂತ ಕೋರ್ಟ್ ಮೇಲೆ ಹತ್ಲೇ ಆಮೇಲೆ ಹೇಳು. ಬಿಡ್ತು ಅನ್ನೋ ಏನಾದ್ರು ದಾರಿ ಹೇಳು ಅಂದ್ರೆ ದೊಡ್ಡದಾಗ ರೋಪ್ ಹಾಕ್ತಾನೆ ಅವನು. ನಮ್ಗೀಗ ಉಳಿದಿರೋದು ಒಂದೇ ಮಾರ್ಗ. ಏನದು? ನಾನ್ ಕೋಆಪರೇಷನ್ ಮೂವ್ಮೆಂಟ್. ಹಾಗಂದ್ರೆ? ಹಾಗಂದ್ರೆ ಅಸಹಕಾರ ಚಳವಳಿ. ಅಂದ್ರೆ ನಮ್ಮ ಅಪ್ಪನೇ ಆಗ್ಲಿ ಅಮ್ಮನೇ ಆಗ್ಲಿ ಯಾರು ಏನು ಕೆಲಸ ಹೇಳಿದ್ರು ನಾವು ಮಾಡ್ಬಾರ್ದು. ಹೀಗ್ ಮಾಡಿದ್ರೆ ಅವ್ರು ಸರಿ ಹೋಗ್ತಾರೆ ಅಂತ ಪ್ರಯತ್ನ ಮಾಡಿ ನೋಡೋಣ. ಓಕೆ. ಹಲೋ. ಏನು? ಓ, ಇಲ್ಲೇ ಇದೀಯಾ? ಯಾಕೆ ಇವತ್ತು ಪುರಾಣ ಕೇಳಕ್ ಹೋಗ್ಲಿಲ್ಲನ? ಹೋಗ್ಲಿಲ್ರಿ. ಸದ್ಯ ಒಳ್ಳೆ ಕೆಲಸ ಮಾಡಿದೆ, ನೀನ್ ಕೇಳ್ಬೇಕಾದ ಪುರಾಣಕ್ಕಿಂತ ದೊಡ್ಡ ಪುರಾಣ ಕೇಳ್ಕೊಂಡು ಬಂದೆ. ಏನದು? ಅಲ್ಲ, ಆ ಭಾಸ್ಕರನ್ ಹೇಳಿ ನನಗೆ ಸೋಡ್ ಚೀಟಿ ಕೊಡಿಸ್ತೀನಿ ಅಂದೆಲ್ಲ, ಈಗ ಅವರೇ ಅವನು ಹೇಳ್ತೀನಿ ಸೋಡ್ ಚೀಟಿ ಕೊಡೋಕ್ ಹೊರಟಿದ್ದ. ಅಯ್ಯೋ, ಏನ್ ನಡೀತ್ರಿ ಅವ್ರ ಮನೇಲಿ? ಅದ್ ಯಾಕೆ ಹೇಳ್ತೀಯ? ಎಲ್ಲಾರ ಮನೆ ದೋಸೆ ತೂತು, ನಮ್ಮ ಫುಲ್ಲ ನಾಭನ ಮನೆಯ ದೋಸೆಯು ತೂತು. ದಾಸನ್ ಪದ ಮುಂದೆ ಏನಾಯ್ತು ಹೇಳಿ. ತನ್ನ ಮಗಳನ್ನ ತನ್ನ ಜೂನಿಯರ್ಗೆ ಕೊಡ್ಬೇಕು ಅಂತ ಲೀಲಮ್ಮನಿಗೆ, ಅದೆಲ್ಲ ಆದ್ರು ತನ್ನ ಜೂನಿಯರ್ಗೆ ಕೊಡ್ಬೇಕು ಅಂತ ಭಾಸ್ಕರಂಗೆ. ಇವರಿಬ್ಬರ ಜಗಳ ಎಲ್ಲಿಗೆ ಮುಟ್ತು ಅಂದ್ರೆ ವಿವಾಹ ವಿಚ್ಛೇದ ಮಾಡ್ಕೊಳ್ಬೇಕು ಅಂತ ತಯಾರಾದ್ರು. ಏನೋ ತಾತ್ಕಾಲಿಕವಾಗಿ ಅದನ್ನ ತಡೆದೆ. ಬಾ, ಅವ್ರು ಸಮಾಧಾನ ಮಾಡೋದ್ರೊಳಗಾಗಿ ನನಗೆ ತಲೆನೋವು ಬಂದ್ಬಿಟ್ಟಿದೆ. ಹೋಗಿ ಒಂದ್ ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಂದ್ಬಿಟ್ಟೆ. ಏನು ಎಲ್ಲಿಗೆ ರಾಯರ್ ಸವಾರಿ? ಹೀಗೆ ನಮ್ ಫ್ರೆಂಡ್ ಒಬ್ಬನ್ ನೋಡ್ಕೊಂಡ್ ಬರೋಣ ಅಂತ. ಫ್ರೆಂಡ್? ಏನು ಗಂಡು ಫ್ರೆಂಡ್? ಹೆಣ್ಣು ಫ್ರೆಂಡ್? ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್? ಎಸ್. ಬರಲ್ಲಯ್ಯ, ನಿನ್ನ ಬಾಯ್ ಫ್ರೆಂಡ್ ಕವನ ಬಹಳ ಚೆನ್ನಾಗಿ ಬರೀತಾಳೆ. ತಾಳೆ ತಾನೆ? ಹೌದು ತಾನೆ ತಾನೆ. ಒಂದ್ ಕೆಲಸ ಮಾಡುತ್ತೆ. ಏನು? ನಿನ್ ಫ್ರೆಂಡ್ ಮನೆ ಕರ್ಕೊಂಡು ಕರ್ಕೊಂಡ್ ಬರ್ತೀನಿ. ಏನಂದ್ರೆ ಮನೆ ಕರ್ಕೊಂಡ್ ಬರ್ಬೇಕೆ? ಇಂಪಾಸಿಬಲ್, ಬಹಳ ನಾಚಿಕೆ ಸ್ವಭಾವ. ಎಷ್ಟಾಗಿದೆ ಹುಟ್ಟುಗಳ ತಾನೆ? ಹೋಗ್ಲಿ, ನಾನೇ ಅವ್ನು ನೋಡಕ್ ಬರ್ತೀನಿ. ನೋಡಿ, ಅಯ್ಯೋ ಇವತ್ ಬೇಡ, ಇನ್ನೊಂದ್ ದಿವಸ ಹೋಗೋಣ. ಹಾ, ಶುಭಸಿ ಶೀಘ್ರ ಇವತ್ತೆ ಹೊರಡೋಣ. ಅಜ್ಜಿ ಅಜ್ಜಿ ಶಕ್ನ ಸರಿಯಾಗಿಲ್ಲ ಇವತ್ ಬೇಡ. ಗುಡ್, ಶಕ್ನ ಸರಿ ಹೋಯ್ತು, ನಡಿ ಹೋಗ. ಅಪ್ಪಾಜಿ ಹೋಗ್ಬಿಟ್ ಬರ್ಲಾ? ಹೋಗ್ಬಿಟ್ ಬಾ. ಆದ್ರೆ ನಿನ್ನ ಫ್ರೆಂಡ್ ಹೇಳು. ಏನಂತ? ತಾನು ಹಚ್ಚಿಕೊಡೋ ಸೆಂಟಿನೆಲ್ಲ ಕಾಗದಕ್ಕೆ ಹಚ್ಚಿ ಕಳಿಸ್ಬೇಡ ಅನ್ನು, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಮನೇಲಿ ಕುರುಕ್ಷೇತ್ರವೇ ಪ್ರಾರಂಭವಾಗುತ್ತೆ. ಛಿ, ನಾ ಪ್ರೆಸೆಂಟ್ ಮಾಡಿದ ಸೆಂಟ್ ಎಲ್ಲ ಹೀಗೆ ವೇಸ್ಟ್ ಮಾಡ್ತಾಳೆ. ತಾಳೆ ತಾನೆ ತಾನೆ ಅಪ್ಪಾಜಿ ಬರ್ಲಾ? ಬಾಪ. ಅಯ್ಯೋ, ಅಪ್ಪ ಅಂದ್ರೆ ಅಪ್ಪ ಬರ್ಲಾ? ನನ್ನೇನು ಬಕರ ಅಂತ ತಿಳ್ಕೊಂಡೇನೋ? ಬೇಕು ನನ್ ಮಗನೇ, ನಿನ್ನ ವಯಸ್ಸಲ್ಲಿ ನಾನು ಏನೇನೆಲ್ಲ ಆಟ ಆಡಿದೆ ಅಂತ ನೀನೇನೋ ಬಲ್ಲೆ? ನಿದ್ದೆ ಬರ್ಲಿಲ್ವೇ? ನೀನ್ ರೂಮ್ನಲ್ಲಿ ಹೋಗಿ ಮಲ್ಕೋತೀಯ? ಮಲ್ಕೊಳ್ಬೇಕು. ಇನ್ನು ಒಂದು ತಿಂಗಳು ನಿಮ್ಮ ಅಮ್ಮನ ಹತ್ರ ಮಲ್ಕೊಳ್ಳೋ ಹಾಗಿಲ್ಲ. ಮಲ್ಕೊಂಡ್ರೆ ನಿನ್ ರೂಮ್ನಲ್ಲಿ ಮಲ್ಕೋಬೇಕು, ಇಲ್ಲ ಅವ್ರಿಗೆ ಇಲ್ಲಿ ಮಲ್ಕೋಬೇಕು. ನನ್ ಮಾತು ಕೇಳ್ತಂದ್ರೆ ನಿನ್ಗೆ ಚಾಕ್ಲೇಟ್ ತಂದು ಕೊಡ್ತೀನಿ, ಸೈಕಲ್ ತಗೊ ಕೊಡ್ತೀನಿ, ಎಲ್ಲ ತಂದು ಕೊಡ್ತೀನಿ. ಪಪ್ಪು, ಪಪ್ಪು ಹಾಗನ್ ಬರ್ದಪ್ಪ, ಇವತ್ತಿನಿಂದ ನಿನ್ ಅಪ್ಪನ ಜೊತೆಲೆ ಮಲ್ಕೋಬೇಕು, ಇಲ್ಲ ಒಂದು ತಿಂಗಳಾದ್ಮೇಲೆ ನನ್ ಜೊತೆ ಮಲ್ಕೊಳ್ಬೇಕಂತೆ. ಐ ಆಮ್ ಸಾರಿ ಪಪ್ಪು, ನಮ್ ರೂಮ್ಗೆ ಹೋಗೋಣ ಬಾ. ನೀವು ಅವನ್ನ ಹೊರಗಡೆ ಕಳಿಸ್ಕೊಡ್ತೀರ? ಪಪ್ಪು ಹೋಗಪ್ಪ, ಜಾಣ ಅಲ್ಲ. ಹಾಕಿಸ್ಬೇಡಿ ತಾಯಿ, ಹಾಲು ಅಂತ ಹಾಲು ತಾಯಿ ಹಾಲು. ಹಾಲು ಬಂದ ಕಣೆ, ಏನು
ಒಂದ್ಸತಿ ಕೂಗಿದ್ರೆ ಕಿವಿ ಕೇಳುತ್ತೆ ಕಣ. ನೀನ್ ಆಮೇಲೆ ಬಯಸ್ಕೋಬೇಡ. ನೀನು ಆಗಬ್ಬ. ನೀವು ಬರ್ತಾ ಇದ್ರೆ ಅಮ್ಮನೂ ಇವೆ ಇದಾರೆ ವೈಚಾರಾಗಿರ್ವಲ್ಲ. ನಾನು ಹೋಗಿ ನಾನು ಸ್ನಾನ ಮಾಡ್ತೀನಿ. ಬಮ್ಮ ನಾನೇ ತಗೊಂಡಿರ್ತೀನಿ. ಬಾ ಅಪ್ಪ, ನನ್ನ ಕಾಲೇಜ್ ಗೊತ್ತಾಯ್ತು. ಆಗೋಯ್ತಮ್ಮ ಆಗೋಯ್ತು. ಅಯ್ಯೋ ಒಂಬತ್ತೂರೆ ಆಗೋಯ್ತಲ್ಲಪ್ಪ. ಏನು ಮೆಣಸಿನ ಪುಡಿ ಎಲ್ಲಪ್ಪ ಮೆಣಸಿನ ಪುಡಿ ಇಟ್ಟಿದ್ದಾರೆ. ಅವನಪ್ಪ ಅದು ಪಮ್ಮಿ ಎಷ್ಟು ಚಮಚ ಮೆಣಸಿನ ಪುಡಿ ಹಾಕ್ಬೇಕಮ್ಮ ಹುಳಿಗೆ? ಅಮ್ಮನ ಏನ್ ಕೇಳದಲ್ಲಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು. Thank you.
ನೀವು ನನ್ನ ಮಗಳು ನೋಡಿದ್ರಲ್ಲ, ಅವಳ ವಿಚಾರದಲ್ಲಿ ಹೇಗೆ ನಿಮ್ಮ ಅಭಿಪ್ರಾಯ? ತುಂಬಾ ಒಳ್ಳವರು, ಶಿ ಇಸ್ ಸಿಂಪ್ಲಿ ವಂಡರ್ಫುಲ್. ಅಂತ ಹುಡುಗಿನ ಕಂಡ ಕಂಡವರಿಗೆ ಮದುವೆ ಮಾಡಿಕೊಡೋಕಾಗುತ್ತೆಯೇ? ನಮ್ಮ ಯಜಮಾನಿಗೆ ಇದೊಂದು ಗೊತ್ತಾಗೋಲ್ಲ, ಅವ್ರ ಜೂನಿಯರಿಗೆ ಕೊಡ್ಬೇಕು ಅಂತ ಅವ್ರ ಹಠ. ಆದ್ರೆ ನನ್ನ ಮನಸ್ಸಲ್ಲಿ ನನ್ನ ಮಗಳಿಗೆ ತಕ್ಕ ಗಂಡ ನೀವೇ. ಶಂಕರ್, ಏನಿದೆ ಶಂಕರ್? ಏನಿಲ್ಲ, ನೀವು ದಿಢೀರ್ ಅಂತ ಕೊಟ್ಟು ಶಾಕ್ಗೆ ನನ್ನ ಹಾರ್ಟ್ ಶೇಕ್ ಆಗಿ ವೀಕ್ ಆಗಿದೆ. ಬಿ ಸೀರಿಯಸ್. ಮಮ್ಮಿನ ಮದುವೆ ಆಗೋಕೆ ನಿಮ್ಗೆ ಇಷ್ಟ ಇದೆ ತಾನೆ? ಅಂತ ಹುಡುಗಿನ ಮದುವೆ ಆಗೋಕೆ ಪುಣ್ಯ ಮಾಡಿರ್ಬೇಕು. ಯಾವಾಗ್ಲೂ ಹುಡುಗಾಟನೆ ಅಪ್ಪ ನಿಮ್ದು. ನೋಡಿ, ನೀವು ನನ್ನ ಅಳಿಯನಾಗ್ಬೇಕಾದ್ರೆ ಈ ಪೈಪೋಟಿಲಿ ಆ ಸುಂದರನ ಹೇಗಾದ್ರೂ ಸೋಲಿಸಿ ನಮ್ಮ ಪಮ್ಮಿ ಮನಸ್ಸ ಗೆಲ್ಲಬೇಕು. ಅಂದ್ರೆ ಇದೊಂತಹ 1972 ಮಾಡೆಲ್ ಸ್ವಯಂವರ ಅಂತಾನೆ? ಎಕ್ಸಾಕ್ಟ್ಲಿ, ಒಂಥರ ಸ್ವಯಂವರ ಅಂತಲೇ. ನನ್ನ ಹೆಂಡತಿ ತನ್ನ ಜಡ್ಜ್ಮೆಂಟೇ ಬೆಟರು ಅಂತ ತಿಳ್ಕೊಂಡಿದ್ದಾಳೆ, ಆದ್ರೆ ನನ್ನ ಜಡ್ಜ್ಮೆಂಟೇ ಬೆಟರು ಅಂತ ಅನ್ನೋದನ್ನ ಯು ಮಸ್ಟ್ ಪ್ರೂವ್ ಇಟ್. ಆಗ್ಲಿ ಸರ್, ಐ ವಿಲ್ ಡೆಫಿನೆಟ್ಲಿ ಪ್ರೂವ್ ಇಟ್. ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಕ್ಟರ್ ಶಂಕರ್, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಿ? ಏನಿಲ್ಲ, ನಮ್ ಫ್ರೆಂಡ್ ತಾಯಿ ಲೆಕ್ಚರರು, ಅವ್ರನ್ನ ಕೇಳಿ ಅವ್ರ ಮಗನ ಅಡ್ರೆಸ್ ತಗೊಂಡು ಹೋಗೋಣ ಅಂತ ಬಂದೆ. ಒಳಗಡೆ ಹೋಗೋದಾಯ್ತಲ್ಲ? ಒಳಗೆ ಹೋಗ್ಬೋದಾಯ್ತು, ಆದ್ರೆ ಅವ್ರ ಕ್ಲಾಸ್ ಹೋಗಿರ್ತಾರೆ ನೋಡಿ, ಹೋದ್ರೆ ತುಂಬನೇ ತೊಂದರೆ ಆಗುತ್ತಲ್ಲ ಅನ್ಬಿಟ್ಟು ಇಲ್ಲೇ ವೇಟ್ ಮಾಡ್ತಾನೆ. ತಾವು ಈ ಕಾಲೇಜ್ ಪ್ರಿನ್ಸಿಪಾಲು ನಮ್ಮ ತಾಯಿ ಗಲತ್ಯ ಕಂಠಸ್ಯ. ನಾನ್ ಚಿಕ್ಕವನಾಗಿದ್ದಾಗ ದಿನಾ ಇವ್ರ ಮನೆ ಕೈ ತುತ್ತೆ ತಿಂತಿದ್ದೆ. ಅವ್ರ ನೋಡಿ ಬಾ ದಿವಸ ಆಗಿತ್ತು, ನೋಡ್ಕೊಂಡು ಅವಳ ಅಂತ ಬಂದೆ. ಹಾಗಿದ್ರೆ ನೀವು ಒಳಗಡೆ ಹೋಗ್ಬೋದಲ್ಲ. ಅವ್ರು ಬ್ಯುಸಿ ಆಗಿರ್ತಾರೆ, ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಇಲ್ಲೇ ಕಾಯ್ತೀನಿ. ಅದು ಒಳ್ಳೇದು. ಲೆಕ್ಚರರ್ ಬಂದ್ರ? ಇನ್ನು ಬರ್ಲಿಲ್ಲ. ಅಂದಾಗೆ ವಕೀಲ್ರೆ, ನಿಮ್ ಪ್ರಿನ್ಸಿಪಾಲ್ ಬಂದ್ರೆ ಬರ್ತಾರೆ? ಬರ್ತಾರೆ, ಇವರು ಬರ್ತಾರೆ, ಬರ್ತಾರೆ. ಬರ್ಲಿ ಬರ್ಲಿ. ಏ ಮಮ್ಮಿ, ಯಾಕೆ ಹಾಗೆ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಿ, ಕಾಣಿಸ್ತಾ ಇದ್ದಾರೆ ಇಬ್ರು, ಶತ್ರುಘ್ನ ಸಿನ್ಹ, ವಿನೋದ್ ಖನ್ನ. ನಮ್ಮ ಅಪ್ಪ ಅಮ್ಮ ನನ್ಗೋಸ್ಕರ ಬಹಳ ಕಷ್ಟ ಪಟ್ಟು ಹುಡುಕ್ರು ಗಂಡುಗಳು. ಒಳ್ಳೆ ಗಂಡು ಬೇರೆಗಳ ತರ ಕೂತಿದ್ದವ್ ನೋಡಿ. ಹೌದು, ಅವ್ರು ನಿನ್ಗೋಸ್ಕರ ಕಾಯ್ತಾ ಕೂತಿದ್ರೆ ಇಲ್ಲಿ ಯಾಕೆ ಬಂದು ಕೂತ್ಕೊಂಡ್ರು? ಓ, ನಿನ್ನೆ ಇವೆರಡು ನಮ್ಮ ಮನೆಗೆ ಬಂದಿದ್ವು. ಅದು ಇದು ಮಾತಾಡ್ತಾ, ಮಿಸ್ ನೀವ್ ಯಾವ ಕಾಲೇಜ್ ನಲ್ಲಿ ಓದ್ತಾ ಇದ್ದೀರಾ ಅಂದ್ರು. ನಾನ್ ಯಾವ ಮೂಡ್ ನಲ್ಲಿ ಇದ್ನೋ ಹೇಳಿದ್ನೋ. ನನ್ ಮೂಡ್ ಅಲ್ಲಿದ್ದೆ. ಓ ಜೋನ್ ವಿನೋದ್ ಮಹಾರಾಣಿಸ್ ನಲ್ಲಿ ಅಂದ್ರು, ಹ್ಞೂ ಅಂದೆ ನೋಡಿ. ಸರಿ ಪಮ್ಮಿ, ಏಪ್ರಿಲ್ ಬರಕ್ ಮುಂಚೆನೆ ನೀನು ಅವ್ರನ್ನ ಫೂಲ್ ಮಾಡ್ತಾ ಇದೀಯ. ನಾನ್ ಮಾಡ್ಲಿಲ್ಲಪ್ಪ, ಅವ್ರಾಗೆ ಆದ್ರು. ಪಮ್ಮಿ, ಅವ್ರನ್ನ ಇನ್ನೂ ಒಂದ್ ಸ್ವಲ್ಪ ಫೂಲ್ ಮಾಡಿದ್ರೆ ಏನಂತೀಯ? ಎವರ್ ರೆಡಿ? ದಟ್ ಇಸ್ ರೈಟ್. ಎಕ್ಸ್ಕ್ಯೂಸ್ ಮೀ. ಹಾಗೋ, ನೋಡ್ಕೊಳ್ತೀವಿ ನಾವು. ಯಾರು ನೀವು? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಸುಧಾರಿಸ್ಕೊತಿದ್ವಿ. ಹುಡುಗಿರು ನೋಡ್ತಾ ಇದ್ದೀರಾ? ಹುಡುಗಿರು 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 ಎಲ್ಲಿ? ಯಾವ ಹುಡುಗಿರು? ತಾವು? ನಾವು ಹುಡುಗರು 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 ನಡೆಯೋ ಟೇಷನ್ಗೆ. ಅದೇ
ಇನ್ಸ್ಪೆಕ್ಟರ್. ನಮಸ್ಕಾರ ಸರ್. ಬೆಳಗ್ಗೆ ಹುಷಾರಿಲ್ಲ ಅಂತಂದೆಲ್ಲ, ಹೋಗಿ ಔಷಧಿ ತಗೊಂಡೆ? ಟೈಮ್ ಆಯ್ತು ಅಂತ ಕಾಲೇಜ್ಗೆ ಹೋಗ್ಬಿಟ್ಟೆ. ಹೋಗಮ್ಮ ಹೋಗಮ್ಮ, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಅಮ್ಮನ ಹತ್ರನೇ ಹೋಗ್ಲಾ? ಅದೆಲ್ಲ ಏನು ಇಲ್ಲ, ಮನೆ ಕೆಲಸ ಎಲ್ಲ ಮಾಡ್ಬೋದು. ಸರಿ ಡಾಕ್ಟರ್. ಊಟ ಆದ್ಮೇಲೆ ತಗೋಬೇಕು, ಮೊದ್ಲೇ ತಗೋ. ಊಟ ಆದ್ಮೇಲೆ ತಗೊಳ್ಳಿ. ನಮಸ್ಕಾರ. ನಮಸ್ಕಾರ ಮಾಮ. ಡಾಕ್ಟ್ರೇ, ಏನ್ ಸಮಾಚಾರ? ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಮನೆ ವಿಷಯ ಆದ್ರೆ ಮನೇಲಿ ಮಾತಾಡು. ನಂಗೆ ಮೈ ಹುಷಾರಿಲ್ವಲ್ಲ. ಕ್ಯೂನಲ್ಲಿ ಬಾ. ನೆಕ್ಸ್ಟ್. ಹೆಸರೇನಮ್ಮ? ರಾಮಕ್ಕಂತ. ವಯಸ್ಸು? ವಯಸ್ಸು 35. ನೆಕ್ಸ್ಟ್. ನಿಮ್ಮ ಹೆಸರು? ಮಿಸ್ ಕೆ ಪ್ರಮೀಳಾ ರಾವ್. ವಯಸ್ಸು? ಸ್ವೀಟ್ 20. ಅಪ್ಪನ ಹೆಸರು? ಮಿಸ್ಟರ್ ಕೆ ಭಾಸ್ಕರ್ ರಾವ್. ಈ ಊರಿಗೆ ದೊಡ್ಡ ಅಡ್ವೊಕೇಟ್ ಅವರು. ಅವ್ರ ವಿಷಯ ನಿಮ್ಗೆ ಗೊತ್ತಿರ್ಬೋದಲ್ಲ? ಏನಾಗಿದೆ ನಿಮ್ಗೆ? ಯಾಕೋ ಬೆಳಗ್ಗಿನಿಂದ ವಿಪರೀತ ತಲೆ ನೋಯ್ತಾ ಇದೆ. ನಾಳೆ ಖಂಡಿತ ಜ್ವರ ಬರ್ಬೋದು. ಆಹಾ, ಎಲ್ಲಿ ಕೈ ಕೊಡಿ, ನಾಳೆ ತೋರಿಸಿ. ಸಾಕು, ಒಂದು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗುತ್ತೆ. ಮಮ್ಮಿ, ಇಂಜೆಕ್ಷನ್ ಬೇಡ ಪ್ಲೀಸ್. ಯಾಕೆ? ತುಂಬಾ ನೋಯುತ್ತೆ. ಗುಣ ಆಗೋದು ಬೇಡ? ಏನಾದ್ರು ಮಾತ್ರೆ ಕೊಡಿ. ಈ ಮಾತ್ರೆ ತಗೊಳ್ಳಿ. ಯಾವಾಗ ಹೇಗೆ? ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು. ನೋಡಿ, ನೀವು ಕಂಪ್ಲೀಟ್ ಆಗಿ ಒಂದು ತಿಂಗಳು ರೆಸ್ಟ್ ತಗೋಬೇಕು. ಮನೆ ಕೆಲಸ ಏನು ಮಾಡ್ಕೊಡ್ದು. ಮಾಡೋದಿಲ್ಲಪ್ಪ, ಕಾಲೇಜ್ ಹೋಗ್ಬೋದು. ಥ್ಯಾಂಕ್ ಯು. ನನ್ನ ಫೀಸ್ ಅಲ್ಲಿ ಮರ್ತ್ಬಿಟ್ಟೆ. ಇದನ್ನ ತಗೊಳ್ಳಿ, ಫ್ರಮ್ ಫಾದರ್ ವಿತ್ ಲವ್. ಮಿಸ್ ಪ್ರಮ್ಯಾ, ಇದೇನು ಧರ್ಮಾಸ್ಪತ್ರೆ ಅನ್ಕೊಂಡಿದ್ರಾ? ಒನ್ ಸೆಕೆಂಡ್ ಡಾಕ್ಟರ್, ನಿಮ್ ಫೀಸ್ ಈಗಲೇ ತಗೊಂಡ್ಬರ್ತೀನಿ. ಒಮ್ಮೆ ಅಂಗಡಿ ತರಿಸಿದ್ದು ಹುಡುಗಿಗೆ ಕೊಡ್ತಾ ಇಲ್ಲಿದ್ದೇವ ಒಮ್ಮೆ? ಓ, ಈಗಾದ್ರೂ ಅಡಿಗೆ ಯಾಕೆ ಬೇಗ ಮುಗಿಸ್ಲಿಲ್ಲ ನಾನು? ಯಾಕಮ್ಮ ಇಷ್ಟೊತ್ತು ಹರಟೆ ಹೊಡಿತಾ ಕುತ್ಕೊಂಡ್ಬಿಟ್ಯಾ? ಅಮ್ಮ ಎಲ್ರ ಜೊತೆ ನನ್ನ ಕ್ಯೂನ ನಿಲ್ಸ್ಬಿಟ್ರು. ಔಷಧಿ ಫೀಸು ಕೇಳಿದ್ರು. ಹಾಗೇನು, ಅವಳಿಗೆ ಮಗಳಿಗಿಂತ ಫೀಸ್ ಮುಖ್ಯವಾಯ್ತಾ? ಆಲ್ರೈಟ್, ಕೊಟ್ಬಿಟ್ಟು ಬರ್ತೀನಿ. ನೀವು ತಾನೇ ಡಾಕ್ಟರ್ ಲೀಲಾವತಿ? ಎಸ್. ಕ್ಷಮಿಸಿ, ನಾನು ಔಷಧಿ ಕೊಡೋದು ಹೆಂಗಸರ ಮಕ್ಕಳಿಗೆ ಮಾತ್ರ. ನಿಮ್ಮ ಹತ್ರ ಔಷಧಿ ತಗೊಂಡು ನಾನೇನು ಸಾಯೋದಕ್ಕೆ ಬಂದಿಲ್ಲ. ನನ್ನ ಮಗಳಿಗೆ ಔಷಧಿ ಕೊಟ್ಟು ನೀವು ಫೀಸ್ ಕೇಳಿದ್ರಂತೆ? ಹೌದು. ಎಷ್ಟು? 8 ರೂಪಾಯಿ. ಓ, ಚಿಲ್ಲರೆ ಇಲ್ವಲ್ಲ? ಕೀಪ್ ದಿ ಚೇಂಜ್. ಹೇಳ್ಬಿಟ್ಟ ಪಪ್ಪು, ಹೇಳ್ಬಿಟ್ಟ ಬರೀ ಹೋಗಪ್ಪ, ನೀನ್ ತಳ್ಬಿಟ್ಟೆ. ಹೇಳ್ಬಿಟ್ಟು ಹೇಳು ಹೇಳು. ತಪ್ಪಾಯ್ತಪ್ಪ, ಇನ್ಮೇಲೆ ನಿಂತ ಹೇಳೋದಿಲ್ಲಪ್ಪ. ಎಲ್ಲಿ ಹೋಗ್ಬಿಟ್ಟು? ಇಲ್ಲ, ನಮ್ಮ ಹತ್ರ ಹಾಕ್ಬಿಡ್ತೀವಿ ನೋಡಕ್ಕೆ. ಏನ ಏನದು? ಅಯ್ಯೋ ಮಂಡದೆ, ಏನದು? ನಿಮಗೂ ಗೊತ್ತಿಲ್ವಾ? ಹೋಲಿ
ನಿಮ್ಮ ಅಮ್ಮನು ಬಿಸಿ ಬೇಳೆ ಬಾತ್ ಮಾಡ್ತಾಳೆ, ನಾನು ಮಾಡಿದ್ದೀನಿ ನೋಡಿ. ಒಬ್ಬೊಬ್ಬರು ಒಂದೊಂದು ಕೆ ಜಿ ಬಾತ್ ಹೊಡಿಬೇಕು ಇವಾಗ. ಸ್ವಲ್ಪ ಗಮ್ಮ ಅಂತಿದ್ರೆ ಎಳಿತಾ ಇದೆ. ಅಪ್ಪ, ನನ್ನ ಸ್ನೇಹಿತ ಒಬ್ಬ ರಾತ್ರಿ ಊಟಕ್ ಕರೆದಿದ್ದಾನೆ, ಹೋಗ್ಬಿಟ್ಟು ಬರ್ತೀನಿ. ಯಾಕಪ್ಪ ಮೊದ್ಲೇ ಹೇಳಿಲ್ಲ? ಮರ್ತು ಬಿಟ್ಟಪ್ಪ. ಪಾಪ ನಾನು ಮರ್ತು ಬಿಟ್ಟೆ, ಜ್ವರ ಪೂರ್ತಿ ಗುಣ ಆಗೋವರೆಗೂ ಅನ್ನದ ಕಾಳು ಮುಟ್ಕೊಡುದು ಅಂತ ಅಮ್ಮ ಡಾಕ್ಟರ್ ಹೇಳಿದ್ದಾರೆ. ಪಾಪ ಏನ್ ಮಾಡಿದ್ದಲ್ಲ, ನನ್ನ ತಲೆ ಸುರ್ಕೊಳ್ಳಲಮ್ಮ. ಸಾರಿ ಪಾಪ, ಮೊದ್ಲೇ ಹೇಳ್ಬಾರ್ದಾಗಿತ್ತೆ ಬ್ರೆಡ್ ಗಿಡ ಏನೋ ತರೋಣ ಅಂತಂದ್ರೆ. ನಂಗೆ ಬ್ರೆಡ್ ಬೇಡ. ನೀ ತಿಂತೀಯ, ನೀನು ತಿನ್ನೋದು? ಅಪ್ಪ ನಾನು ಬೆಳಗ್ಗೆ ಊಟ ಮಾಡಿದ ಮುನ್ನ ಹಸಿವೆ ಆಗಲ್ಲ. ಹೋಗ್ರ ಕೊಪ್ಪು ತಿಂದೆ ಹೋದ್ರೆ ಬಿಡ್ರ. ಏನೋ ಮಕ್ಳು ಆಸೆ ಪಡ್ತಲ್ಲ ಅಂತ ಹೇಳಿ ಮಾಡಿದ್ರೆ ನಾನೇ ತಿಂತೀನಿ. ಹಿಂದೆ ಹೋದ್ರೆ ಬಿಡಿ, ನಿಮ್ಗೆ ಅದೃಷ್ಟವಿಲ್ಲ. ಇನ್ನಕ್ಕೂ ಅದೃಷ್ಟ ಪಡ್ಕೊಂಡು ಬಂದಿರ್ಬೇಕು. ಓ ಇದು ಗುರುವಾರ ಅಲ್ಲ? ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ, ಫಲಾರ ಮಾಡ್ಬೇಕಾಯ್ತು, ಅನ್ನ ತಿಂದ್ಬಿಟ್ಟಲ್ಲ. ರಂಗ ರಂಗ ಇದೆಲ್ಲ ತಗೊಂಡೋಗಿಡಪ್ಪ. ಯಾಕ್ರಿ ಊಟ ಮಾಡಕ್ ಹೀಗ ಆಗ್ತೀರ? ಏನಾಗಿದೆ ಯಜಮಾನ್ರ ಅಡಿಗೆ ನೋಡು. ಇದು ಅಡಿಗೆ ಅಂದ್ರೆ ಇದು ಇಲ್ಲ ನೋಡಿ. ನಮ್ಮಿಬ್ಬರು ಮದುವೆ ಆದ್ಮೇಲೆ ನೀವೇನಾದ್ರೂ ಈ ತರ ಅಡಿಗೆ ಮಾಡಿದ್ರಿ, ನಾನ್ ನಿಮ್ಮ ಖಂಡಿತ ಡೈವರ್ಸ್ ಮಾಡ್ತೀನಿ ಅಷ್ಟೇ. ಏನು ನಾನ್ ಅಡಿಗೆ ಮಾಡ್ಬೇಕಾ? ಮತ್ತೆ ನಾನ್ ಮಾಡ್ತೀನ? ನನಗಂತೂ ಊಟ ಮಾಡಕ್ಕಾಗ್ಲಿಲ್ಲ, ನಾ ಅದೃಷ್ಟ ಮಾಡಿತ್ತು. ಮಕ್ಕಳದೆಲ್ಲ ಊಟ ಆಯ್ತೀನಿ? ಇಲ್ಲಮ್ಮ, ಮಕ್ಕಳು ಹಸಿವಿಲ್ಲ ಅಂದ್ಬಿಟ್ರು ಯಜಮಾನ್ರು ಊಟ ಮಾಡ್ಲಿಲ್ಲ. ಹೌದಾ? ಯಾಕಮ್ಮ ನೀವು ಊಟ ಮಾಡಲ್ವಾ? ಯಾಕೋ ನನಗೂ ಹಸಿವಿಲ್ಲ ಕಣೆ. ಏನು ಇದು? ವೈಕ್ರ ಶ್ವೇತಧ್ವಜ ಶರಣಾಗತಿಯ ಸಂಕೇತ. ಅಂದ್ರೆ ನಿಮ್ಮಪ್ಪ ಶರಣಾಗತರಾಗ್ಬಿಟ್ರ? ಅಪ್ಪ ಆಗ್ಲೇ ನಿದ್ರಾದೇವಿ ಶರಣಾಗತರಾಗ್ಬಿಟ್ಟಿದ್ದಾರೆ. ಈಗ ನಾನಮ್ಮ ನಿನ್ ಮುದ್ದಿನ ಮಗ ಕೇಳ್ತಿದ್ದೀನಿ. ಅಮ್ಮ ಡಾಕ್ಟರ್ ಹತ್ರ ಅರ್ಜೆಂಟ್ ಆಗಿ ಟ್ರೀಟ್ಮೆಂಟ್ ಗೆ ಬಂದಿದ್ದೀನಿ. ನಿನ್ಗೆ ಯಾಕೆ ಆಯ್ಲಪ್ಪ? ಹಸಿವು. ವಾಟ್ ಹಸಿವು ಅಮ್ಮ? ಹಸಿವು ಹಸಿವು ಆದ್ರೆ ನಿಮ್ಮ ಅಪ್ಪನ ಕೇಳು, ಊಟಕ್ಕೆ ಹಾಕ್ತಾರೆ. ಅಯ್ಯೋ ಅವ್ರು ಮಾಡೋದು ಅಡಿಗೆನಮ್ಮ, ನಾಯಿ ಕೂಡ ಮೂಸ್ ನೋಡಲ್ಲ. ಪಾಲಿಗೆ ಬಂದಿದ್ದೇ ಪಂಚಾಮೃತ, ಹೇಗಿದ್ರೇನು ಊಟ ಮಾಡ್ಬೇಕಪ್ಪ. ನಾನು ಅಡ್ಜಸ್ಟ್ ಕೊಳಕ್ ಬಂದಿಲ್ಲ ಟ್ರೀಟ್ಮೆಂಟ್ಗೆ. ನಾನ್ ನಿನಗೆ ಊಟ ಹಾಕ್ಬೇಕಾದ್ರೆ ಇನ್ನೂ ಒಂದು ತಿಂಗಳಿದೆಯಲ್ಲೋ. ಒಂದು ತಿಂಗಳು ಅಷ್ಟರಲ್ಲಿ ನಿನ್ನ ಮಕ್ಕಳ ಸಂಖ್ಯೆಯಲ್ಲಿ ಒಂದು ಪ್ಲಸ್ ಏನಂದ್ರೆ ಸಾರಿ ಮೈನಸ್ ಕಡಿಮೆ ಆಗ್ಬಿಡುತ್ತೆ. ಈ ಹಸಿವನ್ನು ಹೀಗೆ ಬಿಟ್ರೆ ಇನ್ನು ಕೇವಲ 24 ಗಂಟೆಗಳಲ್ಲಿ ನಿನ್ನ ಮುದ್ದಿನ ಮಗ ಖತಂ ಕಹಾನಿ. ಹೋಗು ಹುಚ್ಚ, ಒಂದ್ ದಿವಸ ಉಪವಾಸ ಮಾಡಿದ್ರೆ ಯಾರು ಸಾಯಲ್ಲ ಕಣು. ಬೇರೆ ಇವರ ವಿಷಯ ನನ್ ಗೊತ್ತಿಲ್ಲ, ಆದ್ರೆ ನನ್ನಿಂದ ಮಾತ್ರ ಹಸಿವನ್ನ ತಡೆಯೋಕಾಗಲ್ಲ. ಲೀಲಮ್ಮ ಕಾಯೇ ತಾಯೇ ಭೂಲೋಕ ಅನ್ನ ಪೂರ್ಣೆ ಹಸಿವೆಯನ್ನು ತಾಳಲಾರೆ ಕಾಪಾಡಮ್ಮ ತಾಯೇ. ನಿಲ್ಸ ಬೇಡ ಕಣ್ಣಪ್ಪ, ಈಶ್ವರನ ಬೆಡ್ಕೊಂಡ ಹಾಗೆ ನಾನು ನಿನ್ನನ್ನು ಬೆಡ್ಕೋತಾ ಇದ್ದೀನಿ. ಒಂದು ತುತ್ತು, ಒಂದೇ ಒಂದು ತುತ್ತನ್ನ. ನಥಿಂಗ್ ಡೂಯಿಂಗ್ ಅಮ್ಮ. ಈಗ ನೀನು ಹೀಗೆ ಹೇಳ್ತಾ ಇದ್ರೆ ಒಂದು ಮರ ಹಗ್ಗ ನೀರಿಲ್ಲದ ಬಾವಿ ದೊಡಂ ಠಡೇಲ. ಆಮೇಲೆ ಆಮೇಲೆ ಏನು? ಆಮೇಲೆ ನಿನ್ನ ಮುದ್ದಿನ ಮಗನ ಹೆಣನ್ನ ನಿನ್ ಕೈಯಿಂದ ನೀನೇ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗುತ್ತೆ. ಅಯ್ಯೋ ನಡಿಯೋ ನಡಿಯೋ ಮಂಡಿದೆ. ಅಣ್ಣ ಕೂತ್ಕೊಳ್ಳ ತಮ್ಮಂಗಿ ಅನ್ನುವಂತೆ ಅನ್ನುವ ಅಮ್ಮ. ಮುಚ್ಚ ಬಾಯಿ, ಹಿಡಿಯ ಕೈ. ಅಯ್ಯಯ್ಯೋ ನನ್ನ ಕೈಯಲ್ಲೋ, ನಿನ್ ಕೈ.
ಅವನಂದ್ರೆ ಏನು? ನೀನು ಊಟ ಮಾಡ್ಕೊಂಡೋಗಪ್ಪ. ಇಲ್ಲಮ್ಮ, ರೂಲ್ಸ್ ಅಂದ್ರೆ ರೂಲ್ಸ್. ಹಸಿವಿನ ಸಂಕಟದಲ್ಲಿ ನಾನು ಅದನ್ನ ಮರ್ತಿದ್ದೆ. ಇಟ್ಸ್ ನಾಟ್ ಕ್ರಿಕೆಟ್. ಬಾರ ಪಪ್ಪ, ನೀವೊಂದು ವಿಷಯ ಹೇಳ್ಬೇಕು ಅಂತಿದ್ದೆ ಮಿಸ್ಟರ್ ಸುಂದರ್. ನಾಳೆ ಪಿಕ್ನಿಕ್ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತಿದ್ದೇನೆ. ನೀವು ನಮ್ಮ ಜೊತೆಲಿ ಬಂದ್ಬಿಡಿ, ಸಂತೋಷವಾಗಿ ಕಾಲ ಕಳಿಬಹುದು. ನಾನ್ ಯಾಕೆ ಸರ್? ನೀವು ಬಂದ್ರೆ ದೇರ್ ಇಸ್ ಸಮ್ ಐಡಿಯಾ ಇಸೆ. ಅದೇ ಸಂದರ್ಭದಲ್ಲಿ ನಮ್ಮ ಪೊಮ್ಮಿ ಪರಿಚಯನ ಚೆನ್ನಾಗಿ ಮಾಡ್ಕೋಬಹುದು ಅಂತ. ಓ ಐ ಸಿ, ಬರ್ತೀನಿ ಸರ್. ಸರಿ, ನಾಳೆ ಬೆಳಗ್ಗೆ 8 ಗಂಟೆ ಹೊತ್ತಿಗೆ ರೂಮ್ ಹತ್ರ ಬರ್ತೀನಿ, ಬಂದು ಪಿಕಪ್ ಮಾಡ್ಕೊತೀನಿ. ಸರಿ, ರೆಡಿ ಆಗಿರ. ಪಿಕ್ನಿಕ್ಗೆ ಈ ಜಾಗ ತುಂಬಾ ಚೆನ್ನಾಗಿದೆ ಅಲ್ಲ? ಅದಕ್ಕೆ ನಾವು ಇಲ್ಲಿ ಬಂದಿರೋದು. ತಳ ಅಂಗಡಿಯಿಂದ ಹೊಸ್ತಾಗಿ ತಂದಿದ್ದಲ್ಲ ಬ್ರೆಡ್ಡು ಬಂದು, ಅದ್ರ ಸ್ಮೆಲ್ ಆತರ ಒಳ್ಳೆ ಗಮ ಗಮ ಅಂತ ಬರ್ತಾ ಇದೆ. ಹೌದು ಅದ್ರದ್ದೇ. ಬಂದ್ರೆ ಬರ್ತೇನೆ, ಅದಕ್ಕೇನಂತೆ ಚೆನ್ನಾಗಿ. ಈ ಬಿಸಿ ಬೇರೆ ಬಾತ್ ನಿಮ್ಗೋಸ್ಕರ ಕಾದಿರ್ಬೇಕಾದ್ರೆ ಆ ಬಂದಿಗೋಸ್ಕರ ಬಾಯಿ ಬಿಟ್ಕೊಂಡು ಅಲ್ಲೇ ಬೆಪ್ರಾಗ ಕೂತಿದ್ರಲ್ಲ ನೀವು. ನಿಮ್ಮಪ್ಪ ತಿಂತಾ ಇದಾರೆ ಅಲ್ಲ ಅಕ್ಕ, ಹೋಗಿ ತಿಂಡಿ ಕೇಳ್ತಾ ಇದ್ದೀರಾ? ನಾಟಕ ಆಗೋದಲ್ಲ. ಬಂದಿ ಅಪ್ಪ, ನೀವು ನಮ್ಮನ್ನ ಕಂಟ್ರೋಲ್ ಮಾಡೋದು, ನೀವು ಹೇಳಿದಾಗ ನಾವು ಕೇಳೋದು, ಎಲ್ಲ ಮನೆಯಲ್ಲಿ. ಇದು ಪಿಕ್ನಿಕ್. ಮುಂದೆ ಹ್ಯಾವ್ ಸಮ್ ಬಿಸ್ಕೆಟ್. ಥ್ಯಾಂಕ್ ಯು. ಪೊಮ್ಮಿ ಅವ್ರಿಗೆ ಕೊಡಮ್ಮ. ಇಷ್ಟೇನು? ಯೆಸ್, ಬಿಸ್ಕೆಟ್ ನಿಮ್ಗೆ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ. ಹೌದು, ಚಿಕ್ಕ ವಯಸ್ಸಲ್ಲಿ ನಾನು ಗ್ಲಾಕ್ಸೋ ಬೇಬಿ ಹಾಗೆ ಇದ್ದೆ ಅಂತ ಎಲ್ರು ಹೇಳ್ತಾ ಇದ್ದ. ಒಮ್ಮೆ ಒಮ್ಮೆ ಎಲ್ಲಿಗೆ ಹೋಗ್ತಾ ಇದೆ? ಏನು ಬಿಸ್ಕೆಟ್ ತಿಂತ ಇದ್ದೀರಲ್ಲ, ಹೋದ್ರಲ್ಲಿ ಫಾಲೋ ಮಾಡ್ರಿ ಬೇಗ ಬೇಗ.
ಹೋಗ್ತಾ ಇದ್ದಾರೆ. ಇನ್ನು ನಾವು ಹೋಗ್ಬೇಕು. ಬಾರ ಹೋಗ. ಏನ್ ಮಾಡ್ತಾ ಇದ್ದೀರಾ ಮಿಸ್ ಪ್ರಮೀಳ? ಕವನ ಬರಿತಾ ಇದ್ದೀರಾ? ಎಲ್ಲಿ ಕೊಡಿ ನೋಡೋಣ. ಚೆಲುವೆ ಓ ಚೆಲುವೆ, ನಿನಗಾಗಿ ಬಂದಿರುವೆ, ನಿನ್ನೆದುರೇ ನಿಂದಿರುವೆ. ಎಂಥ ಸುಂದರವಾದ ಕವನ! ಇದಕ್ಕೆ ವೆಸ್ಟರ್ನ್ ಮ್ಯೂಸಿಕಲ್ ಟ್ಯೂನ್ ಮಾಡಿ ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನೋ? ಒಳ್ಳೆ ಲಡ್ಡು ಲಡ್ಡು ಇದ್ದಾಗಿರುತ್ತೆ. ಏನ್ರಿ ಒಳ್ಳೆ ಗುಗ್ಗು ತರ ಹೇಳ್ತಾ ಇದ್ರಿ, ನಮ್ಮ ಕರ್ನಾಟಕ ಸಂಗೀತದಲ್ಲಿ ಹಾಡಿದ್ರೇನೆ ಈ ಪದಗಳಿಗೆ ಜೀವ ಬರೋದು. ನಾನ್ ಸೆನ್, ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿರೋ ರಿದಮ್ಮು, ಟ್ವಿಸ್ಟು, ಗೋಗೋ, ಶೇಕು ಇದರಲ್ಲಿ ಹಾಡಿದ್ರೆ ಪದಗಳು ಹಾಗೆ ಚಕ 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 ಅಂತ ಕುಣಿಬಿಡುವೆ. ಅಯ್ಯೋ, ಆ ದಿಮ್ಮನ್ನು ನಾಟ್ಯ ಇಟ್ಕೊಂಡು ಯಾರಿಗ್ರಿ ಪ್ರಯೋಜನ? ಸಾಹಿತ್ಯ ಸಂಗೀತ ಸರಸ್ವತಿಯ ಎರಡು ಕಣ್ಣುಗಳು ಅಂತಾರೆ, ಅದಕ್ಕೆ ತಕ್ಕ ಹಾಗೆ ಗಂಭೀರವಾಗಿರ್ಬೇಕು. ನೋ ನೋ, ನಾನು ಹೇಳಿದ್ದೆ ಸರಿ. ಏನ್ ಹೇಳ್ತೀರಾ ಮಿಸ್ ಪ್ರಮೀಳ? ಅಲ್ವೇ ಅಲ್ಲ, ನಾನು ಹೇಳಿದ್ದೆ ಸರಿ. ವಾಡಿ ಸೇ ಮಿಸ್ ಪ್ರಮೀಳ, ನೆವರ್. ಯಾಕ್ರಿ ಇಷ್ಟೊಂದು ಪುಟ್ಟ ವಿಷಯಕ್ಕೆ ಇಷ್ಟೊಂದು ಕಚ್ಚಾಡ್ತಾ ಇದ್ದೀರಿ? ಒಂದು ಕೆಲಸ ಮಾಡೋಣ, ಹಿಂದೆ ಅಕ್ಕ ಸಂಸಾರದಲ್ಲಿ ಬೈಜು ಬೌರ ಪ್ರಾಂಚಾರಿಗೆ ಒಂದು ಸ್ಪರ್ಧೆ ನಡೀತಂತೆ, ಆ ತರ ಈಗ ಡಾಕ್ಟರ್ಗೂ ಲಾಯರ್ಗೂ ಒಂದು ಸ್ಪರ್ಧೆ ಇಡೋಣ. ಯಾರು ಚೆನ್ನಾಗಿ ಹಾಡ್ತಾರೋ ಅವ್ರಿಗೆ ಬೆಸ್ಟ್ ಸಿಂಗರ್ ಅವಾರ್ಡ್. ಹಾಗೆ ಐಡಿಯಾ ರೈಟು? ಏನಂತೀರಿ? ಡಬಲ್ ರೈಟ್. ನಡೀರಿ. ಕೆಲಸ ಇಲ್ವೇನ ನಿಂಗೆ? ಓಕೆ, ಅಪ್ಪ ಅಮ್ಮನ ಜಗಳ ನೋಡ್ಕೊಂಡಿರೋದಕ್ಕಿಂತ ಇದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ. ಬಾ ಹೋಗೋಣ. ಚೆಲುವೆ ಓ ಚೆಲುವೆ, ಚೆಲುವೆ ನಿನಗಾಗೆ ಬಂದಿರುವೆ, ನಿನ್ನೆದುರೆ ನಿಂದಿರುವೆ, ನಿನ್ನಲ್ಲಿ ಬೆರೆತು ನನ್ನನೆ ಮರೆತು ಮನಸ್ಸನ್ನು ತಂದಿರುವೆ. ಚೆಲುವೆ ಓ ಚೆಲುವೆ. ನಿನಗಾಗೆ ಬಂದಿರುವೆ, ಚೆಲುವೆ ನಿನಗಾಗೆ ಬಂದಿರುವೆ, ನಿನ್ನೆದುರೆ ನಿಂದಿರುವೆ, ನಿನಗಾಗೆ ಬಂದಿರುವೆ, ನಿನ್ನಲ್ಲಿ ಬೆರೆತು ನನ್ನನೆ ಮರೆತು ಮನಸ್ಸನ್ನು ತಂದಿರುವೆ. ಚೆಲುವೆ ನಿನಗಾಗೆ ಬಂದಿರುವೆ, ಬಂದಿರುವೆ, ಬಂದಿರುವೆ. ಹಸುರಿನ ಪೈರಿನ ಸೀರೆಯನ್ನುತ್ತು, ಮಂಜಿನ ಮಣಿಗಳ ಮಾಲೆಯ ತೊಟ್ಟು, ಹಸುರಿನ ಪೈರಿನ ಸೀರೆಯನ್ನುತ್ತು, ಮಂಜಿನ ಮಣಿಗಳ ಮಾಲೆಯ ತೊಟ್ಟು, ಕೆಂಪಿನ ಹೂಗಳ ತಿಲಕವನಿಟ್ಟು, ಕೆಂಪಿನ ಹೂಗಳ ತಿಲಕವನಿಟ್ಟು ನಡೆಯುವ ಮೆಲ್ಲನ ಅಡಿಗಳ ನಿಟ್ಟು. ಚೆಲುವೆ ಚೆಲುವೆ. ಹಸುರಿನ ಪೈರಿನ ಸೀರೆ ಜನುಟ್ಟು, ಸೀರೆ ಸೀರೆ ಸೀರೆ, ಹಸುರಿನ ಪೈರಿನ ಸೀರೆ ಜನುಟ್ಟು, ಮಂಜಿನ ಮಣಿಗಳ ಮಾಲೆಯ ತೊಟ್ಟು, ಕೆಂಪಿನ ಬೇಷ್ ಬೇಷ್ ಕೆಂಪಿನ ಹೂಗಳ ತಿಲಕವನಿತು ನಡೆಯುವೆ ಮೆಲ್ಲನೇ
ಹಾಡಿಗಳನಿ ನಿನಗಾಗಿ ಬಂದಿರುವೆ ಬಂದಿರುವೆ ಬಂದಿರುವೆ. ಅವತ್ತಿನ ದಿವಸ ನಿಮ್ಮ ಅಮ್ಮನ ಹತ್ರನೇ ಮಲ್ಕೋಬೇಕು ಅಂತ ಅಷ್ಟೊಂದು ಹತ್ತಿಲ್ಲ, ನಾಳೆಯಿಂದ ನಿಮ್ಮ ಅಮ್ಮನ ಹತ್ರನೇ ನೀವು ಮಲ್ಕೋಬೋದಪ್ಪ. ಬೇಡಪ್ಪ, ನಾನು ನನ್ನ ಹತ್ರನೇ ಮಲ್ಕೊಂಡು ಅಭ್ಯಾಸ ಆಗೋಯ್ತಪ್ಪ, ನಾಳೆಗೆ ಹೋಗಲ್ಲ. ಹಾಗಂದ್ರೆ ಹೇಗೆ ಮದುವೆ? ನಾಳೆಯಿಂದ ನಿಮ್ಮನ್ನೆಲ್ಲ ನಿಮ್ಮ ಅಮ್ಮನೇ ನೋಡ್ಕೊಳ್ಳೋದು ನಾನಲ್ಲ. ನೀ ನಾಳೆಗೆ ಬಂದ್ಬಿಡು. ಅಷ್ಟೊಂದು ಸುಲಭ ಅಲ್ಲ ಮರಿ. ನಾವೆಲ್ಲ ಟೂ ಬಿಟ್ರೆ ಒಂದೇ ಒಂದಿನ, ನೀವಾಕಪ್ಪ ಇಷ್ಟೊಂದು ದಿನ ಜಗಳಾಡ್ತೀರಿ? ಇದು ದೊಡ್ಡ ವಿಷಯ ಸೊನ್ನೆ ಬಿಡ. ಏನಪ್ಪ ಭಾಸ್ಕರ, ಈ ಪಾರ್ಟಿಷನ್ ಬಂದು ಇವತ್ತಿಗೆ ಸರಿಯಾಗಿ ಒಂದು ತಿಂಗಳಾಯ್ತು, ಇದನ್ನು ತೆಗೆದು ಬಿಡೋಣವೆ ಅಥವಾ ಹೇಳಯ್ಯ? ಹ್ಮ್, ನೀನೇನಂತೀಯಮ್ಮ ಹೇಳಮ್ಮ. ಹ್ಮ್, ಐ ಸಿ. ನಿಮ್ಮಿಬ್ಬರ ನಡುವೆ ಅಡ್ಡವಾಗಿರೋ ಈ ಪರದೆ ತೆಗೆಯೋಕೆ ಇಬ್ಬರಿಗೂ ಇಷ್ಟ ಇಲ್ಲ ಅಂತಾಯ್ತು ಅಷ್ಟಾನೆ? ಸರಿ ನೋಡಪ್ಪ ಭಾಸ್ಕರ್, ನೀನು ಮಕ್ಕಳು ನೋಡ್ಕೋಬೇಕಾದ ಜವಾಬ್ದಾರಿ ಇವತ್ತು ಮುಗೀತು. ಇವತ್ತಿನಿಂದ ಅವ್ರ ಜವಾಬ್ದಾರಿ ಎಲ್ಲ ಲೀನ ಬಂದು ಏನಮ್ಮ. ಹ್ಮ್, ಪಮ್ಮಿ 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 ಗುಡ್ ಮಾರ್ನಿಂಗ್ ಮಮ್ಮಿ. ಬನ್ನಿ ಪಪ್ಪು. ಥ್ಯಾಂಕ್ ಯು ಮಮ್ಮಿ. ಗುಡ್ ಮಾರ್ನಿಂಗ್ ಮಮ್ಮಿ. ಹೇ ಪ್ರಸಾದ್, ಏಳ ಮೇಲೆ ಕಾಫಿ ಆರೋಗುತ್ತೆ. ಎಷ್ಟು ದಿವಸ ಆಯ್ತು ಅಪ್ಪ ಗಣೇಶ? ಇವತ್ತು ಫಸ್ಟ್ ಕ್ಲಾಸ್ ಬೆಡ್ ಕಾಫ್ ಸಿಕ್ತಪ್ಪ. ಇನ್ಮೇಲೆ ರುಚಿ ರುಚಿಯಾಗಿ ಊಟ ಮಾಡಿ ಹಾಯಾಗಿರ್ಬೋದು. ಅಮ್ಮ ಅಪ್ಪನ ಕೈ ನಡ್ಪಾಕ ತಿಂದು ತಿಂದು ಒಂದು ತಿಂಗಳಲ್ಲಿ 10 pounds ಇಳಿದೋಗ್ಬಿಟ್ಟಿದ್ದೀನಿ. ಇನ್ನೂ 10 pounds ಇಳಿದ್ರೆ ನೀನ್ ತುಂಬಾ ಚೆನ್ನಾಗಿರ್ತೀನಿ ನೋಡಮ್ಮ. ನೋಡು, ನಾಳೆಯಿಂದ ನಿಮ್ಮ ಅಪ್ಪನ ಹಾಗೆ ನಾನು ಅಡಿಗೆ ಮಾಡಿ ಬಡಿಸ್ತೇನೆ. ನನ್ನ ಆರೋಗ್ಯ ಕೆಟ್ಟು ಚಿಂತಿಲ್ಲ, ಚೆನ್ನಾಗಿ ಅಡಿಗೆ ಮಾಡಿ ಹಾಕಮ್ಮ. ಅಂದ್ಹಾಗೆ ಪಮ್ಮಿಗೆ ಅಡಿಗೆ ಚೆನ್ನಾಗಿ ಬರ್ತೈತಲ್ಲ, ನೀನ್ ಯಾಕೆ ಅಡಿಗೆ ಮಾಡಿಲ್ಲ? ಹಾಗೇಳಮ್ಮ, ಒಂದು ದಿನ ನಾವು ಅಡಿಗೆ ಮಾಡಿ ಹಾಕಿದ್ದಾಳೆ ಕೇಳು. ಆತರ ಪಡ್ಬೇಡ ಕಣ. ಮಿಸ್ ಪ್ರಮೀಳಾ, ನೀವಿನ್ಮೇಲೆ ಕಂಪ್ಲೀಟ್ ಎಡಿಟಿಂಗ್ ಬೆಡ್ ರೆಸ್ಟ್ ನಲ್ಲಿ ಇರ್ಬೇಕಂತ ಡಾಕ್ಟರ್ ಹೇಳಿದಾರೆ ನಂಗೆ. ಯಾವನ ಅಲ್ಲೆ ಕಲ್ಪನೆ ಹೇಳಿದಾನೆ ಅದ್ರ ಹೋಗಿ ಅಮ್ಮನೇ ಹೇಳಿದ್ದು. ಸಾರಿ ಮಮ್ಮಿ, ಸಾರಿ ಸಾರಿ. ನಾನು 2 ತಿಂಗಳಲ್ಲ ಹೇಳಿದ್ದು, ಒಂದೇ ತಿಂಗಳು. ಡಾರ್ಲಿಂಗ್ ಮಮ್ಮಿ, ಯು ಹ್ಯಾವ್ ಕಂಪ್ಲೀಟ್ಲಿ ಫಾರ್ಗಾಟನ್ ಇಟ್. ನೀವು ಹೇಳಿದ ನಂಗೆ ಕಂಪ್ಲೀಟ್ ಎರಡೇ ಇರ್ತಿತ್ತು. ನಾನು ಹೇಳಿದ್ದು ಒಂದೇ ತಿಂಗಳು ಪಮ್ಮಿ. ಹಾಗಾದ್ಲೆ ಮಾಮ, ಪ್ರಾಪರ್ ನರಿಶ್ಮೆಂಟ್ ಇಲ್ದೆ ನನ್ ಬಾಡಿ ಬಹಳ ವೀಕ್ ಆಗೋಗ್ಬಿಟ್ಟಿದೆ. ಇನ್ನೂ 1-2 ತಿಂಗಳು ಬೆಡ್ ರೆಸ್ಟ್ ಪಾಸ್ ಮಾಡಿಬಿಡಮ್ಮ. ಮಾಡ್ಲೇಬೇಕು. ಹಾ ನೋಡು ಪಮ್ಮಿ, ನಿನ್ನ ದಿವಸ ಗಂಜಿ ಕಷಾಯದಲ್ಲಿಟ್ಟು ಮಿಕ್ಸ್ಚರ್ ಮತ್ತು ಇಂಜೆಕ್ಷನ್ ಕೊಟ್ಬಿಟ್ರೆ ಬೇಗ ವಾಸಿ ಆಗ್ಬಿಡ್ತೀನಿ.
ಕೆರೆ ಮಾಡ್ತೀನಿ ದಾರಿಗೆ ಈ ಫೈಲ್ ತೋನು ಕಾರ್ನಲ್ಲಿಡು. ಏನ್ ಸರ್ ಕೋಟಿ ಹೊಟ್ಬಿಟ್ರ ಊಟ ಮಾಡಲ್ವಾ? ಹಸುಲ ಕೋಟಿಂದ ಆದ್ರೆ ಊಟ ತರಲ್ಲ ಸರ್. ಬೇಡಪ್ಪ ನೀನು ಹೋಟ್ಲು. ಬೇಡ ಸರ್ ನನಗೆ ಹಸು ಇಲ್ಲ ಸರ್. ಹಾಗೆಲ್ಲ ಅನ್ಬಾರ್ದಪ್ಪ ನಂಗೆಲ್ಲ ಗೊತ್ತು ನೋಡಿ. ಏನ್ರಿ ಇದು ಸಪ್ಪು ಹೋಗ್ತಾ ಇದ್ದೀರಾ? ಊಟ ಮಾಡ್ಲಿಲ್ವೇನ್ರಿ? ಯಜಮಾನ್ರ ಅಡಿಗೆ ಮಾಡಿದ್ರೆ ತಾನೆ ಮಾಡ್ಲಿಲ್ಲ. ಮಕ್ಕಳೆಲ್ಲ ಆ ಕಡೆ ಹೋದ್ಮೇಲೆ ಯಜಮಾನ್ರ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಎಷ್ಟು ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದು. ಎನ್ ಎಸ್ ಎಲ್ ಪ್ಲಸ್ ಎಚ್ ಟು ಜಾನ್ ಎನ್ ಎ ಎಚ್ ಪ್ಲಸ್ ಎಚ್ ಗೊತ್ತಪ್ಪ. ನನಗೊಂದು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತೀರಾ? ಜೈಸನೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೆಲಸ ಕೊಡ್ತೀನಿ. ಅಲ್ಲಿ ಮಲ್ಲಿಕಾ ಕಮ್ ಹಿಯರ್. ಮಮ್ಮಿ ಮಮ್ಮಿ ಬಿಹೇವ್ ಯೋರ್ ಸೆಲ್ಫ್ ಪ್ಲೀಸ್. ಮಮ್ಮಿ ವಾಟ್ ಇಸ್ ದಿಸ್? ಯಾಕೆ ರೀತಿ ಕೋಪಿಸ್ಕೊಂಡು ಹೋಗ್ತಾ ಇದೀಯಾ? ನಾನು ಯಾಕೆ ಹೋದ್ರೆ ನಿಮ್ಗೇನು? ಏನೋ ಮಹಾ ಅಕ್ರೆ ಇರೋರ್ ಹಾಗೆ. ಮಮ್ಮಿ ಯಾರು ಹೇಳಿದ್ರು ನಿನ್ಗೆ ನನಗೆ ನಿನ್ ಮೇಲೆ ಅಕ್ರೆ ಇಲ್ಲ ಅಂತ? ಅದಕ್ಕೇನು ಕಂಡು ಕಂಡು ಹುಡುಗಿರ ಈ ಅಂತ ಹಲಕಿರಿತಾ ಇರೋದು? ಸರಿ ಹೋಯ್ತು, ಹಾಗಾದ್ರೆ ಬೇರೆ ಹುಡುಗಿರಿಗೆ ಪಾಠನು ಹೇಳೋ ಹಾಗಿಲ್ವೇನು? ಹೇಳಿ ಧಾರಾಳವಾಗಿ ಹೇಳಿ, ನನ್ ಮಾತ್ರ ಪ್ಲೀಸ್ ನನ್ ದಾರಿಲಿ ಹೋಗೋಗ್ಬಿಡಿ. ಮಮ್ಮಿ ಪ್ಲೀಸ್ ನನ್ ಮಾತ್ರ. ಕೇಳೋರ್ ಬೇಕಾದಷ್ಟು ಜನ ಇದ್ದಾರಲ್ಲ, ನನ್ನೇನ್ ಕೇಳು ಅಂತ ಹೇಳ್ತೀರಾ? ಓ ಮೂಗಿನ ತುದಿಲೇ ಇದೆಯಪ್ಪ ಇವಳು ಕೋಪ. ಅಮ್ಮೆ ಆಯ್ತು, ಇನ್ಮೇಲೆ ಮದುವೆ ಆಗೋವರೆಗೂ ನಾ ಯಾವ ಹುಡುಗಿನೂ ಕಣ್ಣೆ ಸಹ ನೋಡಲ್ಲ. ಮದುವೆ ಆದ್ಮೇಲೆ ಎಲ್ಲ ಇಟ್ಕೋತೀನಿ ಅಂತೀರಾ? ಅಮ್ಮಿ ಡೋಂಟ್ ಬಿ ಸಿಲ್ಲಿ, ಯು ನೋ ಮಿ. ಆಯ್ತು ತಪ್ಪ ಕಾಣಿಕೆ ಕೊಡ್ಬೇಕಾನೆ, ತಗೋ ಒಂದು ಎರಡು ಮೂರು. ಹ್ಮ್ ಕೋಪ ಹೋಯ್ತು ಅಂತ ಸರಿಯಾಗಿ ಹೇಳು. ಏನು ಸರಿಯಾಗಿ ಹೇಳು? ಕೋಪ ಹೋಯ್ತು. ಅಬ್ಬ ಹಾಗ ಬಾ ದಾರಿಗೆ. ಪಮ್ಮಿ ನಿಂದೇನೋ ಪ್ರಾಬ್ಲಮ್ ಅಂದಿಲ್ಲ ಏನು? ಏ ಗೋಪಿ, ಯು ನೋ ಮೈ ಫಾದರ್, ನಮ್ ಪಪ್ಪ ಎಲ್ಲ ಯಾಕೋ ಇತ್ತೀಚೆಗೆ ಊಟನೇ ಸರಿಯಾಗಿ ಮಾಡ್ತಾ ಇಲ್ಲ. ಅವರಿಬ್ರು ಜಗಳ ಇನ್ನೂ ಎಲ್ಲೆಲ್ಲಿಗೆ ಹೋಗಿ ಸೇರುತ್ತೋ ನಂಗೆ ಭಯವಾಗುತ್ತಪ್ಪ. ಏನಂದೆ ಊಟ ಮಾಡ್ತಿಲ್ಲ ಅಂದ್ಯಾ? ವೆರಿ ಗುಡ್, ವಿರಹ ವೇದನೆ ಶುರು ಆಯ್ತು ಅಂತ ಅರ್ಥ. ಪಮ್ಮಿ ಇದು ಸೆಲೆಬ್ರೇಟ್ ಮಾಡ್ಬೇಕಾದ ವಿಷಯ, ಯೋಚನೆ ಮಾಡಬಾರ್ದು. ಅಂದ್ರೆ ಅಂದ್ರೆ ಮಿಯಾ ಬಿಬಿ ರಾಜಿ ಆಗೋ ಕಾಲ ಹತ್ರ ಬಂತು ಅಂತ ಈ ಖಾಜಿ ಹೇಳ್ತಾ ಇದ್ದಾನೆ. ಹಾಗೆ ಹೇಗ ಈಗ ತಿರುಗು. ಬೆಳದಿಂಗಳಿನ ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವಳೆ, ಹೊಳೆಯುವ ತಾರೆಯ ಹುಂಬೆಳಕು ಕಣ್ಣಲ್ಲಿ ಸೂಸಿದಿಂದವಳೆ. ಬಾಬಾರೆ ಬಾಬಾರೆ ಓ ಗೆಳತಿ ಜೀವನ ಸಂಗಾತಿ. ಮಲ್ಲಿಗೆ ಹಂಬಿನ ತೋಟದಲ್ಲಿ ಸಂಗಾತಿ
ವಸಂತ ಕಾಲದ ಪ್ರಥಮ ಕುಸುಮವು ಪ್ರೇಮ ಪಲ್ಲವಿಯೋ, ವಸಂತ ಕಾಲದ ಪ್ರಥಮ ಕುಸುಮವು ಪ್ರೇಮ ಪಲ್ಲವಿಯೋ. ಬಂದ ದೇವಕನ್ನಿಗೆಯೋ, ಮಲ್ಲಿಗೆ ಹಂಬಿನ ತೋಟದಲ್ಲಿ ತಂಬೆಲರಂತೆ ಬಂದವನೇ. ಎಂಬ ಹೂವುಗಳಿಂದ ಮೆರೆಯುವ ಹೂ ಬನವು, ಬೆಳದಿಂಗಳಿನ ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವಳೆ, ಅರಿಯದ ಹೆಣ್ಣಿನ ಹೃದಯದಲ್ಲಿ ಸುಮಧುರ ನೋವನ್ನು ತಂದವನೇ. ಸಂಗಾತಿ ಲಾ 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 ಏನಂದ್ರೆ ಸ್ವಲ್ಪ ಸ್ವಲ್ಪ ಇದನ್ನ ಹೆಚ್ಚಾಗ್ಲಿ ಗಂಡನಿಗೆ ಶ್ರೇಯಸ್ಸಾಗ್ಲಿ ಅಂತ ಗಂಡನ ಪೂಜೆ ಮಾಡ್ಬೇಕು. ನಿನ್ನಂತಹ ಮದುವೆ ಆಗದ ಹುಡುಗಿಯರು ಒಳ್ಳೆ ಗಂಡ ಸಿಗ್ಲಿ ಅಂತ ದೇವ್ರ ಪೂಜೆ ಮಾಡ್ಬೇಕು. ಅಮ್ಮ ಏನು ಅಮ್ಮ, ಇನ್ ಸ್ವಲ್ಪ ದಿವಸದಲ್ಲಿ ನೀವು ಅಪ್ಪನ ಡೈವೋರ್ಸ್ ಮಾಡ್ತೀರಾ ಮತ್ತೆ ಗಂಡನ ಪೂಜೆ? ನೋಡು ಮಮ್ಮಿ, ಅದೆಲ್ಲ ಒಂದು ತೀರ್ಮಾನಕ್ಕೆ ಬರೋವರೆಗೂ ಎಷ್ಟೇ ಆದ್ರೂ ನಿಮ್ ಗಂಡ ಅಂತೀರಾ? ಪೂಜೆ ರೆಡಿ ಮಾಡಿ ನೀವು. ಪ್ರಸಾದ್ ಪಾಪು, ಅಮ್ಮ ಗಂಡಿಗೆ ಪೂಜೆ ಮಾಡ್ತಾರೆ, ಬಂದ್ರು ಭೀಮನ ಅಮಾವಾಸ್ಯೆ ಕಂಡ್ರು ಬಂದ್ರು.
ಮನ ಕಟ್ಟಮ್ಮ. ಒಂದು ಕೆಲಸ ಮಾಡ್ತೀಯ ನೋಡು, ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಅವ್ರನ್ನ ಸ್ವಲ್ಪ ಈ ಕಡೆ ಕರ್ಕೊಂಡು ಬರ್ತೀಯ. ಮಮ್ಮಿ ಏನಂದೆ? ಕೇಳ್ತೀಯ? ಕೇಳಿಸ್ತು ಕೇಳಿಸ್ತು. ಈಗ್ಲೇನಾ ಆಮೇಲೆ? ಈಗ್ಲೇ. ಅಯ್ಯೋ ಕಿರ್ಚಿಬಿಡ ಕಣೆ, ಅವರಿಗೆ ತಿಳಿದ ಹಾಗೆ ನಮಸ್ಕಾರ ಮಾಡ್ಬೇಕು. ಓಹೋ, ವಿಷಯ ದೊಡ್ಡದೇ. ಮಮ್ಮಿ ಒಂದು ಕೆಲಸ ಮಾಡು, ಈ ತಿಂಗಳ ಪಾಕೆಟ್ ಮನಿ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತೀಯ? ಅದೆಲ್ಲ ಆಮೇಲೆ. ಇದು ಆಮೇಲೆ. ನೀವು ಹೋಗ್ತೀಯಲ್ಲ, ಕೊಡ್ತೀನಿ ಅಂತ ಹೇಳು. ಸರಿ ಕೊಡ್ತೀನಿ. ಸರಿ ಹೋಗ್ತೀನಿ. ಅಬ್ಬೋ ಬಬ್ಬಬ್ಬ. ಪಪ್ಪ ಬನ್ನಿ. ಬನ್ನಿ. ಹೌದು, ನಿನ್ನೆ ಕೆಮ್ತಾ ಇದ್ರಲ್ಲ, ಹೇಗಿದೆ ಇವಾಗ? ಔಷಧಿ ತಗೋಣಮ್ಮ. ಸರಿ. ಏನೇ ಔಷಧಿ ತಗೊಂಡ್ರ? ಯಾವ ಡಾಕ್ಟರ್ ಹತ್ರ? ಯಾವಾಗ? ಮನೇಲೆ ಔಷಧಿ ಇತ್ತು ತಗೊಂಡೆ. ಎಲ್ಲಿ ಬಾಯ ಅನ್ನಿ? ಇನ್ ಸ್ವಲ್ಪ ಜೋರಾಗನಿ, ಇನ್ ಸ್ವಲ್ಪ ದೊಡ್ಡದಾಗನಿ. ನಾನು ಹೊರಗೆ ಚಾಚಿ. ಆಯ್ತಾ? ಇಲ್ಲ ಬಾಯಿ ನೋವು ಆಯ್ತಾ ಅಂತ ಕೇಳಿದೆ. ಇಲ್ಲ ಅಲ್ಲ, ಇನ್ನೊಂದ್ಸಲ ಅನ್ನಿ ಪಾಪ. ಆಗ್ಬೇಕು ಅಂತ ಸಿಟ್ಟು ಬರ್ತೇನೆ ನೋಡಿ ನನಗೆ. ಆಯ್ತು ಆಯ್ತು ಆಯ್ತಾ? ಸಾರಿ ಪಾಪ, ನಾನು ಪರೀಕ್ಷೆ ಮಾಡಿದ್ದಾಯ್ತು, ನೀವು ಹೋಗಿ. ನೀವು ಪೂಜೆ ಮಾಡಿಲ್ಲ ಮಾಡ್ರೆ. ಅಪ್ಪ ಪಾಪ, ಇವನಿಗೊಂದು ಲೆಕ್ಕ ಹೇಳ್ಕೊಂಡು ಅಷ್ಟು ನಮ್ಮ ಪ್ರಾಣ ಹೋಗ್ತಾ ಇದೆ. ಲೇ ಆಟ ಆಡ್ಬೇಡು, ಲೆಕ್ಕ ಮಾಡು. ಏನಂತೆ? 56. ಬೇಕು ಏನಂತೆ? 46. ಎಷ್ಟು? 46. ವೆರಿ ಗುಡ್, ಕರೆಕ್ಟ್. ಏನಂತೆ? 46. 4, 7, 4. ಬಿಸಿ ಬಿಸಿ ನೀವು, ತಾಜಾ ತಾಜಾ ನೀವು, ಬಿಸಿ ಬಿಸಿ ನೀವು, ಡಾಮ್ ಡಾಮ್ ಡಾಮ್. ಬೇಗ ಹೇಳು, ಆರೋಗ್ಬಿಡುತ್ತೆ. ಅತಿ ಶೀಘ್ರದಲ್ಲೇ ಅಪ್ಪ ಅಮ್ಮ ಇಬ್ರು ರಾಜಿ ಆಗಲಿದ್ದಾರೆ. ಪಾಯಿಂಟ್ ನಂಬರ್ 1, ಅಪ್ಪನಿಗೆ ಹುಷಾರಿಲ್ಲ ಅಂದಾಗ ಅಮ್ಮ ತಾವೇ ಸ್ವತಃ ಔಷಧಿ ತಗೊಂಡ ಕೊಟ್ರು. ಪಾಯಿಂಟ್ ನಂಬರ್ 2, ಇವತ್ತು ಭೀಮನ ಅಮಾವಾಸ್ಯ ಅಂತ ಗಂಡನ್ ಪೂಜೆ ಮಾಡಿ ಅಮ್ಮ ಅಪ್ಪನಿಗೆ ಮನೆಯ ನಮಸ್ಕಾರ ಮಾಡಿದ್ರು. ಪಾಯಿಂಟ್ ನಂಬರ್ 3, ಅಪ್ಪನು ಅಮ್ಮನಿಗೆ ಮರೆಯಾಗಿ ಆಶೀರ್ವಾದ ಮಾಡು. ನಾಯಿ ಯಾಕೆ ಅಷ್ಟು ಬೆದರ್ಕೊಂಡ್ಬಿಡ್ತು ಅಂತ ನನಗೆ ಹೆದರಿಕೆ ಆಗ್ಬಿಡ್ತು ನೋಡಿ. ಅಂದಾಗ ಅದೇ ನಾಯಿ ಯಾವಾಗಲೂ ಅಲ್ಲೇನ ಕಟ್ಟಾಕೋ ನೀವು? ಅದೇ ಗೂರ್ಖಾ ಒಂದು ಸಿಂಗಲ್ ಟೀ ಹೋಗಿರ್ತಾರೆ, ನಾಯಿನ ಕಟ್ಬಿಟ್ಟು ಹೋಗಿರ್ತಾರೆ. ಗೂರ್ಖಾ ಇಲ್ಲ ನಾಯಿ ಯಾವ್ದಾನ ಕಟ್ಟಾಕಿರ್ತೀರ ಅಲ್ಲಿ? ಏನ್ ವಿಶೇಷ, ಯಾರ ನೋಡಕ್ ಬಂದಿದ್ದೀರಿ? ನಿಮ್ ಮದರ್ ಇದಾರೇನು? ಅಮ್ಮ ಮರಳ ಇದಾರೇನು? ನೋಡ್ದೆ ಹಿಡಿದು ಬಿಟ್ಟೆ. ಯಾಕ ಸರ್ ಸುಳ್ಳು ಹೇಳ್ತೀರಿ? ನಮ್ಮ ಮದರ್ ವಿಸಿಟ್ ಹೋಗಿರೋ ಸಮಯ ತಿಳ್ಕೊಂಡು ಬಂದಿದ್ದೀರಿ. ಬಳಸಿ ಯಾಕೆ ಸರ್ ಮಾತಾಡ್ತೀರಿ? ನೀವ್ ನೋಡಕ್ ಬಂದಿರೋದು ನಮ್ ಸಿಸ್ಟರ್ನ. ಅದ್ ಹೇಗೆ ಗೊತ್ತಾಯ್ತು? ಮುಖ ನೋಡಿದ್ರೆ ಜಾತಕ ಹೇಳಬಲ್ಲ ಸರ್. ಹಾಗೆ ಅಂತೇನಯ್ಯ? ಹಾಗಿದ್ರೆ ನನ್ನ ಮುಖನೂ ನಿಮ್ ಸಿಸ್ಟರ್ ಮುಖನೂ ನೋಡ್ಬಿಟ್ಟು ಜಾತಕ ಹೊಂದುತ್ತೋ ಇಲ್ವೋ ಹೇಳಯ್ಯ. ನೋಡಿದ್ರ ನೋಡಿದ್ರ ಬೆರಳು ತೋರ್ಸಿದ್ರೆ ಹಸ್ತಾಳೆ ನುಂಗ್ತಿರಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟು ನಿಮ್ಮ ಅಕ್ಕನ ಮನಸ್ಸನ್ನ ಗೆಲ್ಲೋಕೆ ಆಗ್ತಲ್ಲ, ಹೇಗಾದ್ರೂ ಆಕೆನ್ ಮೆಚ್ಚಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಐ ಕ್ಯಾನ್ ಆಪರೇಟ್ ದಿ ಹಾರ್ಟ್ ಬಟ್ ಐ ಕಾಂಟ್ ವಿನ್ ಹರ್ ಹಾರ್ಟ್ ಐಸೆ. ಅದಕ್ಕೆ ಏನಾದ್ರೂ ಒಂದು
ಒಂದು ಉಪಾಯ ಹೇಳಯ್ಯ. ಅದಕ್ಕೇನಂತೆ, ಸಿಂಪಲ್, ವೆರಿ ಸಿಂಪಲ್, ಡಿಶಮ್ ಡಿಶಮ್ ಡಿಶಮ್. ಏನೇ ಆಯ್ತು ಅರ್ಥ ಆಗಿಲ್ಲ ಏನು ಡಾಕ್ಟ್ರೆ? ನನ್ಗೆ ಭಾವ ಆಗ್ಬೇಕಂತ ಇರೋರಿಗೆ ಐಡಿಯಾನೇ ಅಭಾವ ಆದ್ರೆ ಹೇಗೆ? ಬನ್ನಿ ಹೇಳ್ತೀನಿ. ವೆರಿ ಗುಡ್, ವೆರಿ ಗುಡ್ ಐಡಿಯಾ. ಹಾಗಿದ್ರೆ ನಾಳೆ ಸಂಜೆ 5 ಗಂಟೆಗೆ ಸರಿಯಾಗಿ ಆ ಸ್ಥಳಕ್ಕೆ ನಿಮ್ಮ ಅಕ್ಕ ಬರೋ ಹಾಗೆ ಮಾಡೋದು ನಿಮ್ ಜವಾಬ್ದಾರಿ, ಮಿಕ್ಕಿದ್ದು ನನ್ನ ಜವಾಬ್ದಾರಿ. ಓಕೆ ಓಕೆ. ಬಾತ್ರಾಸ್ ಆಫೀಸ್ ಇಂದ ಸ್ಪೀಕಿಂಗ್. ಹಾ ಹೇಳ್ತ ಸರ್. ಹಾ ಡಾಕ್ಟರ್ ಶಂಕರ್ ಬಂದಿದ್ನೆ. ಹಾಗೆ ಬರ್ತೀನೋ? ಸರಿ ಸರಿ, ನಾನು ಕೂತಿ. ನಾನು ಹೇಳಿದ್ದೆಲ್ಲ ಗೊತ್ತಾಯ್ತಾನೆ? ಸಾಯಂಕಾಲ ಠಾಕೂರ್ ಠಾಕ್ 5 ಗಂಟೆಗೆ ಸರಿಯಾಗಿ ನಾನು ಸಂದೇ ಮಾಡ್ತೀನಿ, ಬಂದ್ಬಿಡ್ಬೇಕು. ಹಾಗೆ ಆಗಿ ಎಷ್ಟು ತಲೆ ನೀವು? 4 ಜನ. ತಗೊಳ್ಳಿ ಸರ, 5 ರೂಪಾಯಿ. ಹೇಳಿದ್ದೆಲ್ಲ ಗೊತ್ತಾಯ್ತಾನೆ? 5 ಗಂಟೆಗೆ ಸರಿಯಾಗಿ. ಇವಾಗ ಬಂದ್ಬಿಟ್ಟು ಹೋದ್ನಲ್ಲ, ಅವನ್ ಎಷ್ಟು ದುಡ್ಡು ಕೊಟ್ಟ? ತಲಾ 5 ರೂಪಾಯಿ ಕೊಟ್ಟು ಸರ್. ಆಹಾ, ನಾನ್ ತಲಾ 10 ರೂಪಾಯಿ ಕೊಡ್ತೀನಿ. ಅವನ ಹುಡಿಯನ್ ಕಾಪಾಡಕ್ ಬಂದಾಗ ನೀವು ಅವನ್ ಹಿಡ್ಕೊಂಡು ಚೆನ್ನಾಗಿ ಹೊಡಿರಿ, ಆಮೇಲೆ ನಾನ್ ಬರ್ತೀನಿ. ಓ ಹೋಗ್ಬಿಡಿ. ಏನೋ ಆಗ್ಲಿ ಸ್ವಾಮಿ. ಏನೋ ಎಸ್. ಹೋಗಿ ಮರಿಬೇಡಿ. ಆಗ್ಲಿ ಹೋಗ್ರಿ, ಏನ್ ಬೇಕಾಗುತ್ತೆ? ಡಾಕ್ಟ್ರಪ್ಪ ನೀನೇ ಬ್ಯಾಂಡೇಜ್ ಕಟ್ಕೋಬೇಕು. ಹಲೋ, ಅವರಿಬ್ರು ಹುಡುಗಿ ಮೇಲೆ ಚಾನ್ಸ್ ಹಾಕಿ ನೋಡಿದ್ರೆ ಹುಡುಗಿ ಬಲ ಪಸಂದ್ ಆಗಿರ್ಬೇಕು. ಬಂದ್ರೆ ನಾವೇ ಒಂದ್ ಕೈ ನೋಡ್ಕೊಳ. ಮೆತ್ತಿ ಹೊಡಿ ಬರ್ತೇನೆ ರೀ, ತುಂಬಾ ಥ್ಯಾಂಕ್ಸ್ ರೀ. ಅಲ್ಲ, ತಲೆಗೆ 5 ರೂಪಾಯಿ ಕೊಟ್ಟೆ, ತಲೆನೇ ಬೇಡವೆ. ತಲೆ ಇದೆ, ತಲೆ ಅಂದ್ರೆ ನಿಮ್ದೇ ನೋಡ್ರಿ. Thank you.
ಪಮ್ಮಿ ಪಮ್ಮಿ ಯಾ ಕಲ್ತಿಯ ಪಮ್ಮಿ ಗೋಪಿ ನನಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ ಕಮ್ ಆನ್ ಐ ಆಮ್ ಹಿಯರ್ ಬಿ ಎಸ್ ಪಾಲ್ ಇಲ್ಲಿ ನಗು 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 ಸ್ಮೈಲ್ 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 ದಟ್ಸ್ ರೈಟ್ ಆಮೇಲೆ ಆಮೇಲೆ ಆ ರೌಡಿಗಳೆಲ್ಲ ನಿಮ್ ಮಗಳನ್ನು ಸುತ್ತಗಟ್ಟೋ ಅಷ್ಟರಲ್ಲಿ ಅಲ್ಲೇ ಹೋಗ್ತೀನಿ ನಾನು ಹಾಗೆ ಅನ್ನೋಕೆ ಡಿಚುಂ ಡಿಚುಂ ಅಯ್ಯೋ ಆಗಾದ ಗಾಯಗಳಿದೆಲ್ಲ ಮಮ್ಮಿ ಶೀಸ್ ಆಲ್ ರೈಟ್ ವಾ ನನ್ನ ಮಗಳನ್ನ ಆಪತ್ರೆಯಿಂದ ಕಾಪಾಡಿದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಧ್ಯ ಏ ಇಸ್ ಇಟ್ ಲೀಲಾವತಿ ನರ್ಸಿಂಗ್ ಹೋಮ್ ನಾನು ಭಾಸ್ಕರ್ ರಾವ್ ಮಾತಾಡ್ತಿರೋದು ಏನ್ ಸಮಾಚಾರ ಮೇಡಮ್ ಏನು ಮಗಳಿಗೆ ಅಳಿನ್ ನೋಡ್ತಾ ಇದ್ದೀರೋ ಅಥವಾ ಮಗಳು ಕೆಟ್ಟೋಗ್ಲಿದ್ದ ರೌಡಿನ್ ಕಳಿಸ್ತಾ ಇದ್ದೀರೋ ಏನೇನು ಏನ್ರಿ ನೀವ್ ಹೇಳ್ತಾ ಇರೋದು ಇವತ್ ಸಂಜೆ ಭೂಮಿ ಬರ್ತಿರ್ಬೇಕಾದ್ರೆ ನಿಮ್ ಜೂನಿಯರ್ ಡಾಕ್ಟರ್ ಶಂಕರ್ ನಾಲ್ಕು ಜನ ರೌಡಿಗಳನ್ನ ಬಿಟ್ಟು ನೀವ್ ಹೋಗಿ ಅವಳನ್ನ ಕಿಡ್ನಾಪ್ ಮಾಡಿ ನಾನು ಹೋಗಿ ಅವಳನ್ನ ಸೇವ್ ಮಾಡಿದಾಗ ಆಕ್ಟ್ ಮಾಡಿ ಅವಳ ಮನಸ್ಸನ್ನು ಒಲಿಸ್ಕೋತೀನಿ ಅಂತ ಪ್ಲಾನ್ ಹಾಕದ್ರಂತೆ ಆದ್ರೆ ಆ ರೌಡಿಗಳು ನಿಜವಾಗೂ ಪೊಮ್ಮಿನ ಹೊತ್ಕೊಂಡು ಹೋಗಕ್ ನೋಡಿದ್ರಂತೆ ಅದೇ ಸಮಯದಲ್ಲಿ ಅಲ್ಲಿ ಬರ್ತಿದ್ದ ನಮ್ ಜೂನಿಯರ್ ಸುಂದರ ಅದನ್ನ ನೋಡಿ ರೌಡಿಗಳನ್ನ ಓಡಿಸಿ ಪೊಮ್ಮಿನ ಕಾಪಾಡ್ದು ಅಕಸ್ಮಾತ್ ಸುಂದರ ಅಲ್ಲಿಂದೆ ಹೋದ್ರೆ ಪೊಮ್ಮಿ ಗತಿ ಏನು ನೋಡಿ ರೌಡಿಗಳನ್ನ ಓಡಿಸಿದ್ದು ನಿಮ್ ಸುಂದರ ಅಲ್ಲ ನಮ್ ಡಾಕ್ಟರ್ ಹಾಗಂದ್ರೆ ನಾನು ಒಪ್ಪೋದಿಲ್ಲ ಸುಂದರ ಯಾವತ್ತು ಸುಳ್ಳು ಹೇಳುವಂತ ಹುಡುಗ ಅಲ್ಲ ಅಂದ್ರೆ ನಮ್ ಶಂಕರ್ ಸುಳ್ಳು ಹೇಳ್ತಾರ ನಾನು ಹಾಗಂತ ಹೇಳಿಲ್ಲ ಮೇಡಮ್ ಆದ್ರೆ ಡಾಕ್ಟರ್ ಶಂಕರ್ ಪೊಮ್ಮಿನ ಅಪಾಯಕ್ಕೆ ಈಡು ಮಾಡಿದ್ದು ಶುದ್ಧ ತಪ್ಪು ನಾನು ಹೇಳ್ತಾ ಇದ್ದೀನಿ ಈ ಕ್ಷಣ ಅವರು ಬಂದು ಪೊಮ್ಮಿನ ಅಪಾಲಜಿ ಕೇಳ್ಕೊಳ್ದೆ ಹೋಯ್ತು ಅಂತಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸ್ವಲ್ಪ ಇರಿ ಏನು ನೋಡಿ ಈಗ ಮಕ್ಕಳ ಜವಾಬ್ದಾರಿ ನನಗೆ ಸೇರಿತ್ತು ಇರಬಹುದು ಅವರಿಗೆ ಏನೇ ಆದ್ರೂ ಅದನ್ನ ಕೇಳುವ ಅಧಿಕಾರ ನಂದು ನಿಮ್ದಲ್ಲ ಮೇಬಿ ನಿಮಗೆ ಸಂಬಂಧ ಪಡೆದ ವಿಷಯದಲ್ಲಿ ನೀವು ತಲೆ ಹಾಕೋದು ಸ್ವಲ್ಪ ಚೆನ್ನಾಗಿಲ್ಲ ಐ ಡೋಂಟ್ ಅಗ್ರಿ ಮೇಡಮ್ ನೋಡಿ ಏನು ಏನಿಲ್ಲ ಸರ್ ಡಾಕ್ಟ್ರು ನಾನು ಯಾರಿಗೆ ಸರ್ ರಸ್ತೆ ತಗೊಂತ ಹೇಳ್ತಾರೆ ಧಾರಾಳ ತಗೊಳ್ಳಿ ಮಕ್ಕಳು ನಿಮ್ಗೆ ಸರ್ ಥ್ಯಾಂಕ್ ಯು ಸರ್ ಹಾಗಾದ್ರೆ ಕರೆಕ್ಷನ್ ನೀವು ಮಾಡಿರೋದು ಒಂದಲ್ಲ ಎರಡು ಆಕ್ಸಿಡೆಂಟ್ ನೋಡಿ ಜೋಕ್ ಮಾಡಬೇಡಿ ನಾನು ಕಾರ್ ನಿಲ್ಲಿಸದೆ ಬಂದ್ಬಿಟ್ಟೆ ಅವನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಬಹಳ ಸಂತೋಷ ಅಟ್ಸ್ಕೊಂಡ್ ಬರ್ಲಿ ಅಟ್ಸ್ಕೊಂಡ್ ಬರ್ಬೇಕಂತೆ ಏನ್ ಹಾಗಂತಿರಲ್ಲ ಆಕ್ಸಿಡೆಂಟ್ ಮಾಡಿ ಓಡ್ ಬರೋದು ಮಹಾ ತಪ್ಪು ಇರಬಹುದು ನೋಡಿ ನೀವೀಗ ಅವ್ರಿಗೆ ಹೇಗಾದ್ರೂ ಸಮಾಧಾನ ಮಾಡಿ ಕಳಿಸ್ಬಿಡಿ ಯು ಮೀನ್ ನಿಮ್ ಪರ ನಾನು ವಕಾಲತ್ ವಹಿಸ್ಬೇಕು ಅಂತ ನೀವು ಕೇಳ್ಕೊತಾ ಇದ್ದೀರಲ್ಲ ಹಾಗಂತ ತಿಳ್ಕೊಳ್ಳಿ ಆಲ್ ರೈಟ್ ಹೌದು ಇವರೇ ನನ್ನ ಕಾರ್ ಆಕ್ಸಿಡೆಂಟ್ ಮಾಡಿರೋದು ನೀವೇ ಹೌದು ಈ ಮನೆ ನಮ್ಮನೆ ಹಾಗಾದ್ರೆ ಇವರು ನನ್ನ ವೈಫ್ ನಮಸ್ಕಾರ ಇವರು ನಮ್ಮ ಯಜಮಾನರು ಮಿಸ್ಟರ್ ಶೋರಿ ಇವರು ನನ್ನ ಕಾರ್ ಆಕ್ಸಿಡೆಂಟ್ ಮಾಡಿ ಹೌದು ಹೇಳಲು ನಿಲ್ಲಿಸ್ದೆ ಹಾಗೆ ಓಡ್ ಬಂದ್ಬಿಟ್ಟಿದ್ದಾರೆ ನೋಡಿ ಮಹಾ ತಪ್ಪು ಬಿಡಬೇಡಿ ಇವಳು ಇಲ್ಲಿ ಕೇಸ್ ಹಾಕಿ ಹೇಳ್ತೀನಿ ಎಲ್ಲಾದ್ರೂ ಉಂಟೆ ಹೋಗ್ಲಿ ಬಿಡಿ ಈ ವಿಚಾರನ ಎಲ್ಲಿಗೆ ಮರ್ತ್ಬಿಡಿ ಕಾರಿಂದ ನಾನೇ ರಿಪೇರಿ ಮಾಡ್ಸ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ್ಬೇಕಾದವರು ನೀವಲ್ಲ ನಾನು ಆ ದಿವಸ ನೀವು ಹೇಳಿದ ಬುದ್ಧವಾದ ನನ್ನ ಮನಸ್ಸು ಹಿಡಿಸ್ತೇ ಹೋದ್ರು ಮನೆಗೆ ಹೋದ್ಮೇಲೆ ಆ ವಿಷಯ ಯೋಚಿಸ್ತೀನಿ ನೀವು ಹೇಳಿದ್ದೇ ಸರಿ ಅಂತ ನನ್ನ ಮನಸ್ಸು ತೋರ್ತು ಈಗ ನಾವಿಬ್ಬರು ಗಂಡ ಹೆಂಡತಿ ಜಗಳವಾಡೋದನ್ನ ಬಿಟ್ಟು ಸುಖವಾಗಿದ್ದೀವಿ ನೀವು ಹೇಳಿದ್ದು ಎಂದೂ ಮರೆಯದಂತ ಆ ಬುದ್ಧಿವಾದ ನಾವಿನ್ ಬರ್ತೀವಿ ನಮಸ್ಕಾರ ಥ್ಯಾಂಕ್ಸ್ ಅ ಲಾಟ್ ಸರ್ ನಮಸ್ಕಾರ ನಮಸ್ಕಾರ ಅಬ್ಬ ಇವತ್ತು ನಿಮ್ಮಿಂದ ನಾನು ಬಚವಾಗ್ಬಿಟ್ಟೆ ಅಂದಹಾಗೆ ಅವ್ರಿಗೆ ಬುದ್ಧಿವಾದ ಕೊಟ್ರಿ ನೀವು ಗಂಡನ್ ಡೈವರ್ಸ್ ಮಾಡಕ್ ಬಂದಿದ್ರು ಹಾಗೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿ ಗಂಡ ಹೆಂಡರು ಇಬ್ರು ಒಂದು ಮಾಡಿದೆ ಓಹೋ ನಿಲ್ಲಿ ನನ್ನ ಫೀಸ್ ಫೀಸೇ ಹೌದು
ಯಾತಕ್ಕೆ? ನಿಮ್ ಪರ ವಕಾಲತ್ತು ವಹಿಸಿದ್ದಕ್ಕೆ. ಓಹೋ, ಎಷ್ಟು? 25. ಚಿಲ್ಲರೆ ಇಲ್ವಲ್ಲ? ಕೀಪ್ ದಿ ಚೇಂಜ್. ಅಮ್ಮ, ಲೆಕ್ಕ ಕೊಡಮ್ಮ. ಲೆಕ್ಕ ಇಲ್ಲ, ಗಿಕ್ಕನಿಲ್ಲ, ಬಿಡ. ಇಬ್ರು ರಾಜಿ ಆಗ್ತಾರೆ ಅಂತ ತಿಳ್ಕೊಂಡಿದ್ರೆ ಮತ್ತೆ ಇಬ್ರು ರಿವರ್ಸ್ ಗೇರ್ಲ್ ಹೋಗ್ತಾ ಇದಾರಲ್ಲ. ತಪ್ಪು ಅವ್ರದಲ್ಲ ಕಣೋ ಪ್ರಸಾದ್, ನಮ್ದು. ನಮ್ ನಾನ್ ಕಾಪರೇಷನ್ ಮೂವ್ಮೆಂಟ್ ನಲ್ಲಿ ದಮ್ ಇಲ್ಲ ಅಷ್ಟೇ. ಹಾಗನ್ ಬೇಡ, ದೋಸೆ ಚಾಲ್ದು ಸ್ವಲ್ಪ ಸ್ಟ್ರಾಂಗ್ ದೋಸೆ ಕೊಡ್ಬೇಕಷ್ಟೇ. ನನಗಂತೂ ನಂಬಿಕೆ ಇಲ್ಲ ಕಣಪ್ಪ, ಹೋಗೋಗ. ನಂಗೆ ನಂಬಿಕೆ ಇದೆ, ಒಂದ್ ಐಡಿಯಾ. ಯಾಕೆ ಹೇಳ್ತಾ ಇದ್ಯಾ? ಅಯ್ಯಯ್ಯೋ, ಇದೇನೋ ಹೊಸ ಶರ್ಟ್ ಮಾರ್ಕೊಂಡ್ ಬಂದಿದ್ದೆ. ಎದ್ರು ಮಾಡ ಹುಡುಗ, ಸ್ಕೂಲ್ ಹತ್ರ ಗೋಲಿ ಆಡ್ತಾ ಇರೋ ಗೋಲಿನ ಕಿತ್ಕೊಂಡ್ಬಿಟ್ಟಮ್ಮ. ಯಾಕೆ ಅಂತ ಕೇಳಿದ್ರೆ ಜಗಳಾಡಿ ಶರ್ಟ್ ತಂದ್ಬಿಟ್ಟಮ್ಮ. ಏನು ಗೋಲಿ ಆಡ್ತಾ ಇದ್ಯಾ? ಕ್ಲಾಸ್ಗೆ ಹೋಗ್ಲಿಲ್ಲ? ಅಮ್ಮ, ಇವ್ರ ದಿನ ಸ್ಕೂಲಿಗೆ ಚಕ್ಕರ್ ಹಾಕಿ ಗೋಲಿ ಆಡ್ತಾ ಇರ್ತಾರೆ, ಅದಕ್ಕೆ ಮೇಡಮ್ ಅವ್ರು ಈ ಚೀಟಿ ಕೊಟ್ಟು ರುಜು ಮಾಡ್ಕೊಂಡ್ ಬಾ ಅಂತ. ನಿನಗೆ ನಿನಗೆ ಅಯ್ಯೋ ಕತ್ತೆ, ನೀನ್ ಚೆನ್ನಾಗಿ ಓದ್ತಾ ಇದೀಲ್ವಾ, ನೀನೇಗ ಹಾಳಾಗ್ಬಿಟ್ಟೆ. ನಾ ಏನಮ್ಮ ಮಾಡಕ್ಕಾಗುತ್ತೆ? ಮುಂಚೆ ಅಪ್ಪ ನಂಗ್ ಪಾಠ ಹೇಳ್ಕೊಡ್ತಾ ಇದ್ರು, ಇವಾಗ ಹೇಳ್ಕೊಡೋದೇ ಇಲ್ಲ. ಅಪ್ಪನ ಕೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾಳೆ. ಪ್ರಸಾದ್ನ ಕೇಳ್ಬೇಕಾಗಿತ್ತು. ಅವನ್ ಹೇಳ್ಕೊಟ್ಟಿದ್ದೆ ಕ್ಲಾಸ್ ಸೊನ್ನೆ ಬಂದಿದ್ದು, ಉತ್ತರ ಹೇಳ್ದೆ ಹೋಗ್ರೆ ಮೇಸ್ಟ್ರು ನನ್ನ ಬೆಂಚಿನ ಮೇಲೆ ನಿಲ್ತಾರಮ್ಮ, ಅದಕ್ಕೆ ನಾ ಕ್ಲಾಸ್ ಹೋಗ್ಲಿಲ್ಲ. ಪಾಠ ಬರ್ದಿ ಹೋದ್ರೆ ನನ್ಗೆ ಹೇಳ್ಬೇಕಾಗಿತ್ತು. ಸ್ಕೂಲಿಗೆ ಚಕ್ಕ ಹೊಡಿತೀಯಾ? ಅವನು ಕೋಲಿ ಅಳಿತಾ ಇದ್ದಾನಂದ್ರೆ ತಪ್ಪ ಉಂಡಲ್ಲ. ನಿಂದು ಏನು? ನಂದೆ ಇವನ ಕೋಲಿ ಆಗುತ್ತ ನಾನು ಹೇಳಿದ್ನೆ. ನೀನು ಬಾಯಿ ಬಿಟ್ಟು ಹೇಳ್ದೆ ಹೋದ್ರು ಇವನು ಹೀಗಾಗೋದಕ್ಕೆ ಕಾರಣ ನೀನೇ ನೀನೇ ನೀನೇ. ನೀವಿಬ್ರು ಜಗಳ ಆಡ್ಕೊಂಡು ಮನೆ ಅನ್ನೋ ಪದಕ್ಕೆ ಅರ್ಥ ಇಲ್ಲದೆ ಹಾಗೆ ಮಾಡ್ಬಿಟ್ಟಿದ್ದೀರಿ. ಅಪ್ಪ ಅಮ್ಮ ಇಬ್ರು ಇದ್ದು ನಾವು ಅನಾಥರ ಆಗೋಗ್ಬಿಟ್ವಿ. ಮಮ್ಮಿ, ಯಾರ ಹತ್ರ ಮಾತಾಡ್ತಿದ್ಯಾ? ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಮ್ಮ. ಅಮ್ಮ, ಮಕ್ಕಳಿಗೆ ದಾರಿ ತೋರಿಸ್ಬೇಕಾದವರು ತಂದೆ ತಾಯಿ. ಅವರೇ ತಮ್ ತಮ್ ಹಠ ಸಾಧಿಸ್ಬೇಕು ಅಂತ ಪರಸ್ಪರ ಜಗಳ ಆಡ್ಕೊಂಡು ಕರ್ತವ್ಯ ಮರ್ತರೆ ಮಕ್ಕಳು ಕೋಳಿ ಬೀಳ್ದೆ ಏನಾಗ್ತಾರೆ ಹೇಳು. ಮುಚ್ಚು ಬಾಯಿ. ಒಂದೂವರೆ ತಿಂಗಳಿಂದ ಬಾಯಿ ಮುಚ್ಕೊಂಡು ಮುಚ್ಕೊಂಡು ನಮಗೂ ಸಾಕಾಗಿ ಹೋಗಿದೆ. ಏನ್ ಮೇಲೆ ಸಾಧ್ಯವಿಲ್ಲ ಅಮ್ಮ? ಪ್ಲೀಸ್ ಅಮ್ಮ, ನೀವು ನಿಮ್ ಜಗಳ ಮರ್ತು ಯಾಕೆ ಮೊದಲು ಹಾಗೆ ಇಟ್ಕೊಡ್ದು? ನಮ್ ಮನೆ ನನ್ನ ಹಕ್ಕುನಲ್ಲಿ ಸ್ವರ್ಗ ಯಾಕೆ ಮಾಡ್ಕೊಡ್ದು? ಬನ್ನಿ, ಇದು ನಮ್ಮಿಬ್ಬರ ಸ್ವಂತ ವಿಷಯ, ಪ್ಯೂರ್ಲಿ ಪರ್ಸನಲ್ ಮ್ಯಾಟರ್. ಈ ವಿಷಯದಲ್ಲಿ ತಲೆ ಹಾಕೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಓಹೋ, ಇದು ನಿಮ್ಮ ಸ್ವಂತ ವಿಷಯನಾ? ಓಕೆ, ಆಲ್ರೈಟ್ ಅಮ್ಮ, ಕ್ಷಮಿಸಿ, ಇನ್ಮೇಲೆ ನಿಮ್ಮ ವಿಷಯದಲ್ಲಿ ನಾವು ತಲೆ ಹಾಕೋಲ್ಲ. ಬಾ ಬಾಪು. ಏನದು? ಏನಿಲ್ಲಪ್ಪ. ಏನಿಲ್ಲ ಅಂತ ಯಾವ್ದೋ ಕಾಗದ ಮುಚ್ಚಿಕೊತಿದೆ? ಅದು ಒಂದು ರಿಜಿಸ್ಟರ್ ಲೆಟರ್ ಪಮ್ಮಿ ಅರ್ಜೆಂಟ್ ಆಗಿ ಪೋಸ್ಟ್ ಮಾಡಬಾ ಅಂತ ಹೇಳಿದಷ್ಟೇ. ಪಮ್ಮಿ ರಿಜಿಸ್ಟರ್ ಲೆಟರ್ ನ ಪೋಸ್ಟ್ ಮಾಡಬಾ ಅಂತಂದ್ಲೆ? ತುಂಬಾ ಪ್ರೈವೇಟ್ ಅಂತೆ. ಅವಳು ಯಾರಿಗಪ್ಪ ರಿಜಿಸ್ಟರ್ ಲೆಟರ್ ಬರೀಬೇಕು? ಅಯ್ಯೋ ಹೇಳ್ಬೇಡ ಅಂತ ಹೇಳಿದಾಳೆ. ನನಗ್ ಮಾತ್ರ ಹೇಳು. ಅಯ್ಯೋ ಅಪ್ಪ, ಅವಳ ಹತ್ರ ಹೇಳ್ಬೇಡಿ. ಮಾರ್ನಿಂಗ್ ಸ್ಟಾರ್ ಮೂವೀಸ್, ಶ್ರೀ ಪರಮೇಶ್ವರಿ ಬಿಲ್ಡಿಂಗ್ಸ್, ಮಲ್ಲೇಶ್ವರಂ, ಬೆಂಗಳೂರು. ತಾರೀಖ್ 3/3/72 ಮಾನ್ಯರೇ, ನೀವು ತೆಗೆಯಲಿರುವ ಹೊಸ ಕನ್ನಡ ಚಿತ್ರಕ್ಕೆ ನೂತನ ನಟಿಯರು ಬೇಕಾಗಿದ್ದಾರೆಂದು ಜಾಹೀರಾತು ಮಾಡಿದ್ದೀರಿ. ಅದರಲ್ಲಿರುವಂತೆ ನನ್ನ 6 ಫೋಟೋಗಳನ್ನು ಇದರೊಂದಿಗೆ ಕಳುಹಿಸಿರುವೆ. ನನ್ನ ಬಗ್ಗೆ ಮಾಹಿತಿಗಳು: ನನ್ನ ಎತ್ತರ 5 ಅಡಿ 3 ಅಂಗುಲ, ವಯಸ್ಸು, ತೂಕ ಹತ್ಕೊಂಡು ಮೈಕಟ್ಟು ಇರೋದು, ತಂದೆ ತಾಯಿಗಳಿದ್ದಾರೆ, ಆದರೆ 8 ದಿನಗಳ ನಂತರ ವಿವಾಹ ವಿಚ್ಛೇದನ ಮಾಡಲಿರುವುದರಿಂದ ಅವರ ಅನುಮತಿ ಅನಗತ್ಯ. ಏನಮ್ಮ ಇದರ ಅರ್ಥ? ಓದಕ್ ಬರಲ್ಲ, ಓದ್ ನೋಡಿ, ಸ್ವಲ್ಪ ಹಾಗೆ ಅರ್ಥ ಆಗುತ್ತೆ.
ನನ್ನ ಮಗನಾಗಿದ್ದುಕೊಂಡು ಸಿನಿಮಾದಲ್ಲಿ ಪಾಸ್ ಮಾಡಕ್ ಚಾನ್ಸ್ ಕೊಡಕ್ಕೆ ಎಷ್ಟು ಧೈರ್ಯ ನಿನಗೆ? ಸಾರಿ ಪಾಪ, ನಿಮ್ ಮಗನಾಗಿ ನನ್ನ ಕರ್ತವ್ಯ ಹೋದ ತಿಂಗಳು ಕೊನೆಗೆ ಮುಗಿದೋಯ್ತು. ಈಗ ನಾನು ನಮ್ಮ ಅಮ್ಮನ ಜವಾಬ್ದಾರಿಯಲ್ಲಿ ಇದ್ದೀನಿ. ನನ್ನ ಕಡೆ ಅಧಿಕಾರ ನಿಮಗಿಲ್ಲ. ಪಾಪ, ಕಿರ್ಚೋದ್ರಿಂದ ವಿಷಯ ಏನು ಬದಲಾವಣೆ ಆಗಲ್ಲ. ನಿಮ್ ಜಗಳ ಇತ್ಯರ್ಥ ಆಗೋವರೆಗೂ ನನ್ನ ವಿಷಯನೇ ಇತ್ಯರ್ಥವಾಗಲ್ಲ. ಮೈಂಡ್ ಅಂಗಡಿಗೆ ಹೋಗಿ ಒಂದ್ ಕಿಲೋ ಬೆಣ್ಣೆ ತಗೊಂಡು. ಅಯ್ಯೋ, ಸ್ವಲ್ಪ ಹೊತ್ತಲ್ಲಿ ಕ್ರಿಕೆಟ್ ಕಮೆಂಟ್ರಿ ಶುರು ಆಗುತ್ತೆ. ಮುಂದೆ ಮುಗಿಸ್ಕೊ ನಿನ್ನ ಆಟಕ್ಕೆ, ಮೊದ್ಲು ಅಂಗಡಿಗೆ ಹೋಗು. ಅಯ್ಯೋ, ಏನೋ ಇದು, ಏನಮ್ಮ ಅದು? ಸಿಗರೇಟ್ ವಾಸನೆ ಬರ್ತಾ ಇಲ್ಲ? ಹೌದಲ್ಲ, ಎಲ್ಲೋ ಎಲ್ಲಿ ಅಪ್ಪ ಕದ್ದು ಸೇರ್ಸಿರ್ಬೇಕು ಅವ್ರ ರೂಮಲ್ಲಿ. ಏನೋ ಇದು, ಸಿಗರೇಟ್ ಅಂತ ಇದೀನ? ಇದ್ರಲ್ಲಿ ಏನಮ್ಮ ತಪ್ಪು? ಸಿಗರೇಟ್ ಎಲ್ಲ ಮಾಡಿದ್ರೆ ನಮ್ಮಂಥವ್ರು ಸೇರ್ಬೇಕಂತಾನೆ. ಫಾರ್ ಮನ್ ಆಫ್ ಆಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಕತ್ತರಿ ಮಾರ್ಕ್ ಸಿಗರೇಟ್ ಗಳನ್ನೇ ಸೇದ್ರಿ. ಡಿಂಗ್ ಡಾಂಗ್ ಬೈ ರಾಸ್ಕಲ್, ಮಾಡೋ ತಪ್ಪು ಮಾಡ್ಬಿಟ್ಟು ಗೇಲಿ ಮಾಡ್ತೀಯ. ಸಾರಿ ಮದರ್, ದಿಸ್ ಇಸ್ ಪ್ಯೂರ್ಲಿ ಮೈ ಪರ್ಸನಲ್ ಮ್ಯಾಟರ್, ನನ್ನ ಸ್ವಂತ ವಿಷಯ. ಇದರಲ್ಲಿ ತಲೆ ಹಾಕೋ ಅಧಿಕಾರ ನಿಂಗೆ ಎಳ್ಳಷ್ಟು ಇಲ್ಲ. ಏನಂದೆ ಏನಂದೆ, ಯಾಕೋ ಪೋಲಿ ಬಿದ್ದು ಹಾಳಾಗ್ತಿ ಅಂದ್ರೆ ಇದು ನನ್ನ ಸ್ವಂತ ವಿಷಯ ಅಂತ ಹೇಳ್ತೀಯ? ಇರ್ಲಿಲ್ಲ, ಅವ್ರು ಬರ್ಲಿ, ನಿನ್ ತಕ್ಕ ಶಾಸ್ತಿ ಮಾಡ್ತೇನೆ. ಅವರು ಅವ್ರು ಅಂದ್ರೆ ಯಾರಮ್ಮ? ನಿಮ್ಮ ಅಪ್ಪ. ಅಪ್ಪನ ಹತ್ರ ತಾನೆ ಹೇಳ್ಕೊ, ಧಾರಾಳವಾಗಿ ಹೇಳ್ಕೊ. ಆ ಪ್ರಾಣಿನ ಉಳಿದಿರೋದು ಕೇವಲ ಎಂಟೇ ಎಂಟು ದಿನ. ಆಮೇಲೆ ನೀನ್ ಯಾರು, ಅಪ್ಪ ಯಾರು, ನಾವ್ ಯಾರು, ನಾವು ಯಾರ ಜೊತೆ ಇರ್ಬೇಕು ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಮಾ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅಷ್ಟವರೆಗೆ ಸ್ವಲ್ಪ ತಡ್ಕೊ. ಆಮೇಲೆ ಯಾರಿಗೆ ಯಾರು ನಿನಗಿನ್ಯಾರು? ಬೃಹಸ್ಪತಿ ಬರ ಇಲ್ಲಿ. ಎಲ್ಲ ನಿನ್ನ ವಿಶೇಷ ನಂಬರು ಅಪ್ಪ. ಅನ್ನಕ್ಕೆ ನಂಬರೆಲ್ಲ ನಂಗೆ ಕೊಟ್ಟು ಬಿಡ್ತಾರಪ್ಪ. ಅಪ್ಪ ಈ ತರ ನಂಬರ್ ಕೊಡಬಾರ್ದು ಅಂತ ಒಂದು ರಿಟ್ ಹಾಕ್ಬಿಡಿಪ್ಪ. ಓದೋದ್ರಲ್ಲಿ ಇಲ್ಲದೆ ಹೋದ್ರು ಕೂಡ ತಲೆ ಹರಟೆ ಮಾಡೋದ್ರಲ್ಲಿ ಎತ್ತಿದ ಕೈ ನೀನು. ನನ್ನ ಅಧೀನದಲ್ಲಿ ಇದ್ದಿದ್ರೆ ನಿನಗೆ ಸರಿಯಾಗಿ ಬುದ್ಧಿ ಹೇಳ್ತಿದ್ದೆ. ಆಯ್ತು ಹೋಗು. ಅಪ್ಪ ರಿಸಲ್ಟ್ ಕರೆಕ್ಷನ್ ಬಂದಿದೆ, ಸ್ವಲ್ಪ ನೋಡಿಪ್ಪ. ನಿನ್ ಪಿಂಡ ಬಂದಿದೆ, ಹೋಗ. ಇದು ಪಪ್ಪು, ನಿಮ್ಮ ಅಮ್ಮನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ. ವಿಷಯ ಏನು ಅಂತ ಕೇಳೋ ಪಪ್ಪು. ಏನಿಲ್ಲ, ಡೆಲ್ಲಿಯಿಂದ ನನ್ನ ಸ್ನೇಹಿತ ನಾರಾಯಣ ಕಾಗದ ಬರೆದಿದ್ದಾನೆ. ಸಂಸಾರ ಸಮೇತ ನಾಳೆ ಅವನು ಇಲ್ಲಿ ಬಂದಿಳಿತಾನೆ ಅಂತ ಹೇಳೋ ಪಪ್ಪು. ಬಂದು ಹೋಗೋರು ಜವಾಬ್ದಾರಿ ತಲೆನೋವು ನನಗೆ ಬೇಡ, ಹೋಟ್ಲಲ್ಲಿ ಇರಿಸಿ ಅಂತ ಹೇಳೋ ಪಪ್ಪು. ಆಪ್ತ ಸ್ನೇಹಿತನ ಹೋಟ್ಲಲ್ಲಿ ಇರಿಸೋದು ಚೆನ್ನಾಗಿರಲ್ಲ ಅಂತ ಹೇಳೋ ಪಪ್ಪು. ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳೋ ಪಪ್ಪು. ಏನು ಮಾಡ್ಬೇಕಾಗಿಲ್ಲ, ಅವರುಗಳು ಬಂದು ಇಲ್ಲಿರೋವರೆಗೂ ಟೆಂಪ್ರರಿ ರಾಜಿ ಮಾಡ್ಕೊಂಡು ಇರಬೇಕಂತೆ, ಅವರಿಗೆ ಸುಳಿವು ಗೊತ್ತಾಗದಾಗ ಇರಬೇಕಂತೆ. ಇದಕ್ಕೇನೋ ಅಬ್ಜೆಕ್ಷನ್ ಇಲ್ಲ ತಾನೆ ಅಂತ ಕೇಳೋ ಪಪ್ಪು. ಅಬ್ಜೆಕ್ಷನ್ ಏನೂ ಇಲ್ಲ, ಆದ್ರೆ ಅವ್ರು ಹೋದ್ಮೇಲೆ ಈಗಿನ ಹಾಗೆ ಇರೋತಾನೆ ಅಂತ ಕೇಳೋ ಪಪ್ಪು. ಹಾಗಾದ್ರಾಗ್ಬಹುದು, ಆದ್ರೆ ಒಂದು ಷರತ್ತು, ಅವರನ್ನು ನಂಬಿಸೋಕೆ ಎಷ್ಟು ಅಷ್ಟೇ ವಿನಃ ನನ್ನ ಹತ್ರ ಇನ್ಯಾವ ನಟನೆಗೂ ಅವಕಾಶ ಇಲ್ಲ ಅಂತ ಹೇಳೋ ಪಪ್ಪು. ಆಗ್ಬೋದು ಅಂತ ಹೇಳೋ ಪಪ್ಪು. ನಿನ್ನ ಮದುವೆ ದಿವಸ ನಾನೊಂದು ಪ್ರಾಮಿಸ್ ಮಾಡಿದ್ದೆ ಗೊತ್ತಾ? ಏನು? ನಿನ್ನ ಮದುವೆ 25ನೇ ವಾರ್ಷಿಕೋತ್ಸವಕ್ಕೆ ನಾನು ಎಲ್ಲಿದ್ರು ಹಾಜರಾಗ್ತೀನಿ ಅಂತ. ನೋಡು, ಸಂಸಾರ ಸಮೇತ ಬಂದು ಗುಡುಗು ಬಿಟ್ಟಿದ್ದೀನಿ ಗಿಂಡಾಯನ ಮಹಾ. ಕೂತ್ಕೋ.
ನನ್ನ ಮಕ್ಕಳ ಪರಿಚಯ ಇಲ್ಲ ಅಂತ ಕಾಣುತ್ತೆ. ಈಗ ನೋಡು, ಅವಳೆ ನನ್ನ ಮೊದಲನೇ ಮಗಳು ವಿಜಯ, ಇವಳು ಎರಡನೇ ಅವಳು ಇವಳೆ ಕಲಾ ಅಂತ. ಅಕ್ಷರಿ ಎಲ್ಲಿ ನಿನ್ನ ಮಗಳು? ನೋಡಪ್ಪ ನನ್ನ ದೊಡ್ಡ ಮಗಳು. ನೀನೇ ಬಂದ ನಾ ಎರಡನೇ ಮಗ. ವೆರಿ ಗುಡ್, ವೆರಿ ಗುಡ್. ಪಪ್ಪು ಎಲ್ಲಿದೆ ಕೊನೆಯವನು? ಜನಗಣಮನ. ವೆರಿ ಗುಡ್, ವೆರಿ ಗುಡ್. ಅಂತೂ ನೀನ್ ಬಹಳ ಅನ್ಯಾಯ ಮಾಡ್ಬಿಟ್ಟೆ ಕಣೋ ನನಗೆ. ಏನ್ ಮಾಡಿದೆ? ಮೋಸ ಮಾಡಿದೆ ಅಂದ್ರೆ ಮದು ಹುಟ್ಟಿದ ಮಗನಾರು ಆಗಿತ್ತಿದ್ರೆ ಬೀಗನಾಗಯ್ಯ ಅಂತ ಕೇಳ್ಬೋದಾಗಿತ್ತು. ಹೆಣ್ಣು ಹೆತ್ತು ಬಿಟ್ಟು ಈಗ ಅವರ ಅವಕಾಶ ಇಲ್ದ ಮಾಡ್ಬಿಟ್ಟಲ್ಲ. ನನ್ ಕೈನಲ್ಲಿ ಇರಿದ ಹೇಳು. ಭಾಸ್ಕರ, ನಾಳೆ ದಿವಸ ಸಿಲ್ವರ್ ವೆಡ್ಡಿಂಗ್ ಅಂತೀಯ, ಏನಂದ್ರೆ ಏನು ಸಂಭ್ರಮವೂ ಇಲ್ವಲ್ಲಯ್ಯ? ಏನೇ ಅವಳ ತಣ್ಣಗಿದೆ, ಕೊಯಿಟ್ ಆಗಿದೆಯಲ್ಲಯ್ಯ. ವಯಸ್ಸಾದ್ರೆ ನಮ್ಗೆ ಯಾಕಯ್ಯ ಉತ್ಸವ ವೈಭವ? ಮದುವೆ ವಯಸ್ಸಿನ ಮಗಳಿದಾಳೆ, ಅವಳ ಮದುವೆ ವೈಭವದಿಂದ ನಡೀಲಿ ಅಂತ ಸುಮ್ಮನಾಗ್ಬಿಟ್ಟೆ ಅಷ್ಟು. ಹಾಗಾದ್ರೆ ಏನು ಯಾರು ಏರ್ಪಾಡೆ ಮಾಡ್ಲಿಲ್ವೇ? ನಾನ್ ಸೆನ್ಸ್. ಎಲ್ಲಾ ಲೈಫ್ನಲ್ಲೂ ಸಿಗುತ್ತೇನಯ್ಯ 25 ವರ್ಷದ ಸುಖದ ದಾಂಪತ್ಯ. ಭಾಸ್ಕರ, ಇದನ್ನ ನಿನ್ ವೈಭವಕ್ಕೆ ಮಾಡ್ತಾ ಇರೋದು ಅಂತ ತಿಳ್ಕೊಂಡ್ಯ? ನಿನ್ನಂತ ಎಮ್ಮೆನ ಕಟ್ಕೊಂಡು 25 ವರ್ಷದಿಂದ ಸಂಸಾರ ನಡೆಸ್ತಾ ಇರಲ್ಲ, ಈ ದೇವತೆಗೆ ನೀನ್ ಕೊಡ್ತಾ ಇರೋ ಕಾಂಪ್ಲಿಮೆಂಟ್. ನನ್ನ ಎಮ್ಮೆನ ಕಡ್ದೂರದಿಂದ ಬಂದಿದ್ದೀನ. ಅದ್ ಸರಿ, ಇವಾಗ ನಾನು ಹೇಳಿದ ಹೂಂತೀಯೋ ಅಥವಾ ಊಹು ಅಂತ ನಮಗಂತ ಯೋಚನೆ ಇಲ್ಲಪ್ಪ. ಹಾಗಾದ್ರೆ ಡೆಲ್ಲಿಯಿಂದ ಬಂದಿರೋದು ಮುಂದೆ ಹೋಯ್ಕೊಳಕೇನೆಯಾ? ಇಲ್ಲಪ್ಪ, ನಾನ್ ಮಾಡೋದಿಲ್ಲ. ನೀನ್ ಮಾಡು ಬಿಡು, ನನ್ನ ಹತ್ರ ಫೈನಲ್ ಅಂದ್ರೆ ಫೈನಲ್, ನಾನು ಖಂಡಿತ ಹೋಗಿ ಮಾಡೋದೇ. ಅಯ್ಯೋ ಪಾಪ, ಅಪ್ಪ ಕಾಡಿದ್ದಾರೆ, ಬಾಮ್ಮ ಬೇಗ ಚಿಪ್ಪೆಟ್ಟೆ. ಗೊತ್ತಾಗಲ್ವೇನು ವಾಲ್ಗೆ ಅಂತೆ ಅಮ್ಮ ಹೊರಡಲ್ಲ ಅಂತ. ಹ್ಮ್, ಜವಳಿಸು ಶಿವ ಅಂತ. ಒಂದು ಹಾಡಮ್ಮ. ಹಾಡಮ್ಮ ಮನೆಯ ನಂದಾದೇವಿ
ಏನು ನಾರಾಯಣ ಇದೆಲ್ಲ? ಏನು ಇಲ್ಲಯ್ಯ, ಇದು ಸಿಲ್ವರ್ ವೆಡ್ಡಿಂಗ್, ಇಂಡಿಯನ್ ಸ್ಟೈಲ್, ಅದಕ್ಕೆ ಕ್ಲೈಮ್ಯಾಕ್ಸ್ ಇದು. ಯಾಕೋ ಬಹಳ ಜಾಸ್ತಿ ಆಯ್ತಪ್ಪ. ನೀನು ಹೊಸದಾಗಿ ಮದುವೆ ಆಗೋ ತರ ನಾಚ್ಕೋತಾ ಇದೀಯ, ಹೇಳ ಅದಕ್ಕೇನಾಯ್ತು? ಹೌದು ಪಾಪ, ನಿಮ್ ಮದ್ವೆಲಿ ಅಂತೂ ನಾವ್ ಇರ್ಲಿಲ್ಲ, ಈಗ ಯಾರು ನಾವ್ ಕೇಳಲೇಬೇಕು. ಹೇಳಿ ಹೇಳಿ. ಹೇಳ್ತೀನಿ. ಏನ್ ಹೇಳ್ಬೇಕು? ಹೆಸರು ನಿಮ್ಗೆ ಗೊತ್ತಿಲ್ವೇ? ಒಲೆದಾಗಿ ಇವಳು ಮಧುಮತಿ, ಮುನಿದಾಗಿ ಇವಳು ದೇವ್ರೇ ಗತಿ, ಮಾಡೋದೆಲ್ಲ ಕಿತಾಪತಿ, ಹೆಸರು ಕೇಳ್ತೀರ ಲೀಲಾವತಿ. ನೀನಮ್ಮ ಈಗ ನಿಮ್ ಚಾನ್ಸ್, ಬಿಡ್ಬೇಡಿ, ಸರಿಯಾಗಿ ಮೈ ಮೈ ತಿರ್ಸ್ಕೊಳ್ಳಿ. ಕಮಾನ್ ಮಮ್ಮಿ ಕಮಾನ್, ಅಪ್ಪನಿಗಿಂತ ಒಂದ್ ಪಟ್ಟು ಜಾಸ್ತಿ ಆಗ್ಬೇಕು. ನೀನು ಹೃದಯ ಕದ್ದ ತಸ್ಕರ, ಮಾತು ಮಾತಿಗೂ ಮುಷ್ಕರ, ಕಟ್ಕೊಂಡಲ್ಲೋ ಹರ ಹರ ನಿನ್ನಂತವನ ಭಾಸ್ಕರ. ಮದುವೆಯೈ ಬಂಧ ಅನುರಾಗದನು ಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯೈ ಬಂಧ ಅನುರಾಗದನು ಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ, ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ನೂರೊಂದು ವರುಷ ಚಿಲ್ಲಿರಲಿ ಹರುಷ, ಬೆಳಗಿರಲಿ ಒಲವ ಹಣತೆ. ಮದುವೆಯೈ ಬಂಧ ಅನುರಾಗದನು ಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸೀರ್ ನಾರಾಯಣ ಬೇಡ ಬೇಡ ಅಂತಂದ್ರು ಹಠ ಹಿಡಿದು ಎಲ್ಲ ಮಾಡಿಸ್ಬಿಟ್ಟೆ. ಅಲ್ಲ ನಾವು ಬಂದಿದ್ದಕ್ಕೂ ನಮ್ಮ ನಿರಾಶೆ ಗೊಳಿಸ್ಲಿಲ್ವಲ್ಲಯ್ಯ, ಅಂತೂ ಎರಡು ದಿವಸ ಹಳೆ ವಿಷಯನೆಲ್ಲ ನೆನೆಸ್ಕೊಂಡು ಸಂತೋಷವಾಗಿ ಕಾಲ ತೊಳ್ಕೊಯ್ತಯ್ಯ, ಅಷ್ಟೇ ನನಗೆ ತೃಪ್ತಿ. ಇಲ್ಲಮ್ಮ ಜನಗಳ ಕಣ್ಣು ಬಹಳ ಕೆಟ್ಟದ್ದು, ದೃಷ್ಟಿಗಿಷ್ಟಿ ತಾಕೇತು, ಮುಂಚೆ ದೃಷ್ಟಿ ನಿವಾರಣೆ ಮಾಡ್ಕೊಳ್ಳಿ ದಂಪತಿಗಳಿಬ್ರು.
ಏನು ಮುಂದಿನ ಪ್ರೋಗ್ರಾಮ್ ನಿಂದ? ಇನ್ನೇನಿಲ್ಲಯ್ಯ, ಹೇಗಿದ್ರು ಬಂದಿದ್ದೀನಿ ಊರಿಗೆ, ಬಹಳ ವರ್ಷ ಆಯ್ತು ಊರು ಬಿಟ್ಟು. ಏನು ಪಕ್ಕದ ಊರಿನಲ್ಲಿರೋ ನೆಂಟ್ರಿಷ್ಟನ್ನೆಲ್ಲ ನೋಡ್ಕೊಂಡು ಈ ಎರಡು ಮಕ್ಕಳಿಗೂ ವರ ನಿಶ್ಚಯ ಮಾಡಿ ಮದುವೆ ಮಾಡಿಬಿಟ್ರು, ಅಲ್ಲಿ ಭಾರ ನೀಡ್ತು ನೋಡು. ಅಂದಾಗೆ ವರ ಎಲ್ಲಾರು ನಿನ್ನ ಕಣ್ಣಿಗೆ ಬಿದ್ರೆ ಸ್ವಲ್ಪ ನನಗೆ ವಿಷಯ ವಿಷಯ ತಿಳಿಸಯ್ಯ. ತಿಳಿಸ್ ತಿಳಿಸ್. ಹಾಗಾದ್ರೆ ನಾವೇ ಬರೋಣ. ಬರ್ತೀವ. ನಮಸ್ಕಾರ. ನೀನು ಏನೇ ಹೇಳ ಪ್ರಸಾದ್, ಆ ನಾರಾಯಣ್ ರಾಯರಿಗೆ ನಮಸ್ಕಾರ ಮಾಡ್ಬೇಕು ನಾವು. ಬಂದ್ರು ನೋಡು, ವೆಡ್ಡಿಂಗ್ ಆನಿವರ್ಸರಿ ಜಾಮ್ 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 ಅಂತ ನಡೀತು. ಅಪ್ಪ ಅಮ್ಮ ರಾಜಿ ಆ ಧಾಗು ಆಯ್ತು. ಅದಕ್ಕೆ ಈಗಲೇ ಹೋಗಿ ಹಿಡಿದ್ರೆ ಹೊಡೆದ್ಬಿಟ್ಟು ಬರ್ತೀನಿ ಗಣೇಶನಿಗಲ್ಲ ಹನುಮಪ್ಪನಿಗೆ. ಸರಿ ಬಾಯ್. ಅಪ್ಪ ಅಮ್ಮ ಮತ್ತೆ ಜಗಳಾಡ್ತಾ ಇದ್ದಾರೆ. ನಡೆಯೋ ನಡ್ಕೊಂಡ ರೀತಿ ನೋಡಿ, ಅಪ್ಪ ಅಮ್ಮ ರಾಜಿ ಆಗೋಗ್ಬಿಟ್ರು ಅಂತ ನಾವ್ ಎಷ್ಟು ಸಂತೋಷ ಪಟ್ವಿ ಗೊತ್ತಾ? ಪಮ್ಮಿ, ನೀನು ಚಿಕ್ಕ ಹುಡುಗಿ, ಇದೆಲ್ಲ ನಿನ್ಗೆ ಅರ್ಥ ಆಗೋಲ್ಲ, ಸುಮ್ಮನಿರು. ಅಪ್ಪ, ನೀವಾದ್ರೂ ಯಾಕೆ ಹೀಗೆ ಹಠ ಮಾಡ್ತಾ ಇದ್ದೀರಿ ಅಂತ? ಈಗ ಎರಡು ಮೂರು ದಿವಸಗಳಿಂದ ನಾವಿಲ್ಲಿ ಎಷ್ಟು ಸಂತೋಷವಾಗಿದ್ವಿ. ಈ ಮನೇಲಿ ಎರಡು ಒಲೆ ಉರಿಸದೆ ಹೋದ್ರೆ ನಿಮ್ಗೆ ಸಮಾಧಾನನೇ ಇಲ್ವೇನು? ಅಪ್ಪ, ನಿಮ್ಮನ್ನ ಕೇಳ್ತಾ ಇರೋದು? ನನ್ನ ಕೇಳ್ತಾ ಇರೋದು? ದಿಸ್ ಇಸ್ ಪ್ಯೂರ್ಲಿ ಮೈ ಪರ್ಸನಲ್ ಮ್ಯಾಟರ್, ನಿನಗೆ ಸಂಬಂಧ ಪಡೆದಿರೋ ವಿಷಯ. ಓಹೋ, ಇದು ನಿಮ್ ಪ್ಯೂರ್ಲಿ ಪರ್ಸನಲ್ ಮ್ಯಾಟರು? ಸರಿ ಅಪ್ಪ, ನಂದು ಗೋಕುಲದ ಹಾಗೆ ಇದ್ದ ಮನೆ ಕುರುಕ್ಷೇತ್ರ ಆಗಿದೆಯಲ್ಲ, ಇದು ನಿಮ್ ಪರ್ಸನಲ್ ಮ್ಯಾಟರೇ. ತಂದೆ ತಾಯಿಗಳಿದ್ದು ಅನಾಥಿಯಾಗಿ ನಾವು ಬಿದ್ಕೊಂಡಿದೀವಲ್ಲ, ಇದು ನಿಮ್ ಸ್ವಂತ ವಿಷಯನೇ. ನಿಮ್ಮಿಬ್ರು ಜಗಳಕ್ಕೆ ನನ್ನ ಮದುವೆ ಕಾರಣ ಆಗಿದೆಯಲ್ಲ, ಇದು ನಿಮ್ ಪರ್ಸನಲ್ ಮ್ಯಾಟರೇ, ಇದು ನಿಮ್ ಸ್ವಂತ ವಿಷಯ. ಹದ್ಮೀರ್ ಮಾತಾಡ್ಬೇಡ, ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಸಲಹೆ ನನಗೇನು ಬೇಕಾಗಿಲ್ಲ. ಅಮ್ಮ, ನಾವು ಮನುಷ್ಯರು, ನಮಗೂ ಹೃದಯ ಅನ್ನೋದಿದೆ, ಭಾವನೆ ಅನ್ನೋದಿದೆ. ತಾಯಿ ಕರಳು ಅಂದ್ರೆ ಮಕ್ಕಳಿಗೋಸ್ಕರ ಮಿಡಿಯುತ್ತೆ, ಮಕ್ಕಳಿಗೋಸ್ಕರ ಬಿಲಿ ಬಿಲಿ ಒದ್ದಾಡುತ್ತೆ ಅಂತಾರೆ. ನೀನ್ ಯಾಕೆ ಅಮ್ಮ ಕಲ್ಲಾಗಿರ್ತಿದ್ಯಾ? ವೈಸಾಕ್ ಮಮ್ಮಿ, ಚೆನ್ನಾಗಿ ಹೇಳಿ ಮಮ್ಮಿ. ನಾನು ಒಂದೊಂದು ಕ್ಲಾಸ್ ನಲ್ಲೂ ಫೇಲ್ ಆಗ್ತಿದ್ದಾಗ ನಮ್ ಕನ್ನಡ ಪಂಡಿತರು ಒಂದು ಸರ್ವಜ್ಞ ವಚನ ಹೇಳಿ ನನ್ನ ತಮಾಷೆ ಮಾಡ್ತಿದ್ರು. ಮೂರ್ಖನಿಗೆ ಬುದ್ಧಿಯನ್ನು ನೂರ್ಕಾಲ ಪೇಳಿದರು, ಗೋಕಲ್ಲ ವೇಲೆ ಮನಸ್ಸುರಿದಂತ ಸರ್ವಜ್ಞ ಅಂತ. ಅದರ ಸತ್ಯಾಂಶ ಏನು ಅನ್ನೋದನ್ನ ಇವರಿಬ್ಬರನ್ನ ನೋಡಿ ನಾನು ತಿಳ್ಕೊತಾ ಇದ್ದೀನಿ. ಹೇಳು, ಕಿವಿಗಳು ಕಿವಿಡಾದಾಗ ಯಾರು ಏನು ಹೇಳಿದ್ರು ಏನು ಪ್ರಯೋಜನ? ತಪ್ಪಿತ್ತು ಅಂತಂದ್ರೆ ಮಿತಿ ಮೀರಿ ಹೋಯ್ತು. ನನಗೆ ತಾಳ್ಮೆ ತಪ್ಪು ಅಂತ ಏನ್ ಮಾಡ್ತಾನೋ ಗೊತ್ತಿಲ್ಲ. ಹೇಳಿದ್ರೆ ಒಪ್ಪಿಸ್ಕೋಬೇಡಿಪ್ಪ, ನೋಡಿ ಸ್ವಲ್ಪ ನನ್ ನೋಡಿ. ನಿಮಗ್ ನಾವು ಬೇಡವಾದ್ರೂ ನಮಗ್ ನೀವಿಬ್ರು ಬೇಕಪ್ಪ. ತಂದೆ ತಾಯಿಗಳು ಮಕ್ಕಳಿಗೆ ತುಂಬಾ ಅಗತ್ಯ, ತುಂಬಾ ಅಗತ್ಯ. ಹೀಗೆ ಪರಸ್ಪರ ಜಗಳ ಹಾಕೊಂಡ್ರೆ ಬೆಳೆಯೋ ಪಾಪ ಮೇಲೆ ಅದು ಯಾವ ಪರಿಣಾಮ ಬೀಳುತ್ತೆ ಅಂತ ಹೇಳಿ. ಸುಮ್ಮನಿರ ಕಾಲ ಮುಗ್ದೋಯ್ತಪ್ಪ, ಈಗ ನಾವು ಮಾತಾಡೋ ಕಾಲ. ಮಾತಾಡಿ ಆಡ್ತೀನಿ, ಮಾತಾಡಿ ಆಡ್ತೀನಿ. ಮಕ್ಕಳು ತಪ್ಪಳಿಗಳಾದ್ರೂ ಪರವಾಗಿಲ್ಲ, ತನ್ನ ಹಠಾನೇ ಗೆಲ್ಬೇಕು ಅಂತ ನಿಂತಿರೋದು ಕಡೆ ಭವಿಷ್ಯದ ಸ್ವಲ್ಪ ಯೋಚನೆ ಇಲ್ಲದೆ ಕೇವಲ ಎರಡು ಎರಡು ದಿವಸದಲ್ಲಿ ಅಪ್ಪ ಅನ್ನೋ ಪದವಿನ ಬಿಟ್ಕೊಡಕ್ಕೆ ತಯಾರಾಗಿ ನಿಂತಿರೋ ಈ ಮಹಾನುಭಾವ ತಂದೆ ಒಂದು ಕಡೆ ನಿಮ್ಮಿಬ್ಬರ ನಡುವೆ ನಾವು ಮಾತಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು? ಅಳ್ಬೇಡಕ್ಕ, ಅಳ್ಬೇಡ. ನಮ್ಮ ಮನಸ್ಸಿಗೆ ಬಿದ್ದ ಏಟ್ಗಿಂತ ಈ ಏಟು ಯಾವ ಮಹಾ! ಅವರ ಹೃದಯದಲ್ಲಿ ನಮ್ಗೆ ಜಾಗ ಇಲ್ಲ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ರು. ಅಳ್ಬೇಡ, ನಮ್ಮ ಹಣೆ ಬರಹದಲ್ಲಿ ಏನಿದೆಯೋ ಅದು ಆಗ್ಲಿ. ಅಳ್ಬೇಡ, ಅಳ್ಬೇಡಕ್ಕ. ತಂದೆ ತಾಯಿ ಇಬ್ಬರು ದೈವ ಸಮಾನ ಎಂದು ಹೇಳುತ್ತಾರೆ, ಆದ್ರೆ ನಮ್ಮ ದುರಾದೃಷ್ಟವೋ ಏನೋ, ಇಂದು ನಾವು ಆ ಎರಡು ದೈವಗಳಿಗೂ ಬೇಡವಾಗಿದ್ದೇವೆ. ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡು ನಿಮಗೆ ಹೊರೆಯಾಗಿರುವುದಕ್ಕಿಂತ ನಿಮ್ಮಿಂದ ಬಹುದೂರ ಹೋಗಬೇಕೆಂದು ನಾವು ತೀರ್ಮಾನಿಸಿದ್ದೇವೆ. ನಿಮ್ಮಿಬ್ಬರ ಜಗಳಕ್ಕೆ ಕಾರಣ ಆದ ನಾನು
ಮನೆ ಬಿಟ್ಟು ಹೋಗುವುದರಿಂದಲಾದರೂ ನೀವು ನಿಮ್ಮ ಜಗಳವನ್ನು ಮರೆತು ಮತ್ತೆ ಒಂದಾಗುತ್ತೀರೆಂದು ಆಶಿಸುತ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸಗಳ ಸವಿ ನೆನಪು ನಮ್ಮೊಂದಿಗಿರುತ್ತದೆ. ದಯವಿಟ್ಟು ನಮ್ಮನ್ನು ಹುಡುಕಿಸುವ ಪ್ರಯತ್ನ ಮಾಡಬೇಡಿ. ಇತಿ ನಂದ ಮನಸ್ಸಿನಿಂದ ನಿಮ್ಮಿಂದ ದೂರವಾಗುತ್ತಿರುವ ನಿಮ್ಮ ನಿರ್ಭಾಗ್ಯ ಮಕ್ಕಳಾದ ಸರಿದೆಯೇನೋ. ಎಲ್ಲರೂ ಕಂಡ್ರೆ ಸ್ವಲ್ಪ ಸುದ್ದಿ ಕೊಡಿ. ಅದೊಂದು ದೊಡ್ಡ ಕತೆ, ನಾನು ಮತ್ತೆ ಬಂದು ಹೇಳ್ತೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಹೇಗಿದೆ ಡಾಕ್ಟರ್? ಸಿವಿಯರ್ ಶಾಕ್ ಆಗಿದೆ, ಸೆಡೇಟಿವ್ ಕೊಟ್ಟಿದ್ದೀನಿ. ಅವರಿಗೆ ಸ್ವಲ್ಪ ಹಾರ್ಟ್ ವೀಕ್ ಆಗಿರೋ ಆಗಿದೆ. ಮುಂದೆ ಹೀಗೆ ಸಡನ್ ಶಾಕ್ಸ್ ಬಂದರೆ ಅವ್ರ ಜೀವಕ್ಕೆ ಅಪಾಯ. ನಾವೆಲ್ಲ ಅವ್ರಿಗೆ ಯಾವ ತರಹ ವರಿನು ಬರದೇ ಇರೋ ಹಾಗೆ ನೋಡ್ಕೋಬೇಕು. ನೀವು ಸ್ವಲ್ಪ ಧೈರ್ಯ ಹೇಳಬೇಕು. ಏನಾದ್ರೂ ತಿಳಿತಾ? ಹೇಗಿದ್ದಾರೆ? ಇಷ್ಟು ಹೊತ್ತು ಅವ್ರು ಬಂದ್ರ ಮಕ್ಕಳು ಸಿಕ್ಕಿದ ಅಂತ ವಿಚಾರಿಸ್ತಾನೆ ಇದ್ರು. ಸಾಯಂಕಾಲ ಕೊಡಿ ಅಂತ ಡಾಕ್ಟರ್ ಕೊಟ್ಟಿದ್ರಲ್ಲ ಆ ಮಾತ್ರೆ ಕೊಟ್ಟೆ. ಈ ತಾನೇ ನಿದ್ದೆ ಹತ್ತಿದೆ. ಎಷ್ಟೊಂದಿನ ಜಗಳಾಡ್ತೀರಿ? ಒಪ್ಪಿಸ್ಕೋಬೇಡಿಪ್ಪ, ನೋಡಿ ಸ್ವಲ್ಪ ನನ್ ನೋಡಿ. ನಿಮಗೆ ನಾವು ಬೇಡವಾದ್ರೂ ನಮಗ್ ನೀವಿಬ್ರು ಬೇಕಪ್ಪ. ತಂದೆ ತಾಯಿಗಳು ಮಕ್ಕಳಿಗೆ ತುಂಬಾ ಅಗತ್ಯ, ತುಂಬಾ ಅಗತ್ಯ. ಅಳ್ಬೇಡಕ್ಕ, ಅಳ್ಬೇಡ. ನಮ್ಮ ಮನಸ್ಸಿಗೆ ಬಿದ್ದ ಏಟ್ಗಿಂತ ಈ ಏಟ್ ಯಾವ ಮಹಾ. ಅವರ ಹೃದಯದಲ್ಲಿ ಜಾಗ ಇಲ್ಲ, ಅವರು ಚೆನ್ನಾಗಿ ತೋರಿಸ್ಕೊಟ್ಟು Thank you.
ಯೋಚನೆ ಮಾಡ್ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನ್ ನಿಮ್ ಹತ್ರ ಜಗಳ ಆಡ್ತಿದ್ದೆ, ಇದು ಯಾವುದು ಆಗ್ತಾನೆ ಇರ್ಲಿಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಹಾಗನ್ಬೇಡ, ಇದು ನನ್ನ ತಪ್ಪು. ಮನೆ ಯಜಮಾನ ಅದು ನನ್ನ ಬುದ್ಧಿಯಲ್ಲಿ ಹೋಗಿತ್ತು. ನಾನು ಹಠ ಇಡೀ ಬರ್ಬೇಕಿತ್ತು. ಅಯ್ಯಯ್ಯೋ, ಹಾಗನ್ಬೇಡಿದ್ರೆ ಎಷ್ಟೇ ಆದ್ರೂ ನಾನು ಹೇಳ ನಿಮಗೆ ತಗ್ಗು ನಡಿಬೇಕಾಗಿತ್ತು. ಕಾಲ ಮಿಂಚು, ನಾವಿಬ್ರು ಎಲ್ಲಿ ಬೇರೆ ಬೇರೆ ಆಗೋಗ್ಬಿಡ್ತೀವಂತ ಮಕ್ಕಳು ಮನೆ ಬಿಟ್ಟು ಹೊರಟೋದ್ರು. ನಾವು ಜಗಳ ಆಡ್ದಿದ್ರೆ ನಮ್ಮ ಮಕ್ಕಳು ಮನೆ ಬಿಟ್ಟು ಹೋಗ್ತಾ ಇದ್ದಿಲ್ಲ ರೀ. ಹೇಳ್ಬೇಡ ಹೇಳ್ಬೇಡ, ಸಮಾಧಾನ ಫೋನ್ ಮತ್ತು. ಅಯ್ಯೋ ನೋಡಿ, ಹಲೋ ಭಾಸ್ಕರ್ ಸ್ಪೀಕಿ, ಯಾರು ಮಾತಾಡೋದು? ನಾ ಯಾರಾದ್ರಲ್ಲಿ, ನಿಮ್ ಮಕ್ಳು ಮನೆಯಿಂದ ತಪ್ಪಿಸ್ಕೊಂಡಿದ್ದಾರೆ, ಹೌದಾ? ಅಲ್ಲ. ಹೌದು ಹೌದು, ಅವ್ರು ಎಲ್ಲಿಗೆ ಹೋಗುತ್ತೆ? ಗೊತ್ತು, ನನ್ನ ಹತ್ರನೇ ಇದ್ದಾರೆ. ನಿಮ್ಮ ಹತ್ರನೇ ಇದ್ದಾರೆ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಮಕ್ಕಳು ಸಿಕ್ಬಿಟ್ರೆ? ಮಕ್ಕಳು ಸಿಕ್ಬಿಟ್ರೆ? ಯಾರು ಸ್ವಾಮಿ ಮಾತಾಡ್ತಿರೋದು? ಅಷ್ಟು ಅವಸರ ಪಡ್ಬೇಡ್ರಿ, ನಿಮ್ ಮಕ್ಕಳನ್ನ ನೀವು ಮತ್ತೆ ಕಾಣಬೇಕಾದ್ರೆ 50,000 ರೂಪಾಯಿ ಕೊಡ್ಬೇಕು. 50,000 ರೂಪಾಯಿ ಕೊಡ್ಬೇಕು? ಏನು ಹುಡುಗ ಆಡ್ತಿದ್ದೀರಾ? ವಾಟ್ ಯು ಮೀನ್? ಬರ್ದಿದ್ರೆ ನಿಮ್ ಮಕ್ಕಳನ್ನ ನೀವು ಜೀವ ಸಹಿತ ಕಾಣೋದಿಲ್ಲ. ಕೊಲೆ ಮಾಡ್ಬಿಡ್ತೀರಾ? ಅಯ್ಯೋ, ಮಕ್ಕಳ ಕೊಲೆ ಮಾಡ್ಬಿಡ್ತೀರಾ ಸರ್? ಏನು ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ಹಣ ಕಿತ್ಕೋಬೇಕು ಅಂತಿದ್ದೀರಲ್ಲ, ನನಗೆ ಯಾರು ಗೊತ್ತೇನ್ರಿ? ಐ ಎಮ್ ಎ ಲಾಯರ್, ಐ ಕ್ಯಾನ್ ಪ್ರಾಸಿಕ್ಯೂಟ್ ಯು. ಯಾರು ನೀವು? ಯಾರು ನೀವು? ಅದು ಅಷ್ಟು ಸುಲಭ ಅಲ್ರಿ. ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ನಿಮ್ ಮಕ್ಕಳ ಸಾವಿಗೆ ನೀವೇ ಕಾರಣರಾಗ್ತೀರಿ. ಯೂ ಡಾನ್ಸ್ ಕೌಂಟರ್? ಅಯ್ಯೋ ಐ ಟೆಲ್ ಯು, ಪ್ಲೀಸ್ ಹಿಯರ್ ಮಿ. ನನ್ನ ಮಕ್ಕಳಿ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಇದಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕೇಳಿ, ಅವರೇ ಮಾತಾಡ್ತಾರೆ. ಮಾತಾಡಲಿ. ಅಪ್ಪ ಪಪ್ಪು ಎಲ್ಲಿದೆಯೋ? ಯಾರು ಅವರೆಲ್ಲ? ಗೊತ್ತಿಲ್ಲಪ್ಪ. ಓ ಪ್ರಸಾದ್ ಮಮ್ಮಿ ಎಲ್ಲಿ? ಎಲ್ರು ಕಟ್ಟಾಕ್ ಬಿಟ್ಟಿದ್ದಾರೆ. ಕೊಂದ್ಬಿಟ್ಟಿಂದ ಹೆದರ್ತಾರಪ್ಪ. ಇಲ್ಲಿ ಬಿಡಿಲ್ರಿ ಪಪ್ಪು. ಅಮ್ಮ ಪಪ್ಪು ಪಾಪ ಇವ್ರನ್ನೆಲ್ಲ ಬಂದಿಸ್ಬಿಟ್ಟಿದ್ದಾರೇನಪ್ಪ. ಬೇಗ ಬಂದು ನಮ್ ಕರ್ಕೊಂಡು ಹೋಗಮ್ಮ, ಬಹಳ ಹೆದರಿತ ಆಗತ್ತೆ. ಬೇಗ ಬಂದ್ಬಿಡ್ತೀವಪ್ಪ, ಹೆದಕ ಬಡತಿನ ಬೇಗ ಬಂದ್ಬಿಡ್ತೇವೆ. ಈಗ ಯಾರು ಗೊತ್ತಾಯ್ತೆ? ಗೊತ್ತಾಯ್ತು. ನಿಮಗೆ ನಿಮ್ಮ ಮಕ್ಕಳು ಬೇಕಾಗಿದ್ರೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ 15 ಮೈಲಿ ಕಲ್ಲತ್ರ ಸಂಜೆ 7 ಗಂಟೆ ಸರಿಯಾಗಿ ಹಣ ತಗೊಂಬನ್ನಿ. ನಮ್ಮವ್ರು ಅಲ್ಲಿ ಕಾದಿರ್ತಾರೆ, ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಜೊತೆಗೇನಾದ್ರು ಪೊಲೀಸ್ನವ್ರು ಕರ್ಕೊಂಬಂದ್ರಿ, ನಿಮ್ಮ ಮಕ್ಕಳ ಕತೆ ಕಥೆ. ಇಲ್ಲ ಇಲ್ಲ ಸ್ವಾಮಿ, ನಾನು ಪೊಲೀಸ್ನವ್ರು ಕರ್ಕೊಂಡ್ ಬರಲ್ಲ, ದುಡ್ಡು ತಗೊಂಡು ಬರ್ತೀನಿ, ನನ್ನ ಮಕ್ಕಳನ್ನ ಬಿಡಿಸ್ಕೋತೀನಿ. ದಯವಿಟ್ಟು ದಯವಿಟ್ಟು ನನ್ನ ಮಕ್ಕಳಿಗೇನು ತೊಂದರೆ ಮಾಡಬೇಡಿ ಸ್ವಾಮಿ. ಸತ್ಯವಾಗ್ಲೂ ನಾನು ಬರ್ತೀನಿ ಸ್ವಾಮಿ, ಖಂಡಿತ ನನ್ನ ಮಕ್ಕಳಿಗೇನು ತೊಂದರೆ ಮಾಡಬೇಡಿ. ಗೊತ್ತಾಯ್ತು ಸ್ವಾಮಿ? ಹೋಯ್ತು, ಯಾವ ಜನ್ಮದ ಋಣನೋ ತೀರಿಸ್ತೀನಿ. ಹೋಗಿ ದುಡ್ಡಿಗೆ ಏರ್ಪಾಡು ಮಾಡ್ಕೊಂಡು ಮಕ್ಕಳನ್ನ ಬಿಡಿಸ್ಕೊಂಡ್ ಬರ್ತೀನಿ. ನೀನೇ ಕಲಿಗೆ ಕೇಳಿಗಳಿರೋ ಜಾಗ ಡೇಂಜರ್ ಸ್ಪಾಟ್ ಬರಬೇಡ. ಅಯ್ಯೋ ನಾನು ಬರ್ತೀನಿ. ಇವನ್ ನಿನ್ನ ಆರೋಗ್ಯ ಚೆನ್ನಾಗಿರತ್ತಲ್ಲ, ಏನೋ ಹೆಚ್ಚು ಏನೂ ಆಗಿಲ್ಲ ಅಂದ್ರೆ ಮಕ್ಕಳು ನೋಡ್ತಾರೆ. ನಮ್ ಹಿಂದೆ ಬನ್ನಿ, ಬಾಸ್ ಕಳ್ದಾರೆ.
ಅಭಿನಂದನ್, ಸ್ವಾಗತ, ಸುಸ್ವಾಗತ. ಹಣ ತಂದೀರಾ? ಹಂಗಾದ್ರೆ ಟಿಫಾನ್ ಮೇಲೆ ಇಡೋದಣ. ಐವತ್ ಸಾವಿರ ಸರಿಯಾಗಿದೆ ತಾನೆ? ಮಕ್ಕಳಲ್ಲಿ ಬೇಷ್, ಮಕ್ಕಳ ಮೇಲೆ ನಿಮಗೆ ಪ್ರೀತಿ ಇದೆ. ಮಕ್ಕಳಿಗೋಸ್ಕರ 50,000 ರೂಪಾಯಿ ಕಳ್ಕೊಳ್ಳಕ್ಕೂ ತಯಾರಾಗಿದ್ದೀರಾ? ಎಷ್ಟೋ ಜನ 50 ರೂಪಾಯಿಗೋಸ್ಕರ ಮಕ್ಕಳನ್ನೇ ಮಾರ್ತಾರೆ. ಅಣ್ಣ ಮೊದಲು ಏನ್ ಯೋಚನೆ ಮಾಡ್ತಾ ಇದ್ರಿ? ಕೊಟ್ಬಿಡಿ ಅಂದ್ರೆ ಕೊಡಿ, ಕೊಡ್ಬೇಡಿ. ಹಾಗಿದ್ರೆ ಇನ್ನೆರಡು ದಿವಸದಲ್ಲಿ ನೀವು ಡೈವರ್ಸ್ ಹಾಕೋರು. ಆಮೇಲೆ ನೀವ್ಯಾರೋ ನಾವ್ಯಾರು? ನಮಗೋಸ್ಕರ ನೀವ್ಯಾರು ಖರ್ಚು ಮಾಡ್ತಾ ಇದ್ದೀರಾ ವೃದ್ಧ? ಅಪ್ಪ, ಅದನ್ನ ಯಾವ್ದಾದ್ರೂ ಬ್ಯಾಂಕ್ ಅಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಹಾಕಿ 6-6% ಬಡ್ಡಿನ ಬರುತ್ತೆ. ರಿಟೈರ್ ಆದ್ಮೇಲೆ ಅದು ನಿಮ್ಗೆ ಪ್ರಯೋಜನ ಬರ್ಬೋದಪ್ಪ. ಏನು ಏನು ಇದು? ಈ ಹಾಳ ಹಣಕ್ಕೋಸ್ಕರ ನಾವು ಪ್ರಾಣ ಬಿಡ್ತಿದ್ದೀವಿ ಅಂತ ತಿಳ್ಕೊಂಡ್ರೇನು? ನಿಮ್ಗೋಸ್ಕರ ಪ್ರಾಣ ಬಿಡ್ತಾ ಇದೀವಿ ಕಣ್ರು. ಪಮ್ಮಿ, ನಮಗೆ ಮಕ್ಕಳಿಗಿಂತ ಈ ಹಣ ಹೆಚ್ಚಲ್ಲಮ್ಮ, ನಮಗೆ ನೀವೇ ಹೆಚ್ಚು. ನೀವೇ ಈಗ ಹಾಗಂತೀರಾ? ಮನೆಗೆ ಹೋದ್ಮೇಲೆ ನೀವೇ ಸ್ಕ್ರೀನ್ ಮಾಡ್ತಾ ಇಟ್ಬಿಟ್ಟು ಇದೆಲ್ಲ ನಮ್ಮ ಪರ್ಸನಲ್ ಮ್ಯಾಟರ್ ಅಂತ ಹೇಳಕ್ ಶುರು ಮಾಡ್ತೀವಿ. ಇಲ್ಲಪ್ಪ, ಹಾಗನ್ನಲ್ಲ. ಇಲ್ಲಪ್ಪ, ಖಂಡಿತ ಆಗನಲ್ಲ. ಪ್ರಾಮಿಸ್, ಖಂಡಿತ ಆಗನಲ್ಲ. ಮಿಸ್ಟರ್, ನಮ್ಮ ಮಕ್ಕಳು ಬಿಟ್ಬಿಡಿ, ಬನ್ನಿ ಹೋಗೋಣ. ಖಂಡಿತ ಆಗನಲ್ಲ, ಬನ್ನಿ. ಪಾಪ, ನಾನು ಈ ಮನೆ ಬಿಟ್ಟು ಎಲ್ಲೂ ಬರಲ್ಲ. ಅಯ್ಯೋ, ಹಣ ಕೊಟ್ಟಾಯ್ತಮ್ಮ, ಬಾಮ್ಮ ಯಾಕಮ್ಮ ಬರೋಣ ಅಂತೀಯೇ? ಪಾಪ, ನಾನು ಇವ್ರನ್ನೇ ಮದುವೆ ಆಗೋದು. ಏನದೆ, ಇವನ್ನೇ ಮದುವೆ ಆಗೋದು? ಈ ಕಳ್ಳನ, ಈ ದರೋಡೆಕೋರನ? ಇವರು ಕಳ್ಳನೂ ಅಲ್ಲ, ದರೋಡೆಕೋರನೂ ಅಲ್ಲ. ಇವರೇ ನಾ ಮೆಚ್ಚಿದ ಹುಡುಗ. ನೀನು ನೀನು ಗಣೇಶ ರಾಯರ ಮಗನಲ್ಲ? ಹೌದಯ್ಯ, ಅವನ್ ನನ್ ಮಗನೇ. ಗಣೇಶ ರಾಯರೇ? ಓ, ನಾನೇ. ನೀವು ಇದನ್ನು ಸಾವಿಲ್ವಾ? ಹೌದಪ್ಪ, ಎಲ್ಲ ನಿಮ್ಮ ಒಳ್ಳೇದಕ್ಕೆ. ಒಡೆದು ಹೋಗ್ತಾ ಇದ್ದ ನಿಮ್ಮ ಕುಟುಂಬ ನೋಡಿ ನಮ್ಮ ಹೃದಯಗಳು ಒಡೆದು ಹೋಗ್ತಾ ಇತ್ತು. ಹೇಗಾದ್ರೂ ಮಾಡಿ ಪುನಃ ನಿಮ್ಮನ್ನೆಲ್ಲ ಒಂದು ಕೂಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಸೇರಿ ಆಡಿದ ನಾಟಕ ಆಯ್ತು. ನಾಟಕ? ಇದೆಲ್ಲ ನಾಟಕನೇ? ಹೌದಯ್ಯ, ಇದು ನಾಟಕನೇ. ಇದಕ್ಕೆ ಇವರೇ ಸೂತ್ರಧಾರಿಗಳು. ಇವರೇನಾದ್ರೂ ಡೆಲ್ಲಿ ಕಾಗದ ಬರೆದು ವಿಷಯ ತಿಳಿಸ್ತೇ ಹೋಗಿದ್ದಿದ್ರೆ ನಾ ಖಂಡಿತ ಬರ್ತಾ ಇರಲಿಲ್ಲ. ಇಷ್ಟಕ್ಕೆಲ್ಲ ನಾವೇ ಪಾತ್ರಧಾರಿಗಳು ಅಂತ ಭಾವಿಸ್ಬೇಡ. ಇದಕ್ಕೆ ಇವರೆಲ್ಲರೂ ಸೇರಿದ್ದಾರೆ. ಶಂಕರ್! ಮಿಸ್ಟರ್ ಸುಂದರ್, ನೀವು? ಹೌದು ಸರ್, ನಿಮ್ ಮಗಳು ಇನ್ನೊಬ್ಬರನ್ನ ಪ್ರೀತಿಸ್ತಾರೆ ಅಂತ ತಿಳಿದ ಮೇಲೆ ನಾವ್ ಆ ಸ್ವಯಂವರದಿಂದ ವಾಪಸ್ಸಾಗಿ ಇವರಿಬ್ಬರನ್ನ ಜೊತೆಗೂಡಿಸಿ ನಿಮ್ಮಿಬ್ಬರನ್ನ ಒಂದುಗೂಡಿಸೋ ಈ ನಾಟಕದಲ್ಲಿ ನಾವು ಭಾಗಿಗಳಾದವು. ಇಷ್ಟಕ್ಕೆಲ್ಲ ನಾ ವಿಪರೀತ ಕಾರಣ. ಗಣೇಶ್ ರಾಯರೇ, ನಿಮಗೆ ನಾವು ಎಷ್ಟು ಕೃತಜ್ಞರಾಗಿದ್ರು ಸಾಲದು ಸ್ವಾಮಿ. ಏನೋ ವಿಷಯಗಳಿಗೆಲ್ಲ ಜಗಳ ಆಡಿಬಿಟ್ಟು ಹಠ ಹಿಡಿದ್ಬಿಟ್ಟು ಹಠದಿಂದ ನಮ್ಮ ಕುಟುಂಬ ಒಡೆದೋಗ್ತಾಯ್ತಲ್ಲ ಸ್ವಾಮಿ. ನಾವು ನಿಮ್ಮಿಂದ ಒಳ್ಳೆ ಪಾಠ ಕಲಿತು ನೀವು ಮಾಡಿದ ಉಪಕಾರ ನಾವೆಂದಿಗೂ ಮರೆಯೋದಿಲ್ಲ. ಮೈ ಬಾಯ್, ಐ ಹ್ಯಾವ್ ಫೇಲ್ಡ್ ಎಸ್ ಎ ಫಾದರ್. ತಂದೆಯಾಗಿ ನನ್ನ ಕರ್ತವ್ಯ ನಾನು ಸರಿಯಾಗಿ ಮಾಡಲಿ. ನನ್ನ ಮಗಳ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡಿ. ಐ ಆಮ್ ವೆರಿ ಹ್ಯಾಪಿ. ಲೆಟ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಲೀಲಾ, ಆಶೀರ್ವಾದ ಮಾಡುವರೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನಮ್ಮನ್ನ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ? ನಾ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ. ಅದ್ ಸರಿ ಸ್ವಾಮಿ, ನೀವು ಹೇಳಿದ ಮಾತ್ರಕ್ಕೆ ಆಯ್ತೇನೋ. ಅವರು ನಾ ಮೆಚ್ಚಿದ ಹುಡುಗ ಅಂತ ನಮ್ಮನ್ನು ಮೆಚ್ಕೋಬೇಕಲ್ಲ.
ಅವ್ರು ಯಾರನ್ನ ಮೆಚ್ಚಿಕೊಂಡಿದ್ದಾರೋ.